ತಂದೆ ನಮ್ಸ್ ಹೇಳ್ಕೊಂಡ ಬೇಗ ಕಂಡ್ರು ಒಳಗೆ. ಏ ಸಿನಿಮಾ 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 ನೋಡಿ ನಮ್ಮ ಸಿನಿಮಾ, ಸಿನಿಮಾ 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 ಸುಂದರ ಲೋಕ ಸಿನಿಮಾ. ಪರದೆ ಮೇಲೆ ನೋಡೋಕೆ ಸೂಪರ್, ನೋಡಿ ನೀವು ಒಪ್ಪಂಡ್ರ ಬಂಪರ್. ಪರದೆ ಮೇಲೆ ನೋಡೋಕೆ ಸೂಪರ್, ನೋಡಿ ನೀವು ಒಪ್ಪಂಡ್ರ ಬಂಪರ್. ಬನ್ನಿ ಬನ್ನಿ ಎಲ್ಲ ಬನ್ನಿ ನೋಡಿ ನೋಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ನೀವು. ಸಿನಿಮಾ 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 ನೋಡಿ ನಮ್ಮ ಸಿನಿಮಾ, ತಂದಾಕು ನಿಲ್ಲಿ ಜವಾನ ಕುಂತ್ಕೊಂಡು ತಿನ್ನೋನು ಜೀವನ. ಲಕ್ಕು ಹೊಡೆದರ ಲಕ್ಷಾಧಿಪತಿ, ಲತ್ತೆ ಹೊಡೆದರ ಭಿಕ್ಷಾಧಿಪತಿ. ಕಷ್ಟದ ಲೋಕ ಸಿನಿಮಾ ಲೋಕ, ಅದೃಷ್ಟ ಹೊಡೆದರ ಸುಂದರ ಲೋಕ. ಬನ್ನಿ ಬನ್ನಿ ಎಲ್ಲ ಬನ್ನಿ ನೋಡಿ ನೋಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ನೀವು. ಸಿನಿಮಾ ನೋಡಿ ನಮ್ಮ ಸಿನಿಮಾ, ಸಿನಿಮಾ 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 ನೋಡಿ ನಮ್ಮ ಸಿನಿಮಾ. ಪರದೆ ಮೇಲೆ ನೋಡೋಕೆ ಸೂಪರ್, ನೋಡಿ ನೀವು ಒಪ್ಪಂಡ್ರೆ ಬಂಪರ್. ಪರದೆ ಮೇಲೆ ನೋಡೋಕೆ ಸೂಪರ್, ನೋಡಿ ನೀವು ಒಪ್ಪಂಡ್ರೆ ಬಂಪರ್. ಬನ್ನಿ ಬನ್ನಿ ಎಲ್ಲ ಬನ್ನಿ ನೋಡಿ ನೋಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ನೀವು. ನಮಸ್ಕಾರ ಸ್ವಾಮಿ. ಕಟ್. ನೆಕ್ಸ್ಟ್ ಸರ್. ಏನ್ರಿ ಸರ್ ಇಷ್ಟು ಸಣ್ಣ ಸಣ್ಣ ಶಾಟ್ಗೆಲ್ಲ ಕಟ್ ಹೇಳ್ತಿರಲ್ಲ ಸರ್? ಫಸ್ಟ್ ಶಾಟ್ ಓಕೆ ಆದ್ರೆ ಫಿಲ್ಮಿ ಸೆಂಟಿಮೆಂಟ್ ಎಲ್ಲ ಒಳ್ಳೇದ್ರಿ. ಹೌದಾ ಸರ್? ತಪ್ಪಾಯ್ತು ಸರ್. ನೀವು ಸ್ವಲ್ಪ ಟೆನ್ಷನ್ ಮಾಡ್ಕೋಬೇಡಿ, ಕೂಲ್ ಆಗಿರೋದು ಕಲೀರಿ. ಏನ್ ಕೂಲ್ ಆಗಿರೋದು ನೋಡಪ್ಪ, ಜೂಮ್ ಹಾಕೊಳ್ಳಿ, ಅಲ್ಲಿಂದ ಜೂಮ್ ಬ್ಯಾಕ್ ಇದು ಮಾಡ್ಕೊಂಡು ಬನ್ನಿ ಹೋಗಿ. ಮಿಸ್ಟರ್ ಕಿಟ್ಟಿ ಅವರೇ, ನೀವು ಸುಮಾರು 15 ವರ್ಷಗಳಿಂದ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಡಿಫ್ರೆಂಟ್ ಡಿಫ್ರೆಂಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಅವಾರ್ಡ್ ತಗೊಂಡಿದ್ದೀರಾ, ಈಗ ಇಂಡಿಪೆಂಡೆಂಟ್ ಆಗಿ ಡೈರೆಕ್ಟ್ ಮಾಡ್ತಿದ್ದೀರಾ, ಏನಿಸುತ್ತೆ ನಿಮಗೆ? ಪೂರ್ಣ ಪ್ರಮಾಣದ ಜವಾಬ್ದಾರಿ ಇರೋದ್ರಿಂದ ಭಯಾಗ ಏನಾದ್ರೂ ಇದೆಯಾ? ಭಯ ಇಲ್ಲ ಸರ್, ಛಲ ಇದೆ. ಅಂದ್ರೆ ಫಸ್ಟ್ ಇಸ್ ದ ಬೆಸ್ಟ್ ಅಲ್ವಾ ಸರ್? ಇದ್ರಲ್ಲಿ ನನ್ನ ಲೈಫ್ ಇದೆ ಸರ್. ಸಿನಿಮಾದವ್ರು ನಿಮ್ಗೆ ಗೊತ್ತಲ್ಲ, ಬಿದ್ರೆ ಕಲ್ಲು ಹೊಡಿತಾರೆ, ಗೆದ್ರೆ ಕಾಲು ಹಿಡಿತಾರೆ. ಆಲ್ರೆಡಿ ಒಳ್ಳೆ ಅಸಿಸ್ಟೆಂಟ್ ಡೈರೆಕ್ಟ್ ಅಂತ ಹೆಸರು ತಗೊಂಡಿದ್ದೀರಲ್ಲ. ಚೇಚೆ, ಇದ್ದು ಸರ್ ನಾನು ಏನ್ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇನ್ಮೇಲೆ ಏನ್ ಮಾಡ್ತೀನಿ ಅನ್ನೋದು ಕೌಂಟ್ ಆಗೋದು. ಜನರ ಮನಸ್ಸನ್ನು ಗೆಲ್ಲೋದು ಬಹಳ ಕಷ್ಟ ಇದೆ ಸರ್. ಅಷ್ಟೊಂದು ಕಷ್ಟನಾ ಸರ್? ಡೆಫಿನೆಟ್ಲಿ ಸರ್, ಜನಾರ್ದನ್ ಬೇಕಾದ್ರೆ ಮೆಚ್ಚಬಹುದು, ಆದ್ರೆ ಜನರ ಮಾತ್ರ ಮೆಚ್ಚಕ್ ಆಗಲ್ಲ. ಆದ್ರೆ ನನ್ಗಂತೂ ಒಂದು ನಂಬಿಕೆ ಇದೆ, ಡಿಫ್ರೆಂಟ್ ಆ ಚಿತ್ರ ಮಾಡಿದ್ರೆ ಜನರು ಖಂಡಿತ ನೋಡೇ ನೋಡ್ತಾರೆ. ತುಂಬಾ ಡಿಫ್ರೆಂಟ್ ಆಗಿದೆ ನಿಮ್ ಕತೆ? 100% ಸರ್, ಡೀಲ್ ಮೇಲೆ ಡೀಲು, ಅದೇ ನನ್ ಕತೆ. ಅಲ್ಲ ಡೀಲ್ ಅಂತ ಜನಗಳಿಗೆ ಫೀಲ್ ಆಗತ್ತಾ ಅಂತ? ಜನರು ಫೀಲ್ ಮಾಡೋದ್ರಲ್ಲಿ ನಮ್ಮನ್ನೇ ಎಲ್ಲಿ ಡೀಲ್ ಮಾಡ್ಬಿಡ್ತಾರ ಅಂತ ಭಯ ಸರ್. ಯಾಕೆ ಕನ್ನಡ ಆಡಿಯನ್ಸ್ ಅಷ್ಟೊಂದು ಡೇಂಜರ್? ಇಂಟೆಲಿಜೆನ್ಸಿ ಅವ್ರಿಗೆ ಇಷ್ಟ ಆದ್ರೆ ನಮ್ಗೆ ಕಷ್ಟ ಇಲ್ಲ, ಇಲ್ಲದೇ ಇದ್ರೆ ನಮ್ಮ ಕತೆ ಅಷ್ಟೇ. ನೀವೇನ್ ಕೈ ಮುಗಿತಿರೋ ಕಾಲ್ ಎಳಿತಿರೋ ಒಂದು ಅರ್ಥ ಆಗ್ತಿಲ್ಲ, ಅದು ನೀವು ಚಿತ್ರ ನೋಡಿದ ಮೇಲೆ ಡಿಸೈಡ್ ಆಗುತ್ತೆ. ಅಂದ್ರೆ ಈ ಸಿನಿಮಾನ ಜನ ಉಪ್ಪೇ ಒಪ್ತಾರೆ ಅಂತ ನಿಮ್ ನಂಬಿಕೆ ಇದೆ ಸರ್? ಖಂಡಿತ ಸರ್, ನನಗಂತೂ ಆ ನಂಬಿಕೆ ಇದೆ. ಕತೆ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದನ್ನ ಮಾತ್ರ ಕೇಳ್ಬೇಡಿ. ನಿಮ್ ಕತೆ ಕೇಳಿ ಪೇಪರ್ ನಲ್ಲಿ ಬರೆದ್ಬಿಟ್ರೆ ಯಾರಾದ್ರೂ ಕದೀತಾರೆ ಅಂತ ಭಯನಾ? ಚೇಚೆ, ಹಾಗಲ್ಲ,
ಟೆನ್ಷನ್ ಕ್ರಿಯೇಟ್ ಮಾಡಿ ತೋರಿಸೋದ್ರಲ್ಲಿ ಇರೋ ಥ್ರಿಲ್ಲು ಹಾಗೆ ತೋರಿಸೋದ್ರಲ್ಲಿ ಇರೋದಿಲ್ಲ. ಓಹೋ, ನಿಮ್ಮ ಪಿಕ್ಚರ್ ಥ್ರಿಲ್ಲಿಂಗ್ ವಿತ್ ಆಕ್ಷನ್ ಸರ್? ಎಕ್ಸ್ಟ್ರಾಡಿನರಿ ಥ್ರಿಲ್ಲಿಂಗ್ ವಿತೌಟ್ ಆಕ್ಷನ್. ಆಕ್ಷನ್ ಇದ್ರೆ ಥ್ರಿಲ್ಲಿಂಗ್ ಅಂತ ಹೇಳಿದ ಪುಣ್ಯಾತ್ಮ ಯಾರು ಅಂತ ತೋರಿಸಿ ಸರ್, ಅಡ್ ಬಿದ್ಬಿಡ್ತೀನಿ. ನೀವು ನಮ್ಗೆ ಚಂದ್ರನ್ ತೋರಿಸ್ತಿರೋ ಸೂರ್ಯನ್ ತೋರಿಸ್ತಿರೋ ಒಂದು ಅರ್ಥ ಆಗ್ತಿಲ್ಲ ಸರ್. ಯಾರ್ದೋ ದುಡ್ಡು ಎಲ್ಲ ಮುಂಚಾತ್ರೆ. ನನ್ನ ಮಗ ಇಷ್ಟೊತ್ತಾದ್ರೆ ಎರಡು ಶಾರ್ಟ್ ತೆಗೆದಿಲ್ಲ, ನಿಮ್ ಡೈರೆಕ್ಟರ್ ಗೆಣಸ್ ಕೆತ್ತಾ ಇದ್ದಲ್ಲ ಅಂತ ನಮ್ ಸ್ನೇಹಿತೆಲ್ಲ ಕೇಳಿದ್ರು. ಹಾಗಂತ ಹೇಳಿದ್ರೆ ನಿಮಗೆ ತುಂಬಾ ಬೇಜಾರಾಗತ್ತಲ್ಲ ಸರ್. ಹಲ್ಲು ಡಕಾಲ್ ಇಮಾಮ್ ಸಾಬಿ ಹೆಸರು ಕೇಳಿದ್ದೀರಾ? ಇಲ್ಲ ಸರ್, ಕಲಾಯ್ ಕಾಸಿಂ ಸಾಬಿ ಗೊತ್ತು. ನೀವು ಹೋಗಿ ಸ್ವಲ್ಪ ಕೂಲ ಕೂತ್ಕೊಳ್ಳಿ. ಹೌದಾ ಸರ್? ಓಕೆ ಸರ್. ಏನ್ ಕೂಲ್ ಆಗಿರೋದೋ ಏನೋ, ಇಷ್ಟೊಂದು ಹಣ ಖರ್ಚು ಮಾಡಿ ಫೂಲ್ ಆಗ್ಬಿಟ್ಟಿದ್ರಿ, ಇನ್ ರಾತ್ರಿ ಫುಲ್ ಆಗ್ಬೇಕು ಅಷ್ಟೇ. ಯಾಕೆ ನಿಮ್ ಪ್ರೊಡ್ಯೂಸರ್ ಯಾವಾಗ್ಲೂ ಅಳತನೆ ಮಾತಾಡ್ತಾರೆ? ಚೇಚೆ, ಅವ್ರ ಮಾತಾಡೋ ಸ್ಟೈಲೇ ಅದು. ನಿರ್ದೇಶಕರು ಯಾವಾಗ್ಲೂ ನಿರ್ಮಾಪಕರನ್ನ ಬಿಟ್ಕೊಡಲ್ಲ ಬಿಡಿ. ಬಿಟ್ಕೊಡ್ಬಾರ್ದು, ಅವರೇ ತಾನೆ ನಮ್ಮ ಅನ್ನದಾತರು. ಹರರ್ ಫಿಲ್ಮ್ ಹೆದರ್ಸಂಗ್ ಹೆದರ್ಸ್ತಿಲ್ಲ. ನೀವು ಟಿಫನ್ ಮಾಡ್ತಾ ಇರಿ, ನಾ ಶಾರ್ಟ್ ತೆಗೆದು ಬಿಟ್ಬಿಡ್ತೀನಿ. ಓಕೆ, ಏನಪ್ಪ ಡೈಲಾಗ್ ನಾ ಚೆನ್ನಾಗಿ ಮಾತಾಡ್ಬೇಕು, ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿರ್ಬೇಕು. ಓಕೆ, ನಿಂದೇಪ್ಪ ಫಸ್ಟ್ ಡೈಲಾಗು. ಓಕೆನಾ? ಓಕೆ, ಎವರಿ ಬಿಡಿ, ಕಮಾನ್. ಬುದ್ಧಿ ಇದೇನೆ ಈ ಅಪ್ಪನ್ಗೆ? ನಾ ನಮಸ್ಕಾರ ಮಾಡಿ ಮಾಡಿ ಹಿಂಗ ಆಗಿದ್ದೀನಿ ಗೊತ್ತಾ? ಕೇಳೋರು ಕೇಳಿದ್ರೆ ಕೊಡ್ತಾನೆ, ಸಿಕ್ತವರೆಲ್ಲ ಕೇಳಿದ್ರೆ ಕೊಟ್ಬಿಡ್ತಾನ, ಮೈಂಡ್ ಇಟ್. ಹಲೋ ನಮಸ್ಕಾರ ಅಣ್ಣ, ನಾನು ಯಾರು ಗೊತ್ತಾಯ್ತಾ? ನಾನು ಗೊತ್ತಾಗ್ಲಿಲ್ವಾ? ನಿನಗೇನು ಗೊತ್ತಾಗುತ್ತೆ, ವಕ್ಕರ್ಸ್ಕೊಂಡು ಕೆಕ್ಕರ್ಸ್ಕೊಂಡು ಹಿಂಗೆ ನೋಡ್ತಾ ಕೂತಿದ್ರೆ ಗೊತ್ತಾಗೋದಿಲ್ಲ. ಒಂದು ವಿಷಯ ಗೊತ್ತಾ ನಿನಗೆ? ನೀನು ಹಿಂಗೆ ಮಾತಾಡದೆ ಕೂತಿದ್ರೆ ಉಡಿಸ್ ಉಡಿಸ್ ಮಾಡ್ಬಿಡ್ತಾರೆ ನನ್ನ. ಸರ್ ಸರ್, ಅವ್ರಿಗೇನು ಗೊತ್ತಾಗಲ್ಲ ಸರ್, ಲವ್ ಅಂದ್ರೆ ಏನಂತ ಅರ್ಥ ಗೊತ್ತಿಲ್ಲ ಸರ್, ಉಡಿಸ್ ಅಂದರೆ ಗೊತ್ತಿಲ್ಲ ಅವ್ರಿಗೆ, ಇನ್ನೇನು ಮಾಡ್ತಾರವ್ರು? ಸರ್, ಒಂದು ಹುಡುಗಿ ಬಂದು ನನ್ನ ಹತ್ರ ಲವ್ ಅಂದ್ರೆ ಏನು ಅಂತ ಅರ್ಥ ಗೊತ್ತಾ ನಿನಗೆ ಅಂತ ಹೇಳಿದ್ಲು ಸರ್. ಏನು ಹೇಳಿದ್ರೆ? ಅದಕ್ಕೆ ನಾನು ಏನು ಹೇಳಿದೆ ಗೊತ್ತಾ ಸರ್, ಎಲ್ ಲೈಫ್ಗೆ ಸ್ಫೂರ್ತಿ, ಓ ಅಂದರೆ ಓಷನ್ ಸಮುದ್ರ, ಸಮುದ್ರ ಸಮುದ್ರದ ಸಂತೋಷ ಅಂದೆ ಸರ್. ಬಿ ವ್ಯಾಲಿ ಆಫ್ ಜೀನಿಯಸ್, ಈ ಎಂಡ್ಲೆಸ್ ಜಾಲಿ. ಕಟ್ ಇಟ್. ಬೆಳಿಗ್ಗೆ ಏನಯ್ಯ ತಿಂದೆ? ಇಡ್ಲಿ ವಡೆ ತಿಂದೋ ಇಲ್ಲ ಚಿತ್ರಾನ್ನ ತಿಂದೋ? ನಾಯಿ ಹರ್ಚ್ಕೊಂಡಂಗೆ ಹರ್ಚ್ಕೊಂಡಲ್ಲಯ್ಯ, ಅಷ್ಟು ಅರ್ಥ ಆಗ್ಲಿಲ್ವಾ ನಿನ್ಗೆ? ಸಿನಿಮಾ ನೋಡಕ್ ಬರೋರು ಪುಕ್ಸಟೆ ಬರಲಣ್ಣ, ದುಡ್ಡು ಕೊಟ್ಟು ಬರ್ತಾರೆ. ಚೆನ್ನಾಗಿಲ್ಲ ಅಂದ್ರೆ ಉಗಿಯೋದು ಯಾರಿಗೆ ಗೊತ್ತಾ? ಯಾವನೇ ಡಬ್ಬ ನನ್ ಮಗ ಡೈರೆಕ್ಟರ್ ಅಂತ ನನಗೆ. ಸರ್ ನೀವು ಹೇಳ್ದಂಗೆ ಮಾಡಿದಲ್ಲ ಸರ್. ಏನೇ ಮಾಡ್ದೆ, ಏನೇ ಎಲ್ಲ ನಾನು ಹೇಳ್ದಂಗೆ ಮಾಡ್ದೆ? ನಿನ್ ಮನ್ಸು ಹೇಗೆ ಬಂತು ಹಾಗೆ ಮಾಡ್ದೆ. ಹೀಗೆಲ್ಲ ಮಾಡೋದ್ರಿಂದ ಬೇರೆ ಭಾಷೆಯವ್ರು ಬಂದು ಒಕ್ಕರ್ಸ್ಕೊಂಡಿರೋದು. ನಾನು ತೋರಿಸಿ ನೋಡು ಹೇಗೆ ಮಾಡೋದು ಅಂತ. ಓಕೆ, ಡೈರೆಕ್ಟರ್ಗಳಿಗೆ ಹೀರೋ ಆಗೋದು ಬೆಸ್ಟ್ ಅಪ್ಪ. ಕ್ಯಾಮ್ರಾಮನ್, ಆ ಟೈಟಾನಿಕ್ ಫಿಲ್ಮ್ ನಲ್ಲಿ ಒಂದು ಶಾರ್ಟ್ ತೆಗೆದಿದ್ದೆ, ಹಂಗೆ ಜೂಮ್ ಹೋಗ್ತಾ ಇದ್ರೆ ಊರ್ ಮೇಲೆ ಊರ್ ಬಿದ್ರೆ ಶಾನ್ ಹೋಗಂಗೆ. ಯೋ ಹಾಲಿವುಡ್ ಕ್ಯಾಮ್ರಾಮನ್, ಏನ್ ಸರ್ ನೀನೇನೆ ಕೂತಾ ಇದೀಯಲ್ಲ, ಬರೋ ಅಲ್ಲಿ. ರೆಡಿ ರೆಡಿ ಸರ್. ಈಗಲೇ ಹಿಂಗೆ ಇನ್ನೇನಾದ್ರು ಪಿಕ್ಚರ್ ಹಿಟ್ ಆಗ್ಬಿಟ್ರೆ ಅಷ್ಟೇ. ಏನೇ ಅದು ಗುಣಗುಣು? ಏನಿಲ್ಲ. ಏಯ್ ರಿಫ್ಲೆಕ್ಟರ್ ಸೆಂಟರ್ ಮಾಡ. ಏಯ್ ತಗೋ ಬಾ, ಬರಲಿ ರಿಫ್ಲೆಕ್ಟರ್. ಅನಂತಾರ ಅಲ್ಲೇ ಮುಚ್ಚಿ ಹೇಳ ಹೇಳ ಆಕ್ಷನ್ ಹೇಳ ಆಕ್ಷನ್. ಎಲ್ ಅಂದ್ರೆ ಲೇಕ್ ಆಫ್ ಸಾರೋ, ಓ ಅಂದ್ರೆ ಓಷನ್ ಆಫ್ ಟಿಯರ್ಸ್, ವಿ ಅಂದ್ರೆ ವ್ಯಾಲಿ ಆಫ್ ಡೆತ್, ಇ ಅಂದ್ರೆ ಎಂಡ್ ಆಫ್ ಲೈಫ್ ಅಂತ ನನ್ ಲೈಫಿಗೆ ಕೈ ಕೊಟ್ಟು ಹೋಗ್ಬಿಟ್ಲು. ಅಂತ ಟಗರನ್ನ ಸುಮ್ಮನೆ ಬಿಟ್ಬಿಟ್ರೆ ನನ್ನ ಚೂತೆ ಯಾರು ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಓ ಹಾಗಾದ್ರೆ ನೀನೇನ್ ಕೇಸಿದ್ದೆ ನನ್ ಕೇಳ್ತಾ ಇದ್ಯಾ? ಏನು ಮಾಡಲ್ಲ, ಅವಳ ಅಕ್ಕನ ಮುಗಿಸ್ಬಿಡ್ತೀನಿ. ನೀ ನನ್ನ ಹತ್ರ ಡಬ್ಬಲ್ಗೆ ಮಾಡ್ಬೇಡ, ನನ್ ಗೊತ್ತು ನೀನ್ ಅಂದರಕ್ಕೂ ಮಂಚುವಾಡ ಅನಂತರಾಮಯ್ಯ ಅಂತ. ಯೋ ರಾಹು ಕಾಲ ಬರ್ತಾ ಇದೆ ಗೆಳೆಯ. ಥ್ಯಾಂಕ್ ಯು ಗುರು, ನೀನ್ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ಅವಳ ಅಕ್ಕನ ಉಡೇ. ಏನಾಯ್ತು ನೋಡ್ರೋ? ಸೂಪರ್ ಆಕ್ಟಿಂಗ್ ಗುರುವೆ. ಹೇ ಆಕ್ಟಿಂಗ್ ಅಂದ್ರೆ ಇದು ನೋಡ್ ಕಲ್ತ್ಕೊಳ್ಳಿ, ಸುಮ್ನೆ ರೀಲ್ ತಿನ್ನಕ್ ಬರ್ತೀರಾ ಸರ್? ಶಾರ್ಟ್ ಕಟ್ ಆಯ್ತು ಹೇಳಿ ಸರ್. ಯೋ ಜ್ಯೂಸ್ ತಾಮರ್ರಯ್ಯ? ಜ್ಯೂಸ್ ಬೇಡಪ್ಪ, ಒಂದ್ ಲೋಟ ನೀರ್ ತಂದು ಕೊಡು ಸಾಕು ಸರ್. ಸುಮ್ ಕೂತ್ಕೊಳ್ಳಿ ನೀವು. ಸರ್ 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 ಡೈರೆಕ್ಟ್ರು ಸತ್ತೋಗ್ಬಿಟ್ಟ.
ಚಿತ್ರಗುಪ್ತರೆ, ಇಂದಿನ ಪ್ರಥಮ ಪಾಪಿಯ ಅಪರಾಧಗಳೇನು? ಕಾಮುಕರಿಗೆ ತಲೆ ಹಿಡಿಯುವುದೇ ಇವನ ಕೆಲಸ. ಹಾಗಾದರೆ ಇವನ ಕೈಕಾಲುಗಳನ್ನು ಕತ್ತರಿಸಿ, ಅದೇ ಕೈಕಾಲುಗಳಿಂದ ಎಣ್ಣೆಯನ್ನು ಚೆನ್ನಾಗಿ ಕುದಿಸಿ, ಇವನ ದೇಹವನ್ನು ಸುಣ್ಣದ ನೀರಿನಲ್ಲಿ ಬೇಯಿಸಿ ಹಿಂಗರೇ. ಅಯ್ಯಯ್ಯೋ ಅಪ್ಪ, ಏನಾದ್ರು ದಾನ ಮಾಡಿಯಪ್ಪ, ನಿಮ್ಮ ಪುಣ್ಯ ಬರುತ್ತೆ, ನಿಮ್ಮ ಸ್ವರ್ಗ ಸಿಗುತ್ತೆ. ಆಲ್ರೆಡಿ ನರ್ಕಕ್ಕೆ ಬಂದಾಯ್ತು, ಇನ್ನೆಲ್ಲಿ ಸ್ವರ್ಗ? ಹೋಗು ಮುಂದೆ. ನಿನ್ನ ಮಕ್ಕಕ್ಕೆ ಮಾಮ, ಏನಾದ್ರೂ ಸಹಾಯ ಮಾಡಿಯಪ್ಪ, ಯಮ ನಿಮ್ಗೆ ಸಿಕ್ಕಿನಾದ್ರೂ ಕಡಿಮೆ ಮಾಡ್ತಾನೆ, ಕಾಪಾಡಿಯಪ್ಪ. ಸುಮ್ಮನೆ ನಿಲ್ಲುತ್ತೆ ಇಲ್ಲವ ಅಣ್ಣ, ನೀನಾದ್ರೂ ಸಹಾಯ ಮಾಡಣ್ಣ, ಮುಂದಿನ ಜನ್ಮದಲ್ಲಿ ನಿನ್ಗಾದ್ರೂ ಸ್ವರ್ಗ ಸಿಗುತ್ತೆ. ಕಿಂಕರೇ, ಇವನನ್ನು ಹಿಡಿದುಕೊಂಡು ಹೋಗಿ. ಅಣ್ಣ, ನೀವಾದ್ರೂ ದಾನ ಮಾಡಿ ಅಣ್ಣ, ನಂತರ ಸ್ಮಾರ್ಟ್ ಆಗ್ತೀರಾ. ನೀನು ಸತ್ತು ನಮ್ಮ ಲೋಕಕ್ಕೆ ಬಂದಿದ್ದರೂ ಎಷ್ಟೊಂದು ಮಾತನಾಡುತ್ತಿರುವೆ. ನಾನು ಸತ್ತಿರೋದು ಫಸ್ಟ್ ಟೈಮ್ ಅಲ್ಲ, ಫಿಫ್ತ್ ಟೈಮ್. ಈ ಹುಚ್ಚನಿಗೆ ಹುಚ್ಚು ನಾಯಿಗಳಿಂದ ಮೈಯನ್ನು ಕಚ್ಚಿಸಿ. ಐ ಡೋಂಟ್ ಕೇರ್, ಬೈ ಬೈ. ಇಂದು ನಮ್ಮ ಲೋಕಕ್ಕೆ ಆಗಮಿಸಿರುವ ಮಹಾಪಾಪಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹುಚ್ಚರಿದ್ದಾರೆಯೇ ಚಿತ್ರಗುಪ್ತರೆ? ಪ್ರಭು, ಈಗ ಬಂದವನು ಹುಚ್ಚನಲ್ಲ ಪ್ರಭು. ಜನರು ಉದ್ಧಾರಕ್ಕಾಗಿ ಹೋರಾಡಿ ಹುಚ್ಚನಾಗಿ ಊರಲೆದು ಸತ್ತು ಪೆಚ್ಚನಾಗಿ ಇಲ್ಲಿಗೆ ಬಂದಿದ್ದಾನೆ ಪ್ರಭು. ಚಿತ್ರಗುಪ್ತರೆ, ಇಂದೇಕೋ ನನ್ನ ಎಡಗಣ್ಣು ಹಾರುತ್ತಿರುವುದಲ್ಲ? ಹೌದು, ಇಂದು ಬಂದಿರುವ ಪಾಪಿಗಳ ಸಂಖ್ಯೆ ಕಮ್ಮಿ, ಬೇಗ ಬೇಗ ದಂಡನೆ ವಿಧಿಸಿ ವಿಶ್ರಮಿಸಿಕೊಳ್ಳುವರು. ಮುಂದಿನ ಪಾಪಿ ಮಹಾಪ್ರಭು, ಇವನೊಬ್ಬ ಆರಕ್ಷಕ ಅಧಿಕಾರಿ. ಕುಖ್ಯಾತ ಕಳ್ಳ ವೀರಪ್ಪನನ್ನು ಹಿಡಿಯಲು ಬಿಟ್ಟರೆ ಅವನಿಗೆ ಹೆದರಿಕೊಂಡು ತನಗೆ ಕ್ಷಯರೋಗವಿದೆ, ಮೂಲವ್ಯಾಧಿ ಇದೆ, ಮಿದುಳು ರೋಗವಿದೆ ಎಂದು ಸುಳ್ಳು ಹೇಳಿ ತನ್ನ ಕೆಲಸವನ್ನು ನಗರಕ್ಕೆ ವರ್ಗಾಯಿಸಿಕೊಂಡು ಇಲ್ಲಿ ದೀಪವಿಲ್ಲದ ವಾಹನಗಳನ್ನು, ಪರಮಾವಧಿವಿಲ್ಲದವರನ್ನು ಕಾಂಜಿ ಪಿಂದಿ ಮೊಕದ್ದಮೆಗೆ ಒಳಪಡಿಸಿ ಉತ್ತರನ ಪೌರುಷ ಒಲೆಯ ಮುಂದೆ ಎಂಬಂತೆ ಪರಾಕ್ರಮವನ್ನು ತೋರಿಸುತ್ತಾ ಲಂಚಕ್ಕಾಗಿ ಹೊಂಚು ಹಾಕುವುದೇ ಇವನ ಕೆಲಸವಾಗಿದೆ ಮಹಾಪ್ರಭು. ಎಂತಹ ಘೋರ ಚಿತ್ರಗುಪ್ತರೆ, ಅವನ ತಲೆಯ ಮೇಲೆ ಇರುವುದೇನು ಪ್ರಭು? ಅವನ ಕೆಲಸಕ್ಕೆ ಅಲ್ಲಿ ಕೊಟ್ಟಿರುವ ಕಿರೀಟ. ಕಿರೀಟವೇ? ಹೌದು, ವಿಚಿತ್ರವಾಗಿದೆಯಲ್ಲ ಚಿತ್ರಗುಪ್ತರೆ. ಒಮ್ಮೆ ನಾವು ಅದನ್ನು ಧರಿಸಿ ನೋಡಿಬಿಡೋಣವೆಂದು ಆಸೆ ಆಗುತ್ತಿದೆಯಲ್ಲ. ಅಗತ್ಯವಾಗಿ. ಎತ್ತಲ ಮಗನೆ, ಎಷ್ಟಿದ್ಯಾ ಎತ್ತಲ, ಎಷ್ಟಿದ್ಯಾ ನಿನ್ನ ಏನ್ ಹಂಗ್ ನೋಡ್ತಿದ್ಯಾ ಮಹಾಪ್ರಭು? ನೋಡಲಾರೆ ನೋಡಲಾರೆ ಚಿತ್ರಗುಪ್ತರೆ, ಏನಿದು ವಿಚಿತ್ರ? ನನ್ನ ಕೈ ನನ್ನ ಸ್ವಾಧೀನ ತಪ್ಪಿ ಏನೇನೋ ಅಭಿನಯಿಸಿ ತೋರಿಸುತ್ತಿದೆಯಲ್ಲ. ಓ, ಅದು ಅದು ಭೂಲೋಕದಲ್ಲಿ ಲಂಚ ಕೇಳುವ ರೀತಿಯೇ ಹಾಗೆ. ಮೊದಲು ಅದನ್ನು ತೆಗೆದು ಬಿಸಾಡಿ. ಇವನ ಬುದ್ಧಿ ಇವನ ಕಿರೀಟಕ್ಕೂ ಬಂದಿದೆಯೇ? ಎಂಥವರು ಇರುವುದರಿಂದಲೇ ಇವನ ಇಲಾಖೆಯಲ್ಲಿ ಒಳ್ಳೆಯವರಿಗೂ ಕೆಟ್ಟ ಹೆಸರು ಬಂದಿದೆ. ಲಂಚ ತಿಂದು ಕೊಬ್ಬಿರುವ ಇವನ ದೇಹವನ್ನು ಸಹಸ್ರ ಚೂರಿಗಳಿಂದ ಚುಚ್ಚಿಸಿ ಸುಣ್ಣದ ನೀರನ್ನು ಬಿಡಿಸಿ, ಲಂಚ ತಿನ್ನುವುದನ್ನು ಬಿಡುತ್ತೇನೆ ಎನ್ನುವ ತನಕ ಇವನನ್ನು ಸಹಸ್ರ ಚಡಿಯೇಟಿನಿಂದ ಥಳಿಸಿ ಕಿಂಕರವೇ ಎಳೆದೊಯ್ಯಿರಿ. ಮುಂದುವರಿಯಲಿ ಇವನ ಕತೆ. ಮಹಾಪ್ರಭು, ಈ ಪಾಪಿಯ ಬಳಿ ನೂರಾರು ವರ್ಷ ಕುಳಿತು ತಿಂದರೂ ಕರಗದಷ್ಟು ಹಣವಿರುವುದರಿಂದ ಮದ್ಯಪಾನದ ಅಮಲಿನಲ್ಲಿ ಅತೃಪ್ತ ಕಾಮಿಯಾಗಿ ಕಂಡ ಕಂಡ ಹೆಣ್ಣುಗಳ ಜೊತೆ ಕಾಮ ಕ್ರೀಡೆಯನ್ನು ಜಲ ಕ್ರೀಡೆಯಂತೆ ಆಡಿದ್ದಾನೆ. ಶಹಬಾಶ್ ವೀರವರ, ಇವನನ್ನು ನೇರ ಸ್ವರ್ಗಕ್ಕೆ ಕಳುಹಿಸಿಬಿಡಿ. ಚಿತ್ರಗುಪ್ತರೇ, ಇವನಿಗೆ ಆಸೆಯನ್ನು ಕೊಟ್ಟದ್ದು ಅದು ನಮ್ಮ ಮೊದಲ ತಪ್ಪು. ಹಣದ ಸವಲತ್ತನ್ನು ಕೊಟ್ಟದ್ದು ಕುಬೇರನ ತಪ್ಪು. ಹಣೆಯಲ್ಲಿ ಬರೆದದ್ದು ಬ್ರಹ್ಮದೇವನ ತಪ್ಪು. ವೃಥಾ ನಾವು ನೀವೇಕೆ ತಲೆಯನ್ನು ಕೆಡಿಸಿಕೊಳ್ಳಬೇಕು? ಇವನನ್ನು ನೇರ ಬ್ರಹ್ಮಲೋಕಕ್ಕೆ ಕಳುಹಿಸಿಬಿಡಿ. ಈ ಪಾಪಿಯ ವಿಷಯ ಮಹಾಪ್ರಭು, ಇವನು ತನ್ನ ಕಣ್ಮುಂದೆ 25 ಬಲಾತ್ಕಾರಗಳನ್ನು ಬೇರೆಯವರಿಂದ ಮಾಡಿಸಿ ಅದನ್ನು ನೋಡಿ ಆನಂದ ಪಡುವುದೇ ಇವನ ಕಾಯಕವಾಗಿದೆ. ಎಲ್ಲಾ ದುರ್ಮಾರ್ಗಿ, ಕುದಿಯುವ ಮೇಣದ ರಸವನ್ನು ಇವನ ನವರಂಧ್ರಕ್ಕೂ ಬಿಡಿಸಿ ಇವನು ಪಡುವ ಚಿತ್ರ ಹಿಂಸೆಯನ್ನು ನಮ್ಮ ಕಿಂಕರರು ನೋಡಿ ಆನಂದ ಪಡಲಿ. ಎಳೆದೊಯ್ಯಿರಿ. ನಾನು ಸಿನಿಮಾದಲ್ಲಿ ಒಂದು 25 ರೇಪ್ ಮಾಡಿಸಿದ್ದೇನಲ್ಲಪ್ಪ, ಕಾಲಾಚೆ ಹೋಗು, ಹೋಗು ಹತ್ರ ಹೋಗು. ಹುಡುಗಿ ಹೊರಗಡೆ ಸಿಕ್ಕಿದ್ರೆ ಹುಲಿ ಹಾರ್ದಂಗ ಹಾರ್ತೀರಾ? ಸರ್ ಈಗ ಮಾಡ್ತೀನಿ. ಹೋಗಲ್ಲ ಹತ್ರ ಹೋಗ, ಹತ್ರ ಇಲ್ಲ ಸರ್, ಮಾಡ್ತೀನಿ ಸರ್.
ಸ್ವಲ್ಪ ಜಾಸ್ತಿ ಮಾಡಿಸಿ ಸರ್, ಯಾಕೆಂದ್ರೆ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ಅನುಕೂಲ ಆಗುತ್ತೆ. ಅದನ್ನ ತೆಗಿಬೇಕಾದ್ರೆ ಯಾರು ಬ್ಲೂ ಫಿಲ್ ಮಾಡ್ತಾನಲ್ಲ ಅವನ್ ಕರ್ಕೊಂಡ್ ಬನ್ನಿ. ಇಲ್ಲಿ ನೀವ್ ಮನೇಲಿ ಕುತ್ಕೊಂಡು ತೆಗಿರಿ, ಬರೇ ರೇಪನ್ ತೆಗಿಬೇಕಾದ್ರೆ ಯಾವ ಡೈರೆಕ್ಟರ್ ಬೇಕಾ ಇಲ್ಲ ಗೊತ್ತಾಯ್ತಾ? ಏನಮ್ಮ ನಿನ್ನ ಹೆಸರು? ಅವನು ನಿನ್ನ ರೇಪ್ ಮಾಡ್ತಿರೋದು, ನೀನೇನಮ್ಮ ನಗ್ತಾ ಇದೀಯ? ನನಗೇನ್ ಶಿಕ್ಷಕ ಆದಿದ್ಯೋ? ಚಿತ್ರಗುಪ್ತರೆ ಪ್ರಭು, ಈತನಾರು ಇವನ ತಲೆಯ ಮೇಲೂ ಕಿರೀಟವಿದ್ದಂತೆ ಕಾಣುತ್ತಿದೆಯಲ್ಲ. ಈ ಪಾಪಿ ಚಲನಚಿತ್ರ ನಿರ್ದೇಶಕ, ಇವನ ತಪ್ಪುಗಳನ್ನು ಎಣಿಸುವುದಕ್ಕಿಂತ ತೂಕ ಮಾಡುವುದೇ ಲೇಸು ಪ್ರಭು. ಅದಿರಲಿ ಚಿತ್ರಗುಪ್ತರೆ, ಇವನ ಕಿರೀಟವನ್ನು ಒಮ್ಮೆ ನಾವು ಧರಿಸಿ ನೋಡೋಣವೇ. ನೋಡಿದ್ರೆ ಮಾಧುರಿ ದೀಕ್ಷಿತ್, ಸಿಂಗ್ ಪಾಡ್ ನೋಡಿದ್ರೆ ಶ್ರೀದೇವಿ, ಜೂವಾಗ್ ನೋಡಿದ್ರೆ ಜೂಯಿ ಚಾವ್ಲಾ, ಊರ್ಬಿಸಲಲ್ಲಿ ನೋಡಿದ್ರೆ ಊರ್ಬಿಡ. ಹೂವಲ್ಲಮ್ಮ ಫಟಾಫಟ ನೋಡಲ್ಲಿ ನಿನ್ನ ಮುಂದೆ ತಂದ್ಬಿಡ್ತೀನಿ, ಏನತ್ಯ? ಹಲೋ ಯಮ್ಮ, ಇದೆಲ್ಲ ನಮ್ಮ ಹತ್ರ ಬೇಡ, ನಾವೆಷ್ಟು ಆಟಗಳು ಆಡಿದೀವಿ ಅಂತ ಈ ತಗಡುಗಳನ್ನ ಕೇಳು. ಅಯ್ಯೋ, ಮೊದಲು ಅದೊಂದು ತೆಗೀರಿ ಪ್ರಭು. ಯಾಕಣ ಆ ಕ್ಯಾಪ್ ಇರೋ ಬಲ ನಿನ್ ಯಮನ್ ಕಿರೀಟಕ್ಕೂ ಇಲ್ಲ, ತಿಳ್ಕೋ. ಎಷ್ಟೊಂದು ಕೊಪ್ಪು ನಿನಗೆ! ಮತ್ತಿನೇನು ಕುಳ್ಚಾರ್ತಿನೋ, ನಿಮ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನರಲೋಕ ಜನ ನಮಗಿನ್ನ ಎಷ್ಟು ಕೊಬ್ಬಿರ್ಬೇಕು. ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು, ಇಲ್ಲವಾದರೆ ಇನ್ನೇನ್ ಕಿತ್ಕೊಂತೀಯ? ಇದ್ದಿದ್ದೊಂದು ಕಿತ್ಕೊಂಡ್ಬಿಟ್ಟಿದ್ದೀರಾ? ಏನನ್ನ? ನನ್ ಪ್ರಾಣನ? ಅದು ನಿನ್ನ ಹಣೆ ಬರಹ. ನನ್ನ ಹಣೆ ಬರ ಏನಾರ ಇರ್ಲಿ, ನಿಂದೇನೆ ಹಣೆ ಬರ ಯಮಧರ್ಮ. ಏನದು? ಅಲ್ಲ, ಶತಮಾನದಿಂದ ಅದೇ ಓಲ್ಡ್ ಮಾಡ್ಲು ಕೋಣದ ಮೇಲೆ ಕೂತ್ಕೊಂಡ್ ಬರ್ತೇಲೆ, ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ ಬೇಡ? ಹೋಗ್ಲಿ, ಆ ಕೋಣನಾದ್ರೂ ಏನಯ್ಯ ತಪ್ಪು ಮಾಡಿದೆ? ದಿವಸ ಇಷ್ಟೊಡ್ಡ ಬಾಳಿ ಬಾರನ ಅದ್ರ ಮೇಲೆ ಹಾಕ್ತಿಲ್ಲ, ಅದ್ರ ಗತಿ ಏನು? ಅದು ಕೋಣವಲ್ಲ, ನನ್ನ ವಾಹನ. ಅಳಿಯಲ್ಲ ಮಗಳ ಗಂಡ ಎರಡು ಒಂದೇ. ಈ ನಿನ್ನ ಆಟವೆಲ್ಲ ನಮ್ಮ ಲೋಕದಲ್ಲಿ ನಡೆಯುವುದಿಲ್ಲ. ಯೋ ಚಿತ್ರಗುಪ್ತ, ನಂದೆಲ್ಲಿಡ್ಲಿ ಅಂತ ಮಧ್ಯ ಬರ್ತಲ್ಲಯ್ಯ, ಸ್ವಲ್ಪ ಮುಚ್ಕೊಂಡು ಕೂತ್ಕೊಂತ್ಯಾ? ಯೋ ಕೋಣಪ್ಪ, ನಿನಗಾದ್ರೂ ಆ ಯಮನ ಹೊತ್ಕೊಂಡು ಹೊತ್ಕೊಂಡು ಬೇಜಾರಾಗ್ಲಿಲ್ವಾ? ಏನಯ್ಯ ಕೋಣಪ್ಪ? ಧರ್ಮ ಯಮ ಧರ್ಮ. ನೀನ್ ಜಂಬ ಕೊಚ್ಕೋಬೇಡ, ಆ ಕೋಣ ನನ್ನ ಹತ್ರ ಏನ್ ಹೇಳ್ತು ಗೊತ್ತಾ? ಅಯ್ಯ ಮಾನವ, ನನ್ನ ಯಮಧರ್ಮದಿಂದ ಬಿಡ್ಸಯ್ಯ ನನ್ ಬೇಡ್ಕೊಂತು. ಅಯ್ಯ ಯಮಧರ್ಮ, ನಿನ್ಗೊಂಚೂರಾದ್ರೂ ಬುದ್ಧಿ ಇದೆಯೇನಯ್ಯ? ನಮಗೆ ಬುದ್ಧಿ ಇಲ್ಲವೇ, ಇದ್ದಿದ್ರೆ ನೀನ್ ಯಾಕೆ ಹೀಗಿರ್ತಿದ್ದೆ? ನಾನು ಹೇಳ್ತೀನಿ, ನಮ್ ತಾಯಣ್ಣ ನೀನ್ ಖಂಡಿತ ಉದ್ಧಾರ ಆಗಲ್ಲ. ಕಾರಣ? ಅಲ್ಲಯ್ಯ, ಕ್ಷಣ ಕ್ಷಣಕ್ಕೂ ಮಾಡಲ್ ಚೇಂಜ್ ಆಗ್ತಿರೋ ಕಂಪ್ಯೂಟರ್ ಯುಗದಲ್ಲಿ ನೀನ್ ಅದೇ ಹಳೆ ಕೋಣದ ಮೇಲೆ ಕೂತ್ಕೊಂಡ್ ಬರ್ತಿಯಲ್ಲಯ್ಯ, ತೂತು ನನಗೇ ನೋಡಕ್ ಆಚೆ ಆಗ್ತಿದೆ ಕಣಯ್ಯ. ಮಾತು ಮಾತಿಗೂ ಮಾತು ಮಾತಿಗೂ ನನ್ನನ್ನು ಅಯ್ಯ ಅಯ್ಯ ಎಂದೇಕೆ ಕೂಗುತ್ತಿರುವೆ? ಅಯ್ಯ ಎಂದರೆ ಸ್ವರ್ಗ, ಎಲ್ಲವು ಅಂದ್ರೆ ನರಕವಯ್ಯ, ಇದು ನಿನಗೆ ತಿಳಿಯದೇನಯ್ಯ? ಹ್ಮ್, ಕೂತಲ್ಲೇ ಕೂತ್ಕೊಂಡು ಬೇರೂರಿದ್ರೆ ನಿನಗೆಲ್ಲ ಗೊತ್ತಾಗುತ್ತೆ. ಒಂದ್ಸಾರಿ ಭೂಲೋಕ ಬಂದ್ ನೋಡಯ್ಯ, ಸ್ವಲ್ಪ ಬುದ್ಧಿನಾರೋ ಬರುತ್ತೆ ನಿನಗೆ. ನಮ್ಮ ಕಾಯಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದು ಪ್ರೇತಾತ್ಮದಂತೆ ತಿರುಗುವುದೇ ಅಸಂಭವ. ಓಹೋ, ನಿನ್ನೊಬ್ನಿಗೆ ಏನ್ ಕಾಯಕ ಇರೋದು? ಈ ಲೋಕದಲ್ಲಿ ಇನ್ಯಾರಿಗೂ ಇಲ್ವಾ? ಅಲ್ಲಯ್ಯ, ಆ ಶಿವ ಪಾರ್ವತಿ ಎಷ್ಟೇ ಕೆಲಸ ಇದ್ರು ಶಿವರಾತ್ರಿ ದಿವಸ ಭೂಲೋಕಕ್ಕೆ ಬಂದು ಭಕ್ತರಿಂದ ಭಕ್ತಿ ಸ್ವೀಕರಿಸಿ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರೆ. ಆ ಬ್ರಹ್ಮ ವಿಷ್ಣು ಅಂತೂ ಜಾತ್ರೆ ಹಬ್ಬದ ಹೆಸರಲ್ಲಿ ಆವಾಗ ಬಂದು ಹೋಗ್ತಾನೆ ಇರ್ತಾರೆ. ಅದಿರ್ಲಿ, ನಿನ್ನೆ ಮುಂದೆ ನಿಮ್ಮಂದು ಹುಟ್ಟಿದ ಆ ಸಣ್ಣ ಹುಡುಗ ಬಚ್ಚ, ಅವನು ಭೂಲೋಕಕ್ಕೆ ಆವಾಗ ಆವಾಗ ತನ್ನ ತಂದೆ ಹೆಸರು ಇಟ್ಕೊಂಡು ಬಂದು ಹೋಗ್ತಾನೆ ಇರ್ತಾನಪ್ಪ. ತಂದೆ ಹೆಸರೇ? ಅದೇನಯ್ಯ, ಅವನ ಹೆಸರು ವಿಘ್ನ, ತಂದೆ ಹೆಸರು ಈಶ್ವರ, ಎರಡು ಹೆಸರು ವಿಘ್ನೇಶ್ವರ ಅಲ್ವಾ? ನಮ್ ಲೋಕದಲ್ಲಿ ವಿಘ್ನೇಶ್ವರನ್ ಕೂಡ್ಸಿದ್ರೆ ಸಾಕು, ಆ ಸೂಪರ್ ಫಿಗರ್, ಸೂಪರ್ ಡ್ರೆಸ್ ಹಾಕೊಂಡು ತಟ್ಟೆಲ್ ಕಡ್ ಬಿಡ್ಕೊಂಡು ಬರ್ತಾ ಇದ್ರೆ ಚೇಚೇಚೇ ಆ ಮಜನೆ ಬೇರೆ ಬಿಡು. ಆರ್ಕೆಸ್ಟ್ರದವರಿಗೆ, ಹರಿಕತೆ ದಾಸರಿಗೆ, ಪೆಂಡಲ್ನವರಿಗೆ ಹಣದ ಸುಗ್ಗಿಯೋ ಸುಗ್ಗಿ. ಅದಕ್ಕೆ ಬೀದಿ ನಾಲ್ಕು ಗಣೇಶನ ದೇವಸ್ಥಾನ ಆಗಿರೋದು. ಆ ದೇವಸ್ಥಾನ ಅನ್ನೋದ್ರ ಜ್ಞಾಪಕ ಬಂತು ನೋಡು, ಇಡೀ ಭೂಲೋಕ ಹುಡುಕಿದ್ರು ನಿಂದು ಒಂದೇ ಒಂದು ದೇವಸ್ಥಾನ ಆದ್ರೂ ಇದೆಯಾ? ಇಲ್ಲವೇ. ನೀನು ಅಂದ್ರೆ ಸಾವು, ಸಾವು ಅಂದ್ರೆ ಯಮ, ನಿಂದ್ಯಾವನೆಯ ದೇವಸ್ಥಾನ ಕಟ್ತಾನೆ? ಆ ತಂದೆ ಜಟಾಭರ ಹೇಳಿದಂತೆ ನಾವು ನಮ್ಮ ಕಾಯಕವನ್ನು ನಿರ್ವಹಿಸುತ್ತಿದ್ದೇವೆ, ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲವಲ್ಲ. ಅದ್ಯಾವನಿಗೆ ಗೊತ್ತು? ಏನು ಈ ವಿಷಯ ಭೂಲೋಕದ ಮಾನವರಿಗೆ ತಿಳಿಯದೆ? ಇದನ್ನು ತಿಳಿಸುವ ಬಗೆ ಹೇಗೆ? ಇನ್ನೋಡಿ ಅಮ್ಮ, ಪ್ರಚಾರಕ್ಕೆ ಅಂತೇಳಿ ಪೇಪರ್ ಇದೆ, ಆಕಾಶವಾಣಿ ಇದೆ, ಟಿವಿ ಇದೆ, ಸಿನಿಮಾ ಇದೆ. ಹಾಗಿದ್ದರೆ
ಪತ್ರಿಕೆಯಲ್ಲಿ ಪ್ರಚಾರ ಮಾಡೋಣ. ನಮ್ಮಲ್ಲಿ ಒಬ್ರು ಪೇಪರ್ ತಗೊಂಡ್ರೆ 20 ಜನ ಓದ್ತಾರೆ, ನಿನ್ ಪ್ರಚಾರ ಇರೋ ಪೇಜ್ ಹರಿದೋಗ್ಬಿಟ್ರೆ ಮುಂದೆ ಯಾರು ಓದ್ತಾರೆ? ಆಕಾಶವಾಣಿ, ಆಕಾಶವಾಣಿ ಔಟ್ ಆಫ್ ಫ್ಯಾಷನ್. ಹಾಗಾದ್ರೆ ದೂರದರ್ಶನ, ಜಿ ಟಿವಿ, ಎಂ ಟಿವಿ, ಪಿ ಟಿವಿ ಅಲ್ಲಿ ಅದೇನೇನೋ ಬರ್ತಿರ್ಬೇಕಾದ್ರೆ ನಿಂದ್ಯಾರ ನೋಡ್ತಾರೆ? ನಿರ್ದೇಶಕ, ಹಾಗಿದ್ದರೆ ನನ್ನ ಬಗ್ಗೆ ಒಂದು ಒಳ್ಳೆಯ ಸಿನಿಮಾ ಮಾಡೋಣ. ಅದು ನಮ್ಮ ಸಿನಿಮಾದಲ್ಲಿ ಹೈದರಾಬಾದ್ ಇಂದ, ಮದ್ರಾಸ್ ಇಂದ, ಬಾಂಬೆಯಿಂದ ನಾಯಕಿಯರನ್ನು ಕರೆಸಿದ್ದಾರೆ. ಆದ್ರೆ ನಿಮ್ಮ ಲೋಕದಿಂದ ಇಷ್ಟುವರೆಗೆ ಯಾರನ್ನು ಕರೆಸಿಲ್ಲ ನೋಡು. ರಂಬೆ ಊರಶಿ ಮೇನಕೆಯರಿಗಿಂತ ನಾಯಕಿಯರು ಬೇಕಾ? ಇಲ್ಲಿ ನೋಡು ಯಮ್ಮ, ಅವರನ್ನು ನಂಗೆ ಪರಿಚಯ ಮಾಡಿಸೋ ಭಾರ ನಿಂದು, ಡೀಲಿಂಗ್ ನಂದು. ಲೈಫಲ್ಲಿ ಎಂತೆಂತ ಡೀಲಿಂಗ್ ಮಾಡಿದ್ದೀನಿ ಗೊತ್ತಾ? ಅಯ್ಯೋ ಯಮ್ಮ, ಭೂಲೋಕದಲ್ಲಿ ನೋಡು, ಸ್ವಲ್ಪ ಲೇಟ್ ಆದ್ರೆ ನನ್ನ ಹೇಳ ಸುಟ್ಟಾಕ್ಬಿಡ್ತಾರೆ. ಬೇಗ ಬೇಗ ರಂಬೆ ಊರಿಸಿ ಮೇಲೆ ಪರಿಚಯಿಸಪ್ಪ. ನಿರ್ದೇಶಕ, ಇಂದ್ರಲೋಕವನ್ನು ಮಾತ್ರ ನಾನು ನಿನಗೆ ತೋರಿಸುತ್ತೇನೆ, ನಾನು ಮಾತ್ರ ಅಲ್ಲಿಗೆ ಬರುವುದಿಲ್ಲ. ನಾನು ನೋಡ್ಕೋತೀನಿ ಯಮ್ಮ, ಐ ಡೋಂಟ್ ವರಿ, ನಾನು ಡೀಲ್ ಮಾಡ್ಕೊಳ್ತೀನಿ, ನೀನು ಹೋಗು. ಓಕೆ, ಎಲ್ಲಿ ರಂಬ? ರಂಬ ಊರಿಗೆ ಮೇನಕ, ರಂಬ ರಂಬ. ಊರ್ವಶಿ ಮೇನಕ, ಬ್ಯೂಟಿಫುಲ್ ಬ್ಯೂಟಿಫುಲ್. ಭೂಲೋಕದ ಕನಸಿನ ಕನ್ಯೆಯರು, ದೇವಲೋಕದ ಸುಂದರಿಯರು ಇವತ್ತು ನನ್ನ ಕೈಯಲ್ಲಿ. ಅಮ್ಮ, ಯಾರು ಮನವ? ಯಾರು ನೀನು? ಮೇನಕ, ಏನು ಮನವ? ಯಾರು ನೀನು? ಊರ್ವಶಿ. ಯಾರು ಯಾರು ನೀನು? ಬ್ರಹ್ಮ ವಿಷ್ಣು ಮಹೇಶ್ವರರು ನಿಮಗೆ ಏನು ಹೇಳಿ ಕಲಿಸಿದ್ದಾರೆ ಗೊತ್ತಾ? ಏನೇನು? ಬನ್ನಿ, ಹತ್ರ ಬನ್ನಿ. ಕಮ್ ಕಮ್ ಕ್ಲೋಸ್. ಪಿತಾಯವನ್ನು ಮೂವರಿಗೂ ರೀಲ್ ರೀಲ್, ಅಂಬೆ ಮೆನಕ ಊರ್ವಶಿ ಡೀಲ್ 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 ಡೀಲ್, ಅಂಬೆ ಊರ್ವಶಿ ಮೆನಕೆ ಡೀಲ್ 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 ಡೀಲ್. ಅಯ್ಯೋ ರಾಮ, ನಿನ್ನತ್ತ ಬುದ್ಧಿವಂತನ ಕರ್ಕೊಳ್ಳೋ ಬದಲು ಬುದ್ಧು ನನ್ನ ಮಕ್ಕಳು ಅದು ಕರ್ಕೊಳ್ಬಾರ್ದಾಗಿತ್ತ. ಅಲ್ಲಯ್ಯ, ಸಾಯೋದು ಸತ್ತೆ, ನನ್ನ ಸಿನಿಮಾನಾದ್ರೂ ಮುಗಿಸತ್ತಿದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ತಿತ್ತು, ನನ್ನ ಮನಸ್ಸಿಗೂ ಸಮಾಧಾನ ಸಿಕ್ತಿತ್ತಲ್ಲಯ್ಯ. ಮಗಳಿಗೆ ಇನ್ನೇನೋ ಕಾಟ ಅಂತೆ, ತಿರುಪ್ತಿ ತಿಮ್ಮಪ್ಪನ ಪಾದ ಹಿಡ್ಕೊಳಕ್ ಹೋಗಿರೋ ಇವ್ರ ತಾಯಿ ಇನ್ನೂ ಬಂದಿಲ್ಲ ಅಂತ ನಾವ್ ಒದ್ದಾಡ್ತಾ ಇದ್ರೆ ಹೋಗ್ಬಿಟ್ಯಾ? ನನ್ಗೆ ಗತಿ ಮಾಡಿ ಹೋಗ್ಬಿಟ್ಯಾ? This program is sponsored by ಬ್ರಹ್ಮ ವಿಷ್ಣು ಮಹೇಶ್ವರ. ಯೋ, ಇವನೊಂದು ದೊಡ್ಡ ಗೋಳ ಆಯ್ತಲ್ಲಪ್ಪ, ಸಂತೋಷವಾಗಿದ್ರೆ ಅಳ್ತಾನೆ, ಅಳ್ತಾ ಇದ್ರು ನಗ್ತಾನೆ, ನಮ್ ತಾಯಿ ಸತ್ತವಳು ಬಾಡಪ್ಪ ಇವನ್ ಗೋಳು. ಸರಿಟ್ರೆ, ನೀನು ಮೇಲೆ ಎಲ್ಲಿರ್ತೀಯ ಅಂತ ನನ್ಗೆ ಹೇಳುವು, ಯಾಕಂದ್ರೆ ಅಲ್ಲಿ ಎರಡು ಮೂರು ಲೋಕ ಇದೆ, ಸರಿಯಾದ ಅಡ್ರೆಸ್ ಕೊಟ್ರೆ ನಾನೇ ಬಂದ್ಬಿಡ್ತೀನಿ. ಏ ಗಾಂಧಿ, ಎತ್ತಾಕೊಂಡ್ರೆ ನನ್ ಮಗಂದ 15 ಲಕ್ಷ ರೂಪಾಯಿ ಬರ್ಬೇಕು. ಅವ್ನು ಇವನಿಗೊಂದು ಗತಿ ಮಾಡ್ದ, ಇವ್ನು ನಮ್ಗೊಂದು ಗತಿ ಮಾಡ್ದ, ಅವ್ನು ಎತ್ತಾಕೊಂಡ್ರು. ಪಾಪಿಗಳ, ಬದುಕಕ್ಕಂತೂ ನೆಮ್ಮದಿ ಆಗ್ಬಿಡ್ಲಿಲ್ಲ, ಸಾಯಕ್ಕಾದ್ರೂ ಬಿಡ್ರು. ದಿಸ್ ಪ್ರೋಗ್ರಾಮ್ ಇಸ್ ಸ್ಪಾನ್ಸರ್ಡ್ ಬೈ ಯಮ. ಹಲೋ 0084. ಹಲೋ, ಐ ಆಮ್ ಸ್ಪೀಕಿಂಗ್ ಜೇಮ್ಸ್ ಬಾಂಡ್ ಅಲ್ಲು ಡತ್ಲು ಇವನ್ ಸಾಬ್. ಯಮ, ಐ ಆಮ್ ಕಮಿಂಗ್, ಪ್ಲೀಸ್ ಒನ್ ಸೀಟ್ ರಿಸರ್ವ್ ಫಾರ್ ಮೀ ಯಮ. ಏ ಪಡ್ಕೋರ ವಾನೆ ಅಮ್ಮ, ಹೋಗ್ಬಿಟ್ಟಲ್ಲಣ್ಣ, ಬಿಟ್ಟು ಹೋಗ್ಬಿಟ್ಟಲ್ಲಣ್ಣ.
ಹಳೆ ಮಾರಿಯಾಗ ಅಲಿತಿದ್ ನನಗೆ ಕೆಲಸ ಕೊಡುತ್ತಾನು ನೀನೆ, ಸಾಯ್ತಿದ್ ನನಗೆ ರಕ್ತ ಕೊಟ್ಟು ಬದುಕ್ತಾನು ನೀನೆ ಅಲ್ಲ. ಏನಾಯ್ತು ಚಿತ್ರಗುಪ್ತರೆ? ಆಗಬಾರ್ದಾಯ್ತು, ಆಗಬಾರ್ದಾಯ್ತು. ಅಂದ್ರೆ ಆ ನಿರ್ದೇಶಕ ನಿಮ್ಮ ಬಗ್ಗೆ ಚಿತ್ರ ಮಾಡುತ್ತೇನೆಂದು ನಿಮಗೆ ಆಸೆ ಹುಟ್ಟಿಸಿ ಆ ರಂಪೆ ಊರಿಸಿ ಬೇರೆಕೆರೆಯನ್ನು ನಿಮ್ಮಿಂದಲೇ ಪ್ರತಿಸಿಕೊಂಡು ಅವರಿಗೆ ನಾಯಕಿಯರನ್ನಾಗಿ ಮಾಡುತ್ತೇನೆಂಬ ಆಸೆಯನ್ನು ಹುಟ್ಟಿಸಿ ನಮಗರಿಯದೆ ಆ ಭೂಲೋಕಕ್ಕೆ ಕರೆದೊಯ್ದಿದ್ದಾನೆ ಪ್ರಭು. ದುರ್ಮಾರ್ಗಿ, ಎಂತಹ ಕಾರ್ಯವನ್ನಿಸಗಿದ್ದಾನೆ. ಅಂದು ಅವನು ಮಾತನಾಡುವಾಗಲೇ ನನಗೆ ಅನುಮಾನವಿತ್ತು. ನನ್ನ ಮಾತು ಎಲ್ಲಿ ಕೇಳಿದಿರಿ ನೀವು? ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವುದನ್ನು ಬಿಟ್ಟು ಮುಂದೇನು ಮಾಡಬೇಕೆಂಬುದನ್ನು ತಿಳಿಸಿ. ಆ ಪರಶಿವನಿಗೆ ತಿಳಿದರೆ ನಮ್ಮ ಗತಿಯೇನು? ಅಯ್ಯೋ, ಈ ವಿಷಯ ಪರಶಿವನಿಗೆ ತಿಳಿಯಕೂಡದು. ಚಿತ್ರಗುಪ್ತರೇ, ನಾವು ಈಗಿಂದೀಗಲೇ ಭೂಲೋಕಕ್ಕೆ ತೆರಳಿ ಆ ರಂಭ ಮೇನಕೆ ಊರ್ವಶಿಯರನ್ನು ಕರೆದು ತರೋಣವೇ? ಆಹಾ, ತೊರೆ ಮಾಡಿ, ತೊರೆ ಮಾಡಿ. ಜೈ ಭೂಲೋಕ.
ತೇರಿಲೆಲ್ಲ ತಂಬೂರಿ ತಬ್ಲ ಮೇಳ ಹಾಕೋಣ ಕೂಡಿ ಕಂಸಾಳೆ ತಾಳ நன்றி சார் சாலா சந்தோஷம் அண்டி சத்ரி நன் மக மச்சி கன்னட கல்சு எல்லா பாஷை கல்சு பிடித்தனப்பா ಯಾವುದೇ ಕಾರಣಕ್ಕೂ ನಮ್ಮನ್ನ ತಿರುಗಿ ಆ ದೇವಲೋಕಕ್ಕೆ ಕಳಿಸಲ್ಲ ತಾನೆ ನಾನಿರೋ ತನಕ ಅದಾಗಲ್ಲ ಬಿಡಿ ನಿಜ ಹೇಳ್ತೀನಿ ಡೈರೆಕ್ಟರ್ ಈ ಲೋಕದ ಸುಖದ ಮುಂದೆ ಆ ಲೋಕದ ಸುಖ ನಿಲ್ ಬ್ಯಾಲೆನ್ಸ್ ಯಾವ ಕಾರಣಕ್ಕೂ ಮತ್ತೆ ಆ ದೇವಲೋಕ ಕಳಿಸಲ್ಲ ಅಂತ ಭಾಷೆ ಕೊಡಿ ಎಷ್ಟು ಸರಿ ಅಂತ ಭಾಷೆ ಕೊಡೋದು ಈಗ ನೀವು ಭಾಷೆ ಕೊಟ್ರೆ ಸರಿ ಇಲ್ಲ ಅಂದ್ರೆ ನಾವು ಶೂಟಿಂಗ್ ಬರೋದೇ ಇಲ್ಲ ಯಾವನ ಸಿನಿಮಾದವನ್ನೇ ಬತ್ತಿ ಇಟ್ಬಿಟ್ಟಿದಾನಲ್ಲಪ್ಪ ಹಾಗೇನಾರಾಗಿ ಪಿಕ್ಚರ್ ಅರ್ಧಕ್ಕೆ ನಿಂತ್ಬಿಟ್ರೆ ನಾನು ಪ್ರೊಡ್ಯೂಸರ್ ಗೋವಿಂದ ಏನ್ ಸರ್ ಯೋಚನೆ ಮಾಡ್ತಿದ್ದೀರಾ ಬೇಗ ಭಾಷೆ ಕೊಡಿ ನಾವೆಲ್ಲೋ ಹೋಗ್ಬೇಕು ಎಲ್ಲಿಗೆ ರಾತ್ರಿ ಫೈನಾನ್ಶಿಯರ್ ಕತೆ ಹೇಳ್ತೀನಿ ಅಂತ ಹೇಳಿದ್ದಾರೆ ನಾವ್ ಅಲ್ಲಿಗೆ ಹೋಗ್ಬೇಕು ಬೇಗ ಭಾಷೆ ಕೊಡಿ ನಾವು ಕಷ್ಟಪಟ್ಟು ಹೀರೋಯಿನ್ಗಳನ್ನ ತಯಾರು ಮಾಡೋದು ಇವ್ರು ರಾತ್ರಿ ಕೂಡ್ಸ್ಕೊಂಡು ಕತೆ ಹೇಳೋದು ಸರ್ ನಿನ್ನೆ 1800 ಇವತ್ತಿನ ಸೇರಿ 4000 ಸರ್ ಹೌದಾ ಏ ಪ್ರೊಡಕ್ಷನ್ ಮ್ಯಾನೇಜರ್ ಧರ್ಮ ಯಮ ಧರ್ಮ ಸರ್ ಬ್ಯಾಟರ್ ಹಾಳೆ ಕೊಟ್ಟಾಯ್ತು ಶೂಟಿಂಗ್ ಮಾಡಿ ಬನ್ನಿ ಸರ್ ಮೊದ್ಲೇ ಶೂಟಿಂಗ್ ಇದೆ ಸಾಯ್ತಾ ಇದೀವಿ ಬನ್ನಿ ಸರ್ ಶೂಟಿಂಗ್ ಮಾಡಿ ಅಯ್ಯೋ ಅಲ್ಲೇ ನಿಂತ್ಕೊಳ್ಳಯ್ಯ ವೀರ ಸ್ವರ್ಗ ಪ್ರಾಪ್ತಿ ರಷ್ಟು ಅಯ್ಯೋ ನಿನ್ ಮನೆ ಕಾಯೋಗ 25 ಲಕ್ಷ ಕ್ಯಾಮ್ರಾ ಇದು ಆ ಕಡೆ ಹೋಗು ಮಾನವ ಎತ್ತಮಾಯವಾದ ನಿರ್ದೇಶಕ ನಿರ್ದೇಶಕ ಅಲ್ರಯ್ಯ ಇಷ್ಟು ದಿವಸ ಡ್ರಾಮಾ ಡ್ರೆಸ್ ಹಾಕೊಂಡು ಫೋಟೋ ತೆಗೆಸ್ಕೊಂಡು ಬರ್ತಾ ಇದ್ರು ಸಿನಿಮಾದಲ್ಲಿ ಚಾನ್ಸ್ ಕೇಳಕ್ಕೆ ನೀವು ಡ್ರೆಸ್ ಹಾಕೊಂಡೇ ಬಂದಿದ್ದೀರಲ್ಲ ನಿಮ್ಗೇನು ತಲೆಗೆಲ್ಲ ಕೆಟ್ಟಿದ್ಯಾ ಧರ್ಮ ಯಮ ಧರ್ಮ ಎತ್ತಮಾಯವಾದ ಯಮರಾಜ ಅವರೆಲ್ಲರೂ ಆಯುಧಗಳನ್ನು ಹಿಡಿದುಕೊಂಡು ನಮ್ಮ ಹತ್ರ ಬರುವುದನ್ನು ನೋಡಿದರೆ ಏನೋ ಅನಾಹುತ ಕಾದಿದೆ ಪ್ರಭು ಓಡಿ ಪ್ರಭು ಓಡಿ ಚಿತ್ರಗುಪ್ತರೆ ನೀವು ಏನೇ ಹೇಳಿ ಈ ಕಲಿಯುಗದಲ್ಲಿ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ ಏನನ್ನು ಪ್ರಭು ನಮ್ಮ ಲೋಕದಲ್ಲಿ ಪಾಪಿಗಳ ಸಂಖ್ಯೆ ಹೆಚ್ಚುತ್ತಿರುವುದು ಇವರಿಗಾಗಿ ನಾನು ಬೇರೊಂದು ನರಕವನ್ನೇ ಸೃಷ್ಟಿ ಮಾಡುತ್ತೇನೆ ಚಿತ್ರಗುಪ್ತರೆ ಆ ನಿರ್ದೇಶಕನನ್ನು ಹಿಡಿಯುವ ಬಗೆ ಹೇಗೆ ಯಾವ ಕಾಲಕ್ಕೆ ಏನಾಗಬೇಕೋ ಅದಾಗಲೇಬೇಕು ಪ್ರಭು ಅದು ಸರಿ ಓಹ್
ಮಹಾಪ್ರಭು ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ, ಕಟ್ಟಡವನ್ನು ಕಟ್ಟಲು ಎಷ್ಟು ಸುಳ್ಳಿನ ಸರಮಾಲೆಗಳನ್ನು ಕಟ್ಟಿರಬೇಕು. ಚಿತ್ರಗುಪ್ತರೇ, ಈ ಭವ್ಯವಾದ ಮಹಲನ್ನು ಕಟ್ಟಿಸಿದ ಆ ಮಹಾ ವ್ಯಕ್ತಿಯ ಹೆಸರೇನು ತಿಳಿದುಕೊಂಡು ಬನ್ನಿ. ಮಾನವ, ಈ ಕಟ್ಟಡವನ್ನು ಕಟ್ಟಿಸಿದ ವ್ಯಕ್ತಿಯ ಹೆಸರೇನು? ತಿರಿಯಾದು ಪೋಯ. ಈ ಭವ್ಯವಾದ ಕಟ್ಟಡವನ್ನು ಕಟ್ಟಿಸಿದ ಆ ವ್ಯಕ್ತಿಯ ಹೆಸರು ತಿರಿಯಾದು ಪೋಯ. ಆಹ, ಎಂತಹ ಅದ್ಭುತವಾದ ಹೆಸರು, ವಿಚಿತ್ರ. ಪೋಯ, ಪಾಯ, ಪಿಯ, ಗಾಯ, ನೇನೇನೇ ಕೇಳಬೇಕೋ ಗೊತ್ತಿಲ್ಲ. ನೋಡೋಣ ಬನ್ನಿ. ಇದನ್ನು ನೋಡಿದಿರಾ? ಶಿರದ ಮೇಲಿರುವ ಕಿರೀಟ ಧರೆಯನ್ನು ತಲುಪುತ್ತದೆ. ಮಹಲಿನ ಮೇಲೆ ಮಹಲು, ಮಹಲಿನ ಮೇಲೆ ಮಹಲು ಕಟ್ಟಿಸಿರುವ ಆ ಮಹಾ ವ್ಯಕ್ತಿಯ ಹೆಸರೇನೆಂಬುದನ್ನು ಕೇಳಿ ತಿಳಿದುಕೊಳ್ಳೋಣವೇ ಚಿತ್ರಗುಪ್ತರೆ? ಬನ್ನಿ. ವಾನರ, ಮಾನವ, ಈ ಕಟ್ಟಡವನ್ನು ಕಟ್ಟಿಸಿದ ಮಹಾ ವ್ಯಕ್ತಿಯ ಹೆಸರೇನು? ಈ ಭವ್ಯವಾದ ಮಹಲನ್ನು ಕಟ್ಟಿಸಿದ ವ್ಯಕ್ತಿಯ ಹೆಸರು ತೆರೆಯಾದ ಪೋಯ. ಚಿತ್ರಗುಪ್ತರೇ, ಒಂದೇ ಜಾಗದಲ್ಲಿ ಎರಡು ಭವ್ಯ ಮಹಲನ್ನು ಕಟ್ಟಿಸಿರುವ ಆ ವ್ಯಕ್ತಿ ಸಾಮಾನ್ಯ ಮಾನವನಲ್ಲ, ಕುಬೇರನ ಪುತ್ರನೇ ಇರಬೇಕು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ನಡೆಯಿರಿ, ನಡೆಯಿರಿ. ಮಾನವ ಮೊದಲ ಬಾರಿ ಸತ್ತಿರಬೇಕು. ನೋಡಿ ಎಲ್ಲರೂ ಎಷ್ಟು ದುಃಖಿತರಾಗಿದ್ದಾರೆ. ಈ ಭೂಮಿಯ ಋಣವನ್ನು ತೀರಿಸಿಕೊಂಡು ನಮ್ಮ ಲೋಕಕ್ಕೆ ತೆರಳುತ್ತಿದ್ದಾನೆ ಪ್ರಭು. ಪ್ರಾರಬ್ಧ ಕರ್ಮಕ್ಕೆ ಯಾರು ಹೊಣೆ ಚಿತ್ರಗುಪ್ತರೆ? ಇವನ ಹೆಸರನ್ನು ಕೇಳಿಕೊಂಡು ಬರಲೇ? ಹೊರೆ ಮಾಡಿ, ಹೋಗಿ ಹೋಗಿ. ಮಾನವ, ಈ ಸತ್ತಿರುವ ವ್ಯಕ್ತಿಯ ಹೆಸರೇನು? ಯಾರು ಹೇಳಿ? ಸತ್ತಿರುವ ವ್ಯಕ್ತಿ ನಿಮ್ಮ ಚಿಕ್ಕಪ್ಪನೇ, ನಿಮ್ಮ ತಾತನೇ, ನಿಮ್ಮ ಮುತ್ತಾತನೇ, ಯಾರು ಹೇಳಿ? ಆ ವ್ಯಕ್ತಿ ಯಾರು? ಆ ವ್ಯಕ್ತಿ, ಸತ್ತಿರುವ ವ್ಯಕ್ತಿ ತೆರೆಯಾದು ಪೋಯ, ಸತ್ತು ಹೋದನೆ. ಹಾ, ಧೂರ್ತ ವಿಧಿ. ಚಿತ್ರಗುಪ್ತರೇ, ಚಕ್ರೇಶ್ವರನಾಗಿರಲಿ, ಕವಿಯಾಗಿರಲಿ, ಕಲಾವಿದನಾಗಿರಲಿ, ಕೋಟ್ಯಾಧಿಪತಿಯಾಗಿರಲಿ, ಭಿಕ್ಷುಕನೇ ಆಗಿರಲಿ, ಅವನಿಗೆ ಕೊನೆಗೆ ಸತ್ತ ಮೇಲೆ ಸ್ಮಶಾನವೇ ಗತಿ ತಾನೆ. ಅದು ಗೊತ್ತಿದ್ದರೂ ಬದುಕಿರುವ ತನಕ ಆಸೆಗಳಿಗೆ ಮಿತಿಯೇ ಇಲ್ಲವೇ ಮಹಾಪ್ರಭು? ಅದೇನೇ ಇರಲಿ, ಸತ್ತ ತೆರೆಯಾದ ಪೋಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವನ ಎದೆಯ ಮೇಲೆ ಒಂದು ಹೂವನ್ನು ಇಡೋಣವೆ. ಯಾವಾಗ ಕಿತ್ತೋಗಿರೋ ಡ್ರಾಮಾ ಕಂಪ್ನಿ ಡ್ರೆಸ್ ಹಾಕೊಂಡ್ಬಂದು ಆ ಬಿಲ್ಡಿಂಗ್ ಓನರ್ ಯಾರು, ಈ ಬಿಲ್ಡಿಂಗ್ ಓನರ್ ಯಾರು ಅಂತ ಕೇಳ್ತಿದ್ದೀರಾ? ನೀವೇನು ಎಲ್ ಟಿ ಟಿ ಗುಳ? ನಮಗೆ ಕಣ್ಣನ್ ದೇವನ್ ಟೀ ಗೊತ್ತು, ಎಲ್ ಟಿ ಟಿ ಯಾವುದು? ನಾವು ಕೇಳಿದ್ದು ತಪ್ಪೆ. ನೀವು ಕೇಳಿದ್ ತಪ್ಪಲ್ಲ, ತಿಳ್ಕೊಂಡಿದ್ ತಪ್ಪು. ತೆರಿಯಾದ ಪೋಯ ಅಂದ್ರೆ ಗೊತ್ತಿಲ್ಲ ಅಂತ. ಅದು ನಮಗೆ ತೆರಿಯಾದ ಪೋಯ. ಅಪ್ಪ, ಚಿತ್ರಗುಪ್ತರೇ, ನನ್ನ ಹೊಟ್ಟೆಯಲ್ಲಿ ಸಂಕಟವಾಗುತ್ತಿದೆ. ನಿಮಗೆ ಒಂದು ರೀತಿ ಸಂಕಟ, ನನಗೆ ನಾನಾ ರೀತಿಯ ಸಂಕಟವಾಗುತ್ತೆ. ಏಕೆ? ನಮಗೆ ಬೇಡವಾದದ್ದು ಮಾನವರಿಗೆ ಬೇಕಾದದ್ದು. ಅಂದರೆ ನಮಗೆ ದೈವಶಕ್ತಿ ಹೋಗಿ ಮಾನವರಾಗಿದ್ದೇವೆ ಪ್ರಭು, ಅದಕ್ಕೆ ಹಸಿವಾಗುತ್ತಿದೆ. ಅದಕ್ಕೇನು ಮಾಡಬೇಕು ಚಿತ್ರಗುಪ್ತರೇ? ಹೋಗಿ ಹೊಟ್ಟೆಗೆ ಅನ್ನ ತಿನ್ರಿ. ಅದೆಲ್ಲಿ? ಎದುರಿ ಕಾಣ್ತಾ ಇದೆಯಲ್ಲ, ಆ ಹೋಟ್ಲಲ್ಲಿ. ಚಿತ್ರಗುಪ್ತರೇ, ನನ್ನ ಮಕ್ಕಳು ಅಲ್ಲ, ಒಂದ್ ಬಿಲ್ ಕೊಡೋದಕ್ ನಾಲ್ಕು ಜನ ಯಾಕೆ ಒದಾಡ್ತೀರಿ? ಒಂದ್ ಕೆಲಸ ಮಾಡಿ, ನೀವು ಅಲ್ಲೋಗಿ ನಿಂತ್ಕೊಳ್ಳಿ, ನಾನು 1 2 3 ಅಂತೀನಿ. ಯಾರು ಮುಂಚೆ ಬರ್ತೀರಿ ಅವ್ರು ಬಿಲ್ ಕೊಡಿ. ರೆಡಿ? 1 2 3 ಹಿಡ್ಕೊಳ್ಳ ನನ್ನ ಮಕ್ಕಳನ್ನ. ಡೇಯ್, ತಿಂದು ಕೊಬ್ ಜಾಸ್ತಿ ಏನು? ದುಡ್ಡು ನಾಳೆ ಕೊಡ್ತೀನಿ ಗುರು. ನಾಳೆ? ಹ್ಞೂ, ಆಯ್ತು, ದುಡ್ಡು ನಾಳೆನೇ ಕೊಡುವ. ಹಾಂ, ಬರ ಇಲ್ಲಿ, ಬಾರ ಇಲ್ಲಿ. ಸರ್, ಯಾಕೆ ಸರ್ ಕೂದ್ಲಿಕ್ಕೆ ಇತ್ಕೊಂಡಿದ್ದು?
ಇನ್ ಸ್ವಲ್ಪ ಹೊತ್ತು ನೀನೇನಾದ್ರು ಇಲ್ಲಿದ್ರೆ ನಿನ್ನ ಮೈನ ಚಾರ್ಮಾಸೊಳ್ದು ಬಿಡ್ತೀನಿ. ಅಷ್ಟು ಕಷ್ಟಪಟ್ಟು ಹಿಡ್ಕೊಂಡ್ ಬಂದಿದ್ರೆ ಬರೀ ಕೂದ್ಲು ಕಿತ್ ಕಳಿಸ್ಬಿಟ್ಟಲ್ಲ, ಯಾಕೆ ನಾವ್ ಸಖತ್ತಾಗಿ ತಿಂದುವು ಬೆಲ್ಲೇ ಕೊಡ್ಲಿಲ್ಲ, ಏನ್ ಕಿತ್ಕೊಂಡ ಅಂದೆ ಅಂತಾರೆ. ಅದಕ್ಕೆ ಇರ್ಲಿ ಅಂತ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಎರಡು ಕೆತ್ತಿಟ್ಕೊಂಡೆ. ಎಕ್ಕಡೋ ವೆಳ್ಳೆವಯ್ಯ ವೆಂಕಟರಮಣ, ಎಕ್ಕಡಲ್ಲೇದಯ್ಯ ಇಕಡೇ ಉನ್ನ. ನಿನ್ನಂತವ್ರು ಬೆಂಗಳೂರಲ್ಲಿ ಹೋಟ್ಲ್ ಇಟ್ಬಿಟ್ರೆ ಯಾರ ಮೈ ಮೇಲೂ ಕೂದ್ಲೇ ಇರೋದಿಲ್ಲ. ಅಯ್ಯೋ ಯಾವ ಡ್ರಾಮಾ ಡ್ರೆಸ್ ಇದು? ಧರ್ಮ ಯಮ ಧರ್ಮ ಇದೇನು ಮಾನವ ತಿನ್ನುವ ಅನ್ನದಲ್ಲೂ ಕಲ್ಲೆ ಕಲ್ ಸಿಗದೆ ಏನ್ ಬಂಗಾರ ಸಿಗ್ತಲ್ಲ ಉಚ್ಕೊಂಡ್ ತಿನ್ನಯ್ಯ. ಇದನ್ನು ಅಲ್ಲಿ ಕೊಡಬೇಕು. ಅಲ್ಲ ಗರೇನಾ ಧರ್ಮ ಯಮಧರ್ಮ ಧರ್ಮ ಯಮಧರ್ಮ ದುಡ್ಡು ತಂದು ಕೊಟ್ಟು ಗದೆ ತಗೊಂಡು ಹೋಗು. ಧರ್ಮ ಯಮಧರ್ಮ ಯಮಧರ್ಮ ಏನಿದು ಚಿತ್ರಗುಪ್ತರೆ? ಮಹಾಪ್ರಭು ಮುಂದೆ ಮಾತನಾಡದೆ ಮರ್ಯಾದೆಯಿಂದ ಗದೆಯನ್ನು ಬಿಟ್ಟುಬಿಡಿ. ಓ ಗದೆ ಇಲ್ಲದೆ ನಾನು ಹೇಗೆ ಬದುಕಲಿ ಚಿತ್ರಗುಪ್ತರೆ? ಗದೆ ನಿನಗೆ ಬೇಕಾದ್ರೆ ಒಳಗೆ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿಸಿ ಚಟ್ನಿ ರುಬ್ಬಿಸ್ತೀನಿ ಮಾಡ್ತೀಯಾ? ಮಹಾಪ್ರಭು ನಿಮಗೆ ಗದೆ ಬೇಕಾ ಇಲ್ಲ ಇಟ್ಟು ರುಬ್ಬ ಬೇಕಾ? ಇಟ್ಟು ರುಬ್ಬುವುದು ನನಗೊಂದು ಅರ್ಥವಾಗುತ್ತಿಲ್ಲ. ಮುಂದೆಲ್ಲ ನಾನು ಹೇಳುತ್ತೇನೆ, ಮೊದಲು ಇಲ್ಲಿಂದ ಹೊರಡಿ ಬನ್ನಿ. ಅಯ್ಯೋ ಚಿತ್ರಗುಪ್ತರೆ ಕೇಳಿ, ಫಸ್ಟ್ ಫುಲ್ ಮಿಸ್ ಬೋರ್ಡ್ ಕಿತ್ತಾಕ್ಬಿಟ್ಟು ಪ್ಲೇಟ್ ಮಿಸ್ ಬೋರ್ಡ್ ಹಾಕೋಣ, ಇಲ್ದಿದ್ರೆ ನಿಂಗೆ ಚಿಕ್ಕನಾಯ್ಕನಳ್ಳಿ ಚಿಪ್ಪೆ ಗತಿ. ಧರ್ಮ ಯಮಧರ್ಮ ಕರ್ಮ ನನ್ನ ಕರ್ಮ ಏನಿದೆ ನಿಮ್ಮ ಬಾಧೆ? ಏನನ್ನೋ ಕಳೆದುಕೊಂಡಂತಾಗಿದೆ. ಏನನ್ನು ಕಳೆದುಕೊಂಡಂತಾಗಿದೆ ಚಿತ್ರಗುಪ್ತರೇ? ಗದೆ ಇಲ್ಲದೆ ನನಗೆ ಏನನ್ನೋ ಕಳೆದುಕೊಂಡಂತಾಗಿದೆ. ತೆಗೆದುಕೊಳ್ಳಿ. ಧರ್ಮ ಯಮ ಧರ್ಮ ಏತಕ್ಕಾಗಿ ರೋಧಿಸುತ್ತಿರುವೆ? ನೀವು ಏಕೆ ನನ್ನನ್ನು ಬಾಧಿಸುತ್ತಿರುವಿರಿ? ನನ್ನ ತೊಂದರೆ ನಿನಗೆ ಅರ್ಥವಾಗುವುದಿಲ್ಲ. ಪಾಡಿದ್ದನ್ನೇ ಪಾಡಿ ಪಾಡಿದ್ದನ್ನೇ ಪಾಡಿ ಕೇಳಿ ಕೇಳಿ ನನ್ನ ಕಿವಿ ತೂತಾಗಿದೆ. ಇಷ್ಟೆಲ್ಲ ಆದದ್ದು ನಿನ್ನಿಂದ, ಈಗ ಏನು ಮಾಡುವುದು? ಪ್ರಭು ನೀವು ಚಿಂತಿಸಿದಿರಿ, ಆ ಗದೆಯನ್ನು ತಂದು ಒಪ್ಪಿಸುವ ಜವಾಬ್ದಾರಿ ನನಗಿರಲಿ. ಆಹಾ, ಹಾಗಾದರೆ ನಾನು ಕೃತಾರ್ಥನಾದಂತೆಯೇ ಸರಿ. ನಾನು ಬಹಳವಾಗಿ ದಣಿದಿದ್ದೇನೆ, ಕೊಂಚ ವಿಶ್ರಮಿಸಿಕೊಳ್ಳುತ್ತೇನೆ ಚಿತ್ರಗುಪ್ತರೆ. ಆ ಕೆಲಸ ಮೊದಲು ಮಾಡಿ.
ಅಲ್ಲಿ ನೋಡಿ ಅವರೆಲ್ಲರೂ ಅರ್ಧ ದಿಗಂಬರಾಗಿ ಓಡುತ್ತಿರುವುದನ್ನು ನೋಡಿದರೆ ನಮ್ಮ ಹಾಗೆ ಅವರದು ಕಳ್ಳತನವಾಗಿರಬೇಕು. ನಾವು ಅವ್ರ ಹಿಂದೆ ಓಡೋಣ, ಕಳ್ಳ ಸಿಕ್ಕರು ಸಿಗಬಹುದು. ಧರ್ಮ ಧರ್ಮ. ಯಮರಾಜ ಅಲ್ಲಿ ನೋಡಿ, ಇನ್ನೇನು ಹತ್ತು ನಿಮಿಷ ಬಂದ್ಬಿಡ್ತೀನಿ, ನೋಡಿ ಕೀಪ್ ಮೈ ಡ್ರೆಸ್ ರೆಡಿಯಾ? ಓಕೆ. ಅವನ್ ಯಾರೋ ಒಬ್ಬನೇ ಮಾತನಾಡುತ್ತಿದ್ದಾನೆ ಅವನಿಗೆಲ್ಲ. ಶತಮೂರ್ಖ, ಲೆಕ್ಕ ಬರೆಯುವುದನ್ನು ಬಿಟ್ಟರೆ ಬೇರೇನು ತಿಳಿಯುತ್ತದೆ ನಿನಗೆ? ಅವನು ದೂರದಲ್ಲಿರುವ ಮತ್ತೊಬ್ಬರಿಗೆ ದೂರವಾಣಿಯ ಮೂಲಕ ಮಾತನಾಡುತ್ತಿದ್ದಾನೆ, ನಮ್ಮ ಲೋಕದಲ್ಲಿರುವ ಮಾಯಾಯಂತ್ರದ ಹಾಗೆ. ಪರವಾಗಿಲ್ಲವೇ ಯಮ ರಾಜ, ಬಹಳ ತಿಳಿದುಕೊಂಡಿದ್ದೀರಿ. ಧರ್ಮ ಯಮ ಧರ್ಮ. ಮುಂದೇನು ಕಾದಿದೆಯೋ ಕರ್ಮ. ಏ ಶ್ವಾನ! ನಾನಲ್ಲ, ಅದು ಎರಡು ಶ್ವಾನಗಳೇ. ಯಮರಾಜ ನಿನಗೂ ಆಸೆಗಳೆಲ್ಲ ಉಂಟೆ? ಊರ್ವಶಿ. ಓ, ನಿಮ್ಮ ಮುಖಾರವಿಂದವನ್ನು ನೋಡಲು ನನಗೆ ಅಪ್ಪಣೆಯನ್ನು ಕೊಡುವಿರಾ? ಕೊಟ್ಟರೆ ನಿಮ್ಮ ಪ್ರೇಯಸಿಯಾಗಿ ಸ್ವೀಕರಿಸುವಿರಾ? ಮೊದಲು ನಿಮ್ಮ ರೂಪರಾಶಿಯನ್ನು ತೋರಿಸಿ, ಆಮೇಲೆ ಆ ಮಾತು. ಪ್ರೇಮ ಕೊರುಡಲ್ಲವೇ, ನೋಡಿಕೊಳ್ಳಿ. ಅನರ್ಥವಾಯ್ತು. ಸೂಪರ್ ಫಿಗರ್ ಗಳಮ್ಮ ಇದು. ಇಲ್ಲ ಮಗ, ಇವಳು ಡಗಾರ. ಧರ್ಮ ಯಮ ಧರ್ಮ. ಅವನ ಏನ್ ಅವನ ಹತ್ರ ಏನೋ ಮಾತು. ಧರ್ಮ ಯಮ ಧರ್ಮ. ಅಟ್ಕಿಸ್ಬಿಡ್ರ. ಯಮ ಧರ್ಮ. ಮತ್ತೆ ನಾವು ಇದೇ ರೀತಿ ಇದ್ದರೆ ನಾಯಿ ಅಲ್ಲ ಯಾವುದಾದ್ರೂ ಹಂದಿ ಅಟ್ಟಿಸಿಕೊಂಡು ಬರುತ್ತದೆ. ಅದಕ್ಕೇನು ಮಾಡಬೇಕು? ಅದಕ್ಕೆ ಇಲ್ಲಿದೆ ಇಲ್ಲ ಬಟ್ಟೆಗಳು, ಇದನ್ನ ಹಾಕಿಕೊಂಡು ಬಿಡೋಣ. ಅಂದರೆ ಕಳ್ಳತನ ಮಾಡುವುದೇ ಧರ್ಮ ಯಮ ಧರ್ಮ. ನನ್ನ ಕರ್ಮ, ನೀವಿಲ್ಲೇ ಇರಿ, ನಾನು ತೆಗೆಯುತ್ತೇನೆ. ಮೂರ್ಖರ ಸಹವಾಸ. ನೀವೇ ಸತ ಮೂರ್ಖರು. ಸೆಟು ಇದನ್ನಿಟ್ಕೊಂಡು 1,000 ರೂಪಾಯಿ ಕೊಡು. ಅರೇ ಆಗ್ಲೇ ಹೇಳಿಲ್ಲ ನಿನಗೆ ನಮ್ದಕ್ಕೆ 500 ರೂಪಾಯಿ ಕೊಡ್ತದೆ? ಹಾಗನ್ಬೇಡ ಸೆಟು, ತುಂಬಾ ಕಷ್ಟದಲ್ಲಿದ್ದೀನಿ ಸೆಟು. ಈಗ ನಿಮ್ದಕ್ಕೆ ಕಷ್ಟ ಕೊಟ್ಟ ಮೇಲೆ ನಮ್ದಕ್ಕೆ ಕಷ್ಟ ಗೊತ್ತಾ? ಇಲ್ಲ ಸಟು, ತುಂಬಾ ಕಷ್ಟದಲ್ಲಿದ್ದೀನಿ. 500 ರೂಪಾಯಿ. ಇಲ್ಲ ಇಲ್ಲ, ಹೋಗು ಹೋಗು. ಇಲ್ಲ ಸಟು, ಸೆಟು ಕೊಟ್ಬಿಡು ಸಟು, ಕೊಟ್ಬಿಡ್ತೀನಿ, ಬೇಗ ತಿರ್ಸ್ತೀನಿ ಸಟು. ಕೈ ಮುಗಿದಿನಿ ಸಟು. ಇಷ್ಟೊಂದು ಬೆಲೆ ಯಮಧರ್ಮ, 1 ನಿಮಿಷ ಹೋಗಿ ಬರ್ತೇನೆ. ಎಲ್ಲಿಗೆ? ಬಂದು ಹೇಳ್ತೇನೆ. ಧರ್ಮ ಯಮ ಧರ್ಮ. ಧರ್ಮ
ಯಮಧರ್ಮ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿರುವೆ? ನಮಗೆ ಪೋಸ ಇಲ್ಲ, ಸಣ್ಣ ಡೋಸ್. ನಮಸ್ಕಾರ ಸೇತು, ನಮಗೆ ಸ್ವಲ್ಪ ಹಣ ಬೇಕಿತ್ತು. ನಿಮ್ದು ಕೈ ಏನ್ ತಂದಿದ್ದೆ? ಇದು ಉಮಾ ಗೋಲ್ಡ್ ಅಲ್ಲ ಸೇತು. ಚಿತ್ರಗುಪ್ತರೆ, ಯಾರು ಆ ಉಮಾ? ನೀನ್ ಸ್ವಲ್ಪ ಸುಮ್ಮನಿರ್ತೀಯಮ್ಮ. ಇದು ಉಮಾ ಗೋಲ್ಡ್ ಅಲ್ಲ ಅಂತ ನಮ್ದಕ್ಕೆ ಪರೀಕ್ಷೆ ಮಾಡ್ಬೇಕು. ಮಾಡಿ ಮಾಡಿ. ಅರೆ ಗೋವಿಂದ ಸ್ವಾಮಿ ಸಾಬ್, ಅವ್ರ ಆಂಟಿ ಗೋದೋ ಕೂಲ್ ಡ್ರಿಂಕ್ಸ್ ಲೇಕೆ ಆವ್, ಅವ್ರೇ ಹಮಾಲಿಕೋ ಏ ಗಿಲಾಸ್ ಪಾನಿ ಲೇಕೆ ಆವ್. ಚಿತ್ರಗುಪ್ತರೆ, ಇದೇನಿದು? ಇದು ಅಲ್ಲಾಡಿಸಲು ಕೊಟ್ಟಿದ್ದಾರೆ, ಚೆನ್ನಾಗಿ ಅಲ್ಲಾಡಿಸಿ ಕುಡಿಯಿರಿ. ಓ, ಕುಡಿಯುವ ನೀರಿನಲ್ಲಿ ಅಲ್ಲಾಡಿಸುವುದು ಎಂದು ಹೇಳುತ್ತಾರಲ್ಲ, ಅದು ಇದೆಯೋ? ಹೌದು ಹೌದು. ನೀನ್ ಅಲ್ಲಾಡಿಸ್ಕೊಂಡು ಕುಡಿಯೋದಿರ್ಲಿ, ಮೊದಲು ನನ್ನ ದುಡ್ಡು ಬಿಸಾಕು, ಹೋಗ್ಬೇಕು. ಸೇಟು ಒಂದು 50 ರೂಪಾಯಿ ಕೊಡು. ಕೊಡಲೆ. ನಿಮ್ದಕ್ಕೆ ಎಷ್ಟು ಹಣ ಬೇಕು? ಹಣ ಹೌದೇ, ಇಲ್ಲಿ ಮೋಸಗಾರರು ಜಾಸ್ತಿ, ಒಳಗೆ ಹೋಗೋಣವೇ? ಬನ್ನಿ. ಚಿತ್ರಗುಪ್ತರೆ, ನಮ್ಮ ವಾಹನವೆಲ್ಲಿ? ಕೋಣವೇ ಟ್ಯಾಕ್ಸಿ. ಚಿತ್ರಗುಪ್ತರೆ, ಆ ರಂಭಾ ಊರ್ವಶಿ ಮೇನಕೆಯರನ್ನು ಎಲ್ಲಿ ಅಂತ ಹುಡುಕುವುದು? ಅಯ್ಯೋ, ಆ ನಿರ್ದೇಶಕ ನಮ್ಮ ಕೈಗೆ ಸಿಕ್ಕಿದರೆ ತಾನೆ ಈ ರಂಭೆ ಊರ್ವಶಿ ಮೇನಕೆಯರು ಸಿಗುವುದು. ರಂಭೆ ಊರ್ವಶಿ ಮೇನಕೆಯರು ಬೇಕಾ? ತೋರಿಸ್ವಯ್ಯ, ಅವ್ರೆಲ್ಲಿದಾರೆ ನಮಗ್ ಗೊತ್ತು. ನಿಮಗೆ ಗೊತ್ತಾ? ಹೌದು, ಅಲ್ಲಿಗೆ ಪಾಸ್ ತಗೊಂಡೋಗ್ಬೇಕು. ಚಿಲ್ರೆ ಚಿಲ್ರೆ ಇದ್ರ ಪಾಸ ಪಾಸ. ಅಯ್ಯೋ, ಯಮಲೋಕಕ್ಕೆ ಹೋಗಕ್ಕೆ ಪಾಸ್ ತಗೊಂಡೋಗ್ಬೇಕು? ಸುಮ್ನೆ ಗಾನಗಳಾಗ್ಬಿಡಪ್ಪ, ಬಿಚ್ಚು. ಚಿತ್ರಗುಪ್ತರೆ, ನಮ್ಮ ಲೋಕಕ್ಕೆ ಹೋಗಲು ಪಾಸ್ ಬೇಕೆ? ಆಯ್ತು, ಕೊಡೋಣ. ಚಿಲ್ರೆ ಕಾಸು ಬಿಚ್ಚು. ಮಕ್ಳು ಸಾಯಂಕಾಲ 7 ರೂಮಲ್ಲಿ ಇರಿ, ನಾನು ಬಂದ್ಬಿಡ್ತೀನಿ. ಮಿಸ್ ಮಾಡ್ಬಿಡ್ರಪ್ಪ, ನಾನು ಬರಲ್ಲ. ಪಾಸ್ ಮರಿಯಬೇಡ. ನಮ್ಮ ತಾಯಿ ಮರಿಯಲ್ಲ. ದಾನ ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವ್ದು ಗೊತ್ತಾ? ಯಾವುದು? ಸಮಾಧಾನ. ಇದೇ ರೂಮು. ಚಿತ್ರಗುಪ್ತರೆ, ಯಮಧರ್ಮ ಬಂದಿರುವುದಾಗಿ ತಿಳಿಸಿ ರಂಭಾ ಮೇಲಕ್ಕೆ ಊರ್ವಶಿಯರನ್ನು ಕರೆದು ತರುವ. ಅವರ ಬಳಿಗೂ ಪಾಸ ತಗೊಂಡು ಹೋಗು. ಧರ್ಮ ಯಮ ಧರ್ಮ. ಏನು ಸೀಮೇಲಿ ಇಲ್ಲದ ಗಂಡಸ್ತರ ಆಡ್ತೀಯ? ಯಾವೂರು? ಯಮಪುರಿ. ಓ, ಆ ಪುಂಗನೂರು ಪಕ್ಕನ? ಮಂಗನೂರು ಪಕ್ಕ. ಧರ್ಮ ಯಮ ಧರ್ಮ, ಅದಕ್ಕೆ ಕಣ್ಣು ಹೊಡೆದಿತ್ತು. ಧರ್ಮ ಯಮ ಧರ್ಮ. ಚಿತ್ರಗುಪ್ತರೆ, ಏನಾಯ್ತು? ಚಿತ್ರಗುಪ್ತರೆ, ಚಿತ್ರಗುಪ್ತರೆ, ಅಯ್ಯೋ, ಏನಿದು ನಿಮ್ಮ ಅವತಾರ? ರಂಭೆ ಊರ್ವಶಿ ಮೇನಕೆಯರಲ್ಲಿ ಪ್ರಭು, ಈ ಲೋಕದಲ್ಲಿ ಇವರೇ ರಂಭೆ ಊರ್ವಶಿ ಮೇನಕೆಯರಂತೆ. ನನಗೆ ಸ್ವರ್ಗ ತೋರಿಸುತ್ತೇನೆ ಎಂದು ಹೇಳಿ ಬಟ್ಟೆನೆಲ್ಲ ಬಿಚ್ಚಿ ನಗ್ನ ಸುಂದರನ್ನಾಗಿ ಮಾಡಿದ್ದಾರೆ. ಓ, ನಿಮ್ಮ ಕರ್ಮ, ನಿಮ್ಮ ಕರ್ಮ. ಇಲ್ಲಿ ಕೊಡಿ, ತೆಗೆದುಕೊಳ್ಳಿ ನಿಮ್ಮನ್ನು. ಚಿತ್ರಗುಪ್ತರೆ, ಏನಿದು ವಿಚಿತ್ರವಾದ ಶಬ್ದ? ಯಾವುದು ಅಪಾಯದ ಮುನ್ಸೂಚನೆ? ಹೌದೇ, ತಳಾಂಗು ತಲೀನ ತೋಂ, 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 ಧಿತ್ತಳಾಂಗು ಧಿತ್ತಳಾಂಗು ಧಿತ್ತಳಾಂಗು. ಇಡೀ ರಾವಣ್ಣ, thank you.
ಯಮಧರ್ಮ. ಯಮ ಅರೆಸ್ಟ್ ಆಗ್ಬಿಟ್ನ, ಅದು ಮರ್ಡರ್ ಕೇಸಲ್ಲಿ. ಓ ಮೈ ಗಾಡ್, ಇದು ಸಾಧಾರಣ ಕೇಸಲ್ಲಪ್ಪ. ಅದೇನಾದ್ರೂ ಪರವಾಗಿಲ್ಲ, ಬಿಡಿಸ್ಕೊಂಡ್ ಬರೋ ಜವಾಬ್ದಾರಿ ನಿಮ್ದು ಅಲ್ವೇನೆ? ಹೌದು ಸರ್, ಹೇಗಾದ್ರೂ ಬಿಡಿಸ್ಕೊಂಡ್ ಬರ್ಲೇಬೇಕು. ಮಚಿ ಬಾಯ್. ತಕ್ಕದಿಮಿತೋಂ, ಸೂಳೆ ಮನೆಯಲ್ಲಿದ್ದಲ್ಲದೆ ಮರ್ಡರ್ ಕೇಸ್ ಬೇರೆನಾ? ಯಾಕೆ ಯಾಕೆ ನಗ್ತೆ? ನೀವ್ ನಗ್ತಾ ಇರಲ್ಲ, ಅದಕ್ಕೆ ನಾನ್ ನಗಿದ್ ಯಾಕೆ ಗೊತ್ತಿಲ್ವಲ್ಲ? ಗೊತ್ತಿಲ್ಲ ಅಂದ್ಮೇಲೆ ಯಾಕೆ ನಗ್ತೆ? ನೀವ್ ಬೇಜಾರ್ ಮಾಡ್ಕೋಬಾರ್ದು ಅಂತ ನಗ್ದೆ. ತಳಾಂಗು ತಕ್ಕದಿಮಿತೋ. ನಿನ್ನ ಹೆಸರೇನು? ಧರ್ಮ. ಯಮ ಧರ್ಮ. ಧರ್ಮ? ಯಮ ಧರ್ಮ ಯಾವ ಊರ? ಯಮಪುರಿ. ಯಾವ ಬಸ್ ಹತ್ತಿದ್ರೆ ಹೋಗುತ್ತಾ? ಬಸ್ಸು ಹತ್ತಿದರೆ ಹೋಗುವುದಿಲ್ಲ, ಬಸ್ಸಿನ ಚಕ್ರದಡಿ ಬಿದ್ದರೆ ನೇರ ನಮ್ಮ ಊರಿಗೆ ಬಂದು ಬಿಡುತ್ತೀಯ. ನಾನ್ ಯಾರ್ ಗೊತ್ತಾ? ತಳಾಂಗ ತಗದಿಮಿ ತೋಮ್. ತಮ್ಮಯ್ಯ ಆಪರೇಷನ್ ನಂಬರ್ ಒನ್. ಲಾಟಿ ಇಕ್ಕಿದ್ರೆ ಬೋಟಿ ಆಚೆ ಬಂದ್ಬಿಡುತ್ತೆ. ಆಪರೇಷನ್ ನಂಬರ್ ಟೂ. ಹಗ್ಗ ಹಗ್ಗ ಹಾಕ್ತೀನಿ, ಹಗ್ಗ ಹಾಕಿದ್ರೆ ಹಂಗೆ ಕುಕ್ಕೋಗ್ಬಿಡ್ತೀಯ. ಆಪರೇಷನ್ ನಂಬರ್ ತ್ರೀ. ಲಾಳ ಲಾಳ ಹಾಕ್ತೀನಿ, ಲಾಳ ಹಾಕಿದ್ರೆ ಬೆತ್ತರಪ್ಪಗೊಳ್ತೀಯ. ಆಪರೇಷನ್ ನಂಬರ್ ಫೋರ್. ಬಾಂಬೆ 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 ಕಷ್ಟ ಹಾಕಿಸ್ತೇನೆ. ತಳಾಂಗ ತಗದಿಮಿ ತೋಮ್. ಮಿಸ್ಟರ್, ತಳಾಗುತ್ತದೆ ಗಿಡ ತೋಮ್, ಅದು ಏನಾಯಿತು ಗೊತ್ತೇ? ಆಪರೇಷನ್ ನಂಬರ್ ಒನ್. ಡಾಂಗ್ ಡಿಸ್ಕೋ ಡ್ಯಾನ್ಸ್ ಕ್ಯಾಬರೇ, ಕಣ್ಣ ಮಿಂಚು ಮಸ್ತು ಮಜಾ ದೇಖರೆ. ಐ ಡಿಂಗ್ ಡಾಂಗ್ ಡಿಸ್ಕೋ ಡ್ಯಾನ್ಸ್ ಕ್ಯಾಬರೇ, ಕಣ್ಣ ಮಿಂಚು ಮಸ್ತು ಮಜಾ ದೇಖರೆ. ಡಿಸ್ಕೋ ಡ್ಯಾನ್ಸ್ ಕ್ಯಾಬರೇ, ಕಟ್ಟ ಮಿಂಚು ಮಸ್ತು ಮಜಾ ದೇಖರೇ. ಜುಮ್ಮ ಲಕ್ಕಡಿ ಜುಮ್ಮ, ಅರೆ ಚುಮ್ಮಾ ದೇ ಜುಮ್ಮ, ತಕ ತಯ್ಯ ತಕ್ಕಿಟ ದಿಮ್ಮ, ಬರ ಪೆಪ್ಪು ತಕ್ಕಡಿ ದಿಮ್ಮ. ಮವಯ್ಯ ನನ್ನ ಹಡಿಗು ನಿನ್ನ ಮೂಡಿಗು ಒಳ್ಳೆ ಜೋಡಿ ಕಣ್ಣು. ಮವಯ್ಯ ನನ್ನ ಹಡಿಗು ನಿನ್ನ ಮೂಡಿಗು ಒಳ್ಳೆ ಜೋಡಿ ಕಣ್ಣು. ಡಾಂಗ್ ಡಿಸ್ಕೋ ಡ್ಯಾನ್ಸ್ ಕ್ಯಾಬರೇ, ಕಣ್ಣ ಮಿಂಚು ಮಸ್ತು ಮಜಾ ದೇಖರೇ. ಸೂಪರ್ ನನ್ನ ಸೊಬಸು, ಕಟ್ಟ ಪುಟ್ಟ ಗಳಿಗು ನನ್ನ ಮೇಲೆ ಮನಸ್ಸು. ದದರೇ ಗಮ್ಮ ಪಾಪ ದಾದ ನೀನೆ ಪ್ಲೀಸ್. ಸರಿ ರೇ ಸರಿ ರೇ. ಹೈಟು ವೈಟು ಅಪ್ ಟು ಡೇಟ್ ಸೂಪರ್ ನನ್ನ ಸೊಗಸು, ಕಟ್ಟ ನೆರೆತ ಪುಟ್ಟ ಗಳಿಗು ನನ್ನ ಮೇಲೆ ಮನಸ್ಸು. ಹುಡುಗ ನಿತ್ಯ ಎಲ್ಲರ
ಬರ್ರೆ ಬಾ ಮುಂಜಾನೆ ಬಳ್ಳಿ ಮಿಂಚಿನ ಬಳ್ಳಿ ಚಂದದ ಮಿಂಚುಳ್ಳಿ ಜನ್ನ ಖೇಲ್ ಖೇಲೋಣ ದಿಲ್ ತೆರ ದಿವಾನ ಬರೀ ನೀ ನನ್ನ ಮಯೂರಿ ಕನ್ಯಾಕು ಮರಿ ಬಣ್ಣದ ಸಿಂಗಾರಿ ನಿರ್ದೇಶಕನ ಜೊತೆ ಸೇರಿ ಆಟವನ್ನು ಆಡುತ್ತಿರುವಿರಾ? ಶತಶತಮಾನಗಳಿಂದ ಅದೇ ಬ್ರಹ್ಮ ವಿಷ್ಣು ಮಹೇಶ್ವರನ ಮುಂದೆ ಕುಂದು ಕುಂದು ಸಾಕಾಗೋಗಿದೆ. ಇನ್ನು ಸೃಷ್ಟಿ ಸರ್ವನಾಶ ಆಗೋವರೆಗೂ ಕುಣಿತಾನೆ ಇರಬೇಕು. ಸೃಷ್ಟಿ ಸರ್ವನಾಶ ಆಗೋ ಹಾಗಿಲ್ಲ, ನಾವು ಅವ್ರ ಮುಂದೆ ಕುಣಿಯೋದು ತಪ್ಪೋದಿಲ್ಲ. ಕೊನೆಗೆ ನಮ್ಮ ಜೀವನ ನಿಂತ ನೀರಿನ ಕೊಳದ ಹಾಗಾಗುತ್ತೆ, ಅದು ನಮಗಿಷ್ಟ ಇಲ್ಲ. ನೋಡು, ನಾವು ಆ ಶಿವರಾಜ್ಕುಮಾರ್ ಜೊತೆ ಹೀರೋಯಿನ್ಗಳಾಗಿ ಆಕ್ಟ್ ಮಾಡಿದ್ವಿ ಗೊತ್ತಾ? ಮ್ಯಾನೇಜರ್, ರೇಪು ಶೂಟಿಂಗ್ ಎಕ್ಕಡ? ರೇಪು ಆ ಶಾರುಖ್ ಖಾನ್ ಜೊತೆ ಶೂಟಿಂಗ್ ಉಂದಿ. ಇವಳು ನಾಳೆ ಶಾರುಖ್ ಖಾನ್, ನಾನು ರಜನಿ ಖಾನ್, ಇವಳು ಮೆಗಾಸ್ಟಾರ್ ಚಿರಂಜೀವಿ ಜೊತೆನಲ್ಲಿ ಆಕ್ಟ್ ಮಾಡ್ತಿದ್ದಾಳೆ. ಇಂಥ ಕಲರ್ಫುಲ್ ಜೀವನ ಬಿಟ್ಟು ಮತ್ತೆ ಬ್ಲಾಕ್ ಅಂಡ್ ವೈಟ್ ಜೀವನಕ್ಕೆ ಬಾ ಅಂತ ಹೇಳ್ತಿರಲ್ಲ, ಇದು ಸರಿನಾ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿ ಯಮರಾಜ. ಕೆಟ್ಟ ಕೆಟ್ಟ ಆಲೋಚನೆಗಳು ನಿಮ್ಮ ತಲೆಯನ್ನು ಕೆಡಿಸಿವೆ. ನನಗೆ ಎಲ್ಲ ಅರ್ಥವಾಗುತ್ತದೆ. ಈ ಕ್ಷಣವೇ ನೀವೆಲ್ಲ ನನ್ನ ಜೊತೆಯಲ್ಲೇ ಹೊರಡಲು ಹನುವಾಗಿ ಈಗಲಾದರೂ ನಾವು ಮಾಡಿರುವ ತಪ್ಪಿಗೆ ಆ ಸ್ವಯಂಭುವಿನಲ್ಲಿ ಕ್ಷಮೆಯನ್ನು ಯಾಚಿಸೋಣ. ನಿಮಗೆ ಕೇವಲ 2 ದಿನಗಳ ಕಾಲಾವಕಾಶವನ್ನು ಕೊಟ್ಟಿರುತ್ತೇನೆ. ಎಚ್ಚರ, ನಾನಿನ್ನು ಬರುತ್ತೇನೆ. ಹಲೋ, ಹಾ ಡೈರೆಕ್ಟ್ರಾ? ಹಾ ಹೇಳಿ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ಐ ಕ್ಯಾನ್ ಡೀಲ್ ಇಟ್. ಓಕೆ, ಯು ಕೆನಾಟ್ ಡೀಲ್ ಮೀ. ಏಕೆ ಹಾಗೆ ಗಾಬರಿಯಿಂದ ನೋಡುತ್ತಿರುವೆ? ನನಗೆ ಇಂಗ್ಲಿಷ್ ಭಾಷೆ ಹೇಗೆ ತಿಳಿಯುತ್ತದೆ ಎಂದು? ಇದು ಕರ್ನಾಟಕ, ಅಷ್ಟು ತಿಳಿಯದೇ ಇದ್ದರೆ ಇಲ್ಲಿ ಬದುಕಲು ಬಿಡುತ್ತಾರೆ. ಅದು ಸರಿ. ಸರಿಯೋ ತಪ್ಪೋ, ಚಿತ್ರಗುಪ್ತನಲ್ಲಿ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ, ನೀವೆಲ್ಲ ಭೂಲೋಕಕ್ಕೆ ಬಂದು ಸುಳ್ಳಿಗೆ ಬಲಿಯಾಗಿದ್ದೀರಿ. ನನ್ನ ಮಾತು ಕೇಳಿ ಯಮರಾಜ. ನಾನು ಯಾರ ಮಾತನ್ನು ಕೇಳಲು ಸಿದ್ಧನಾಗಿಲ್ಲ. ಈಗಿಂದೀಗಲೇ ಚಿತ್ರಗುಪ್ತನಲ್ಲಿಗೆ ಕರೆದೊಯ್ಯಿರಿ, ಇಲ್ಲವಾದರೆ ರಂಭೆ, ಯಮನು ಕೋಪದಿಂದ ಶಾಪ ಕೊಟ್ರೆ ಸುಮ್ಮನೆ ಚಿತ್ರಗುಪ್ತನಿರೋ ಜಾಗಕ್ಕೆ ಕರ್ಕೊಂಡು ಹೋಗೋಣ. ನೀವೆಷ್ಟು ಲೊಚ್ಚಗುಟ್ಟಿದ್ರು ಅಷ್ಟೇ, ನನ್ನ ನಿರ್ಧಾರವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬನ್ನಿ ತೋರಿಸ್ತೀವಿ. ಅಣ್ಣಂಗೆ ನೀವ್ ಈ ರೀತಿ ಸೀರೆ ಉಟ್ಕೊಂಡು ಓಡಾಡೋದು ಇಷ್ಟ ಇಲ್ವಂತೆ. ಮಿಡಿ ಫ್ರಾಕ್ ಹಾಕೊಂಡು ಸ್ಟೈಲ್ ಆಗಿ ಓಡಾಡ್ಬೇಕು ಅಂತ ಅಣ್ಣ ಹೇಳಿದ್ರು ಅಂತ ಮಿಡಿ ಫ್ರಾಕ್ ಕೊಟ್ಟು ಬಂದ್ವಿ. ಅವ್ರಿಗೇನ್ ಹೇಳೋದು, ಡೈರೆಕ್ಟರ್ ನಿಮ್ಗೆ ಹೇಳೋಣ ಅಂತ ಬಂದಿದ್ವಿ. ಬೆಂಕಿ ಹಾಕ ಕಟೆ. ಸೂಪರ್ ಅಮ್ಮ ಸೂಪರ್. ಲೇ ಮಚ್ಚಿ, ಈ ಶಾರ್ಟ್ ಆಗಿತ್ತು ಹೇಳೋ. ಸೂಪರ್ ಗುರುವೆ, ಒಂದೊಂದ್ ಆಂಗಲ್ ಅಲ್ಲಿ ಒಂದೊಂದ್ ತರ ಕಾಣುವ ಈ ತರ ಆರ್ಟಿಸ್ಟ್ ಕನ್ನಡದಲ್ಲಿ ಬೇರೆ ಯಾರು? ಓಕೆ ನೆಕ್ಸ್ಟ್. ಈ ಸಿಜಿಗೂ ಒಂದು ಹೇಳಿದ್ರೆ ಯಮಧರ್ಮ
ನರಾಧಮ, ನನ್ನ ಬಗ್ಗೆ ಚಿತ್ರ ಮಾಡುವ ಆಸೆ ಹುಟ್ಟಿಸಿ ಅದೇ ನೆಪದಲ್ಲಿ ರಮ್ಯ ಊರ್ವಶಿಯರನ್ನು ಅದನ್ನು ನೆನೆಸಿಕೊಂಡರೆ ಮೈಗೆ ಅಗ್ನಿ ಸ್ಪರ್ಶ ಮಾಡಿದಂತಾಗುತ್ತದೆ. ಸಿನಿಮಾ ತನೆಯಮ್ಮ, ಮಾಡಿದ್ರಾಯ್ತು, ಇನ್ನು ಬೇಜನ್ ಟೈಮ್ ಇದೆಯಲ್ಲ. ಅದಾವುದು ನಮಗೆ ಬೇಕಾಗಿಲ್ಲ, ಈಗಿಂದೀಗಲೇ ನಮ್ಮ ಲೋಕಕ್ಕೆ ಹೊರಡಲು ಸಿದ್ಧನಾಗು. ನನ್ನ ಮಾತು ಕೇಳಮ್ಮ, ನಂದು ಯಾವುದೋ ಒಂದು ಕೆಲಸ ಇದೆ, ಅದು ಮುಗಿದ್ರೆ ನಾನೇ ಸ್ವತಃ ಬರ್ತೀನಿ, ಇಲ್ಲದ್ರೆ ನಂಗೆ ಬಹಳ ತೊಂದರೆ ಆಗುತ್ತೆ. ನಿನ್ನ ತೊಂದರೆಗಳು ಇದ್ದದ್ದೆ, ಈ ಕ್ಷಣವೇ ನಮ್ಮ ಲೋಕಕ್ಕೆ ಹೊರಡಲು ಸಿದ್ಧನಾಗು. ಹೋಗಲಿ ಬಿಡು ಯಮರಾಜ, ಏನೋ ಅರಿಯದೆ ತಪ್ಪು ಮಾಡಿದ್ದಾನೆ. ನೀನು ಇವರ ಮೋಡಿಗೆ ಮರಳಾಗಿರುವೆಯ. ನಾನು ಯಾರ ಮಾತನ್ನು ಕೇಳಲು ಸಿದ್ಧನಿಲ್ಲ, ಎಲ್ಲರೂ ನನ್ನ ಲೋಕಕ್ಕೆ ಹೊರಡಲು ಸಿದ್ಧರಾಗಿ. ಯಮ, ಒಂದೇ ಒಂದ್ ಸಾರಿ ನನ್ನ ತಾಯಿ ನೋಡ್ಕೊಂಡ್ಬರೋದಕ್ಕೆ ಅವಕಾಶ ಮಾಡ್ಕೊಡ್ತೀಯಾ? ಓಹೋ, ಮತ್ತೆ ನೀನು ತಿರುಗಿ ಬರುತ್ತೀಯಾ ಎಂಬುದು ಯಾವ ನಂಬಿಕೆ? ನಿನ್ನ ಹಣೆಗೂ ನಾನು ಬಂದೇ ಬರ್ತೀನಿ ಯಮ. ಅವರಿಲ್ಲದೆ ನಾವು ಶೂಟಿಂಗ್ ಮಾಡೋ ಹಾಗೆ ಇಲ್ಲ. ಅವರು ಬಂದೇ ಬರ್ತಾರೆ ಯಮ. ನಿನಗಾಗಿ ಅರ್ಧ ದಿನ ಕಾಯುತ್ತೇವೆ. ಬರಲು ತಪ್ಪಿಸಿದರೆ ನಿನಗೆ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಕೊಟ್ಟು ಕರೆದೊಯ್ಯಬೇಕಾಗುತ್ತದೆ. ಎಚ್ಚರ. ನಾನು ಖಂಡಿತ ಬಂದೇ ಬರ್ತೀನಿ, ನಿನ್ನ ಮೇಲೆ ಆಣೆ ಇಟ್ಟಿದ್ದೀನಲ್ಲ. ಆದ್ರೆ ನಾನು ಬರೋ ತನಕ ನೀವ್ಯಾರು ಭೂಲೋಕ ಬಿಟ್ಟು ಹೋಗೋದಿಲ್ಲ ಅಂತ ನಂಗೆ ಭಾಷೆ ಕೊಡಿ. ಆಗಲಿ, ನೀನು ಬರುವ ತನಕ ನಾವು ಈ ಭೂಲೋಕವನ್ನು ಬಿಟ್ಟು ತೆರಳುವುದಿಲ್ಲ. ಥ್ಯಾಂಕ್ ಯು ಯಮ. ಲೆಟ್ ಮಿ ಸೀ. ಗುರುವೇ, ಫಾಲೋ ಮಿ. ಯಮರಾಜ, ನಿರ್ದೇಶಕರು ನಿಮ್ಮ ಹತ್ರ ಮಾತಾಡಿ ರಸ್ತೆ ಕ್ರಾಸ್ ಮಾಡ್ಬೇಕಾದ್ರೆ ಲಾರಿ ಬಂದು ಡಿಕ್ಕಿ ಹೊಡೆದ್ಬಿಟ್ಟು. ಈಗ ನಿರ್ದೇಶಕರಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ, ಡಾಕ್ಟರ್ ಏನೂ ಹೇಳ್ತಾ ಇಲ್ಲ. ನಮ್ ಡೈರೆಕ್ಟರ್ ನೋಡ್ರಿ, ಅವ್ರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಅವ್ರಿಗೆ ಪ್ರಜ್ಞೆ ಬರೋವರೆಗೂ ನಾವು ಅವ್ರ ಬಗ್ಗೆ ಏನು ಗ್ಯಾರಂಟಿ ಕೊಡಕ್ಕಾಗಲ್ಲ. ಯಮರಾಜ, ಒಂದು ವೇಳೆ ಆ ನಿರ್ದೇಶಕ ಸತ್ತುಹೋದರೆ? ಒಳ್ಳೆಯದಾಯ್ತು, ನೇರವಾಗಿ ನಮ್ಮ ಲೋಕಕ್ಕೆ ಬಂದು ಬಿಡುತ್ತಾನೆ. ಅವನೇನೋ ನಮ್ಮ ಲೋಕಕ್ಕೆ ಬಂದು ಬಿಡುತ್ತಾನೆ, ಆದ್ರೆ ನಾವು ಹೋಗುವಾಗಿಲ್ಲವೇ? ಕಾರಣ ಈಗ ತಾನೇ ನೀವು ಭಾಷೆ ಕೊಡಲಿಲ್ಲವೇ, ಅವನು ಬರುವ ತನಕ ನಾವ್ ಯಾರು ಹೋಗುವುದಿಲ್ಲ ಎಂದು. ಹೌದಲ್ಲ, ಎಂತಹ ಅನಾಹುತವಾಯಿತು, ಏನು ಮಾಡುವುದು ಚಿತ್ರಗುಪ್ತರೆ? ಅದಕ್ಕೆ ಹೇಳುವುದು, ಯೋಚನೆ ಮಾಡದೆ ಯಾವ ನಿರ್ಧಾರಕ್ಕೂ ಬರಬಾರದೆಂದು. ಆ ನಿರ್ದೇಶಕ ಉಳಿಯುವ ಲಕ್ಷಣಗಳೇ ನನಗೆ ಕಾಣುತ್ತಿಲ್ಲ. ನಮ್ಮಿಬ್ಬರಿಗೂ ಈ ಲೋಕವೇ ಕಾಯಂ. ಬಾಯಿ ಮುಚ್ಚು, ಪರಮ ಮೂರ್ಖನಂತೆ ಮಾತನಾಡಬೇಡ. ನನಗೇನು ಆ ನಿರ್ದೇಶಕ ಉಳಿದೇ ಉಳಿಯುತ್ತಾನೆಂಬ ನಂಬಿಕೆ ಇದೆ, ಅಲ್ಲವೇ ವೈದ್ಯರೇ? ಇಲ್ಲಿಗೆ ಬರೋರೆಲ್ಲ ನಾವು ಬದುಕ್ತೀವಿ ಅಂತ ಆಸೆ ಇಟ್ಕೊಂಡು ಬರ್ತಾರೆ. ಆದ್ರೆ ಬದುಕೋರು ಯಾರೋ, ಸಾಯೋರು ಯಾರೋ, ಯಾರಿಗೂ ಗೊತ್ತಿಲ್ಲ. ಸಾವು ಬದುಕಿನಲ್ಲಿ ಅವ್ರವ್ರ ಹಣೆ ಬರಕ್ಕೆ ಹೊಣೆ ಯಾರು ಅಂತ. ನೀವ್ ಅವನ್ನ ಹೇಗಾದ್ರೂ ಬದುಕಿಸ್ಲೇಬೇಕು. ಎಷ್ಟೇ ಹಣ ಖರ್ಚಾದರೂ ಪರವಾಗಿಲ್ಲ ವೈದ್ಯರೇ. ಯಾವ ಸಿನಿಮೆ ಮಾತಾಡ್ತೀರ್ರೆ? ನೋಡ್ರೆ, ಅವ್ರನ್ನ ಬದುಕಿಸೋದು ನನ್ನ ಕೈಯಲ್ಲಿಲ್ರಿ, ಇನ್ನೂ ಸ್ವಲ್ಪ ದಿವಸ ಕಾಯ್ಬೇಕು. ಡಾಕ್ಟರ್, ಹೌದು ನಾನೇ. ಏ, ಹುಚ್ಚಿ ಹಿಡಿದಿದ್ಯಾ ನಿಂಗೆ? ಹುಚ್ಚಿ ಹಿಡಿಬೇಕಾಗಿತ್ತು, ಅಷ್ಟ್ರಲ್ಲಿ ಹುಷಾರಾಗ್ಬಿಟ್ಟೆ. ಅಂದ್ರೆ? ಅಲ್ಲ ಮಗ, ನನ್ನ ಹತ್ರನೇ ಐಡಿಯಾ ತಗೊಂಡು ನೀನ್ ಡೈರೆಕ್ಟರ್ ಆಗ್ಬೇಕಾ? ನೀನ್ ಬದುಕಿರೋವರೆಗೂ ನಾನ್ ಡೈರೆಕ್ಟರ್ ಆಗಕ್ ಸಾಧ್ಯವಿಲ್ಲ. ಅದಕ್ಕೆ ನೀನು ಸಾಯ್ಲೇಬೇಕು, ಇಲ್ಲ ಅಂದ್ರೆ ನೀನ್ ಬದುಕಿರೋವರೆಗೂ ನಿನ್ನ ಹತ್ರ ಜಿಂಕ್ ಚೆಕ್ ಮಾಡ್ಕೊಂಡಿರ್ಬೇಕಾಗತ್ತೆ ನಾನು. ಅದಕ್ಕೆ ಚಿತ್ರಗುಪ್ತರೇ, ಓಹೋ, ನೀವು ಪಲ್ಲಂಗದ ಮೇಲೆ ನಿರ್ದೇಶಕ ಮಲಗಿರುವಾಗ ಸಹನಿರ್ದೇಶಕ ಅವನನ್ನು ಕೊಂದಂತೆ ಕನಸು ಕಂಡೆ. ಅವನನ್ನು ತೆಗೆದು ಎಸೆಯುವಂತೆ ಭಾಸವಾಗಿ ನೋಡಿದರೆ ಪಾಪ ನಿಮ್ಮನ್ನು ಎಸೆದು ಬಿಟ್ಟಿದ್ದೇನೆ. ಎಷ್ಟೇ ಆಗಲಿ, ಕನಸಲ್ಲವೇ, ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ಯಾವ ಜನ್ಮದಲ್ಲಿ ನಿನ್ಗೆ ಏನ್ ಮಾಡಿದ್ನಣ್ಣ, ನನ್ಗೆ ಹಿಂಗ್ ಕಾಡ್ತಾ ಇದೀಯಾ?
ನನ್ನನ್ನು ಕ್ಷಮಿಸಿ ಬಿಡಿ ಸಹ ನಿರ್ದೇಶಕರೇ, ಎಷ್ಟೇ ಆಗಲಿ ಕನಸಲ್ಲವೇ. ಮನಸ್ಸಿನಲ್ಲಿರುವ ಭಾವನೆಗಳೇ ಕನಸಲ್ಲವೇ. ಸರಿ ಸರಿ, ನಿರ್ದೇಶಕರನ್ನು ನಾನು ಈಗಲೇ ನೋಡಬೇಕು, ಹೊರಡಲು ಸಿದ್ಧರಾಗಿ. ಹೌದೌದು, ಡೈರೆಕ್ಟರ್ಗೆ ಟ್ಯಾಬ್ಲೆಟ್ ಇದು ಸಿರಪ್ ತಗೊಂಡು ಹೋಗ್ಬೇಕು. ನಡ್ರಿ, ಹೋಗೋಣ ಬನ್ನಿ. ನೀವು ಮುಂದೆ ನಡೆಯಿರಿ, ನಾವು ನಿಮ್ಮ ಹಿಂದೆಯೇ ಬರುತ್ತೇವೆ. ಅದು ಸರಿ, ನೀವು ಹೇಳಿದ ಆ ಟಾನಿಕ್ ಟ್ಯಾಬ್ಲೆಟ್ ಅದು ಎಲ್ಲಿ ಸಿಗುತ್ತದೆ? ಮೆಡಿಕಲ್ ಸ್ಟೋರ್ಸ್ ಅಲ್ಲಿ. ಏನ್ ಸಭೆ, ಚೆನ್ನಾಗಿದ್ದೀರಾ? ಏನೋ ನಿಮ್ಮಂತ ಆಶೀರ್ವಾದ. ಎರಡು ಕಲ್ಮಿ ಕಬಾಬು, ಎರಡು ಚಿಕನ್ ಬಿರಿಯಾನಿ ಪಾರ್ಸಲ್ ಮಾಡೋ ರಾಜ. ಆಯ್ತಣ್ಣ, ನಾನು ಹೇಳಕ್ ಮುಂಚೆ ಎಲ್ಲ ನೀವೇ ಹೇಳ್ತಾ ಇದ್ದೀರಲ್ಲ. ಮಾಮೂಲಿ ಗಿರಾಕಲ್ಲ ಸರ್ ನೀವು. ಮೂರು ದಿನಕ್ಕೆ ಮಾಮೂಲಿ ಗಿರಾಕಿ ಅಂತಾನಲ್ಲಪ್ಪ. ಒಂದ್ ನಿಮಿಷ ತಂದ್ಬಿಟ್ಟೆ. ರೀ ಸ್ವಾಮಿ, ನಿಮ್ ಹುಡುಗನ್ ಹೇಳಿ, ನಿನ್ನೆ ಖಾರ ಕಡಿಮೆ ಹಾಕ್ಬಿಟ್ಟಿದ್ದ, ಇವತ್ ಸ್ವಲ್ಪ ಖಾರ ಜಾಸ್ತಿ ಹಾಕಿ. ನಮ್ ಡೈರೆಕ್ಟ್ರು ಚಿಕನ್ ಕಚ್ಚದಲ್ಲ, ನಾನೇ ಕಚ್ಚಿಬಿಡ್ತಾರೆ. ಆಯ್ತು, ಏ ಸ್ವಲ್ಪ ಖಾರ ಜಾಸ್ತಿ ಹಾಕಲು. ಆ ವೈದ್ಯರೇ, ಈಗ ನಮ್ಮ ನಿರ್ದೇಶಕರ ಪರಿಸ್ಥಿತಿ ಹೇಗಿದೆ? ಈಗಲೇ ಏನು ಹೇಳಕ್ಕಾಗಲ್ಲ, ಇನ್ನು ಕೋಮ ಸ್ಟೇಜ್ ಎಲ್ಲ ಇದ್ದಾರೆ. ಇನ್ನು ಎಷ್ಟು ದಿನಗಳಾಗಬಹುದು? ಒಂದ್ನಾಲ್ಕೈದು ದಿವಸ ಆಗ್ಬೋದು, ಇಲ್ಲ ಇವತ್ತೇ ಆಗ್ಬೋದು, ಹೀಗೇಂತ ಹೇಳಕ್ಕಾಗಲ್ಲ. ವೈದ್ಯರೇ, ಎಷ್ಟೇ ಹಣ ಖರ್ಚಾದರೂ ಪರವಾಗಿಲ್ಲ, ಆ ನಮ್ಮ ನಿರ್ದೇಶಕರನ್ನು ಉಳಿಸಿಕೊಡುವ ಜವಾಬ್ದಾರಿ ನಿಮ್ಮದು. ನೋಡ್ರಿ, ನಮ್ಮ ಪ್ರಯತ್ನ ನಾವು ಮಾಡಬಹುದು, ಫಲಾಫಲ ಆ ಭಗವಂತಂದು. ಆ ಭಗವಂತನ ವಿಚಾರ ತಾನೆ, ನಾನು ಬೇಕಾದ್ರೂ ಒಂದು ಮಾತನ್ನು ಹೇಳುತ್ತೇನೆ. ನೀವು ಯಾಕೆ ಚಿತ್ರಗುಪ್ತ, ನೀನು ಯಾಕೆ ನಕ್ಕಿದ್ದು? ವೈದ್ಯರು ನಗುತ್ತಿದ್ದಾರಲ್ಲ, ಅದಕ್ಕೆ ನಾನು ನಗುತ್ತಿದ್ದೇನೆ. ನಾನು ನಗುವುದನ್ನು ನಿಲ್ಲಿಸಿದರೆ ನಾಳೆ ನಮ್ಮ ನಿರ್ದೇಶಕನನ್ನು ಸರಿಯಾಗಿ ನೋಡಿಕೊಳ್ಳದೆ ಹೋದರೆ? ಹಾಗಾದ್ರೆ ನಾನು ಜಮಾಯಿಸಿ ಜಮಾಯಿಸಿ. ಧರ್ಮ ನಮ್ಮ ಧರ್ಮ. ಚಿತ್ರಗುಪ್ತ ನಡೆಯಿರಿ, ಹೋಗೋಣ. ಮತ್ತೆ ನಿರ್ದೇಶಕ? ಹೌದಲ್ವೇ ವೈದ್ಯರೇ, ನಾವು ನಿರ್ದೇಶಕರನ್ನು ನೋಡಬಹುದೇ? ಖಂಡಿತವಾಗಿ ನೋಡಬಹುದು. ಈಗ ತಾನೆ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು ಟಾನಿಕ್ ಟ್ಯಾಬ್ಲೆಟ್ ಕೊಟ್ಟು ಹೋಗಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ, ಹೋಗಿ ನೋಡ್ಬೋದು ತಾವು. ಆ ಭಗವಂತನೇ ಕಾಪಾಡಬೇಕು. ಚಿತ್ರಗುಪ್ತ, ನಿರ್ದೇಶಕ ಊಟವಿಲ್ಲದೆ ಬಹಳ ಸೊರಗಿ ಹೋಗಿದ್ದಾನಲ್ವೇ? ಹೌದು ಪ್ರಭು. ಗುರುವೇ, ಆ ಲೆಗ್ ಪೀಸ್ ನಂಗಬೇಕು. ನಾನೇ ತಂದಿದ್ದು. ಏನ್ ಸಾಯ್ತೇಯ, ಹಿಂದಕ್ಕೆ ಬಿಡೋದಿಲ್ಲ. ನಿನ್ ಕೊಡದೆ ನಾನ್ ತಿಂದ್ರೆ ನಂಗೆ ಹೊಟ್ಟೆ ನೋವು ಬರುತ್ತೆ ಅಷ್ಟೇ, ಕೊಡ್ತೀನಿ. ಒಂದು ಗುರುವೆ, ಗುರುವೆ ನರ್ಸ್ ನೋಡ್ತಾ ಇದ್ದಾಳೆ. ಯಾಮನ್ಗೆ ಹೋಗಿ ಹೇಳ್ಬಿಟ್ರೆ? ನೋಡ್ಲಿ ಬಿಡ. ದೇವ್ರೇ ಕಾಪಾಡ್ಬೇಕು. ಸರ್ 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 ಸರ್, ಒಂದ್ ನಿಮಿಷ ನಿಲ್ಲಿ ಸರ್. ಇವಾಗ ನೋಡ್ಕೊಂಡ್ ಬಂದ್ರಲ್ಲ, ಅವ್ರಿಗೆ ಆಕ್ಸಿಡೆಂಟ್ ಆಗಿಲ್ಲ. ನಿಮ್ಮನ್ನ ಮೋಸ ಮಾಡಕ್ ಆಡ್ತಿರೋ ಡ್ರಾಮಾ. ಧರ್ಮ ಯಮ ಧರ್ಮ. ಈ ದಾದಿಗೆ ಬುದ್ಧಿ ವಿಕಲ್ಪವೇ ಇದ್ದರು ಇರಬಹುದು. ವಿಚಾರಿಸಿ. ಏನಮ್ಮ, ಬೆಳಗಿಂದ ನಿನಗೆ ತಲೆ ತಿನ್ನುವುದಕ್ಕೆ ಯಾರು ಸಿಗಲಿಲ್ಲವೇ? ಯಮ ಧರ್ಮ, ಆ ದಾದಿ ಎತ್ತಮಯವಾದಳು. ಪಾಪ. ಬನ್ನಿ ಆಸ್ಪತ್ರೆಗೆ ಹೋಗಿ ಡೈರೆಕ್ಟರ್ ನೋಡ್ಕೊಂಡು ಬರೋಣ. ಅದನ್ನ ಬಿಟ್ಟು ನಿಂಗೆ ಇನ್ನೇನ್ ಚಿಂತೆನೆ? ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಲ್ಲಿ ನೋಡ್ರಿ. ಯಮರಾಜ, ದೇವಸುಂದರಿಯರಿ, ಇಷ್ಟೆಲ್ಲ ಆದದ್ದು ನಿಮ್ಮಿಂದ. ನಿಮ್ಮ ಮುಖವನ್ನು ನೋಡಲು ನನಗೆ ಅಸಹ್ಯವಾಗುತ್ತದೆ. ಮಿಸ್ಟರ್ ಎಂ ಡಿ ರಾಜ, ಇದು ಭೂಲೋಕ, ಯಮಲೋಕ ಅಲ್ಲ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಮೈಂಡ್ ಇಟ್. ಬಂದ್ರೆ ಇನ್ನು ಬೇಕಾ? ಇದೇ ಈ ಭೂಲೋಕದ ಮಹಿಮೆ. ಧರ್ಮ ಯಮ ಧರ್ಮ. ಇಷ್ಟೊತ್ತಾದ್ರೂ ನೀವು ಬರ್ಲಿಲ್ವಲ್ಲ ಅಂತ ಸಖತ್ ಬೇಜಾರಾಗ್ಬಿಟ್ಟಿತ್ತು. ನಮ್ಮನ್ ಕಂಡ್ರೆ ಆ ಯಮರಾಜ ಒಂಥರ ಆಡ್ತಾರೆ. ಮೊನ್ನೆ ಹಸಿ ಮೆಣಸಿನಕಾಯಿ ಕೈನಲ್ಲಿ ಇಟ್ಕೊಂಡಿದ್ರು, ಅದೆಲ್ಲೋ ಎಡವಟ್ಟಾಗಿ ಏನೋ ಆಗ್ಬಿಟ್ಟಿದೆ. ಅದನ್ನ ಬಿಟ್ಟಾಕೆ
ಯಾಕೋ ಮೇನಕ್ಕೆ ಅವರು ನಮ್ಮ ಹತ್ರ ಮಾತಾಡ್ತಾ ಇಲ್ವಲ್ಲ. ನೀವು ಒಂದ್ ದಾರಿಗೆ ಬಂದ್ಬಿಟ್ರಿ, ಇರ್ಲಿ ಬನ್ನಿ. ಡಾಕ್ಟರ್, ನಮ್ಮ ಡೈರೆಕ್ಟರ್ ಕಂಡೀಷನ್ನು ಹೀಗೆ ಅಂತ ಹೇಳಕ್ಕಾಗಲ್ಲ, ಇನ್ನು ಸ್ವಲ್ಪ ದಿವಸ ಇರಬೇಕಾಗುತ್ತೆ. ದಯವಿಟ್ಟು ಅವ್ರನ್ನ ಕಾಪಾಡಿ ಡಾಕ್ಟ್ರೆ. ಅಯ್ಯೋ, ನೀವೆಲ್ಲ ರಿಕ್ವೆಸ್ಟ್ ಮಾಡಬೇಡಿ, ಹೆಣ್ಮಕ್ಳು ರಿಕ್ವೆಸ್ಟ್ ಮಾಡಿದ್ರೆ ನನಗೆ ಹೇಗೆಗೋ ಆಗುತ್ತೆ. ಹೌದು, ನೀವೆಲ್ಲ ಎಲ್ಲಿರೋದು? ಡಾಕ್ಟ್ರಣ್ಣ, ಅಡ್ರೆಸ್ಸು ನನಗೆ ಗೊತ್ತಿದೆ, ಈಗಲೇ ಹೇಳ ಇಲ್ಲ ಆಮೇಲೆ 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 ಕೊಡಿ. ಡಾಕ್ಟ್ರೆ, ನಾವಿನ್ನು ಬರ್ತೀವಿ. ಬರ್ತೀರಾ? ಆಗಾಗ ಬರ್ತಾ ಇರಿ. ನಾನ್ ಬರ್ಲ? ಬಡ ಬಡ ಬಡ, ನಾನೇ ಬರ್ತೀನಿ. ಬಾಯ್, ಟಾಟಾ. ಬನ್ನಿ, ಊಟಕ್ಕೆ ಹೋಗೋಣ. ಊಟನ? ಊಟದ ಸುದ್ದಿನೇ ಎತ್ತಬೇಡಿ. ನಮ್ಮ ಡೈರೆಕ್ಟ್ರ್ ಎದ್ದು ಊಟ ಮಾಡೋವರೆಗೂ ನಾನು ಊಟನೇ ಮಾಡೋದಿಲ್ಲ, ಮಾಡೋದಿಲ್ಲ. ಅಲ್ಲಿದ್ದಾಳಲ್ಲ ಆ ನರ್ಸು, ಅವಳ ಕೆಲಸ ಏನು ಅಂತಂದ್ರೆ ಇಲ್ಲಿಗೆ ಬರೋರ್ಗೆಲ್ಲ ಆ ಪೇಷಂಟ್ನ ಯಾಕೆ ನೋಡಕ್ ಹೋಗ್ತಾ ಇದ್ದೀರಾ, ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ, ಅವ್ರು ನಾಟಕ ಮಾಡ್ತಾ ಇದ್ದಾರೆ ಅಂತ ಇಲ್ಲಿಗೆ ಬರೋರ್ಗೆಲ್ಲ ಹೇಳ್ತಾನೆ ಇರ್ತಾಳೆ. ಹ್ಞೂ, ಅವಳು ಮೊದಲೇ ಹುಚ್ಚಿ. ನಾನು ನಮ್ಮ ಡೈರೆಕ್ಟ್ರ್ ನೋಡಕ್ ಹೋಗ್ಬೇಕು. ನಾನು ಇನ್ನು ಬರ್ತೀನಿ. ಬಂದ್ರೆ ಹೋಗೋಣ. ಏನ್ರಮ್ಮ, ನಿಮ್ಮನ್ನ ಮೋಸ ಮಾಡಕ್ಕೆ ಅವ್ರು ನಾಟಕ ಆಡ್ತಿದ್ದಾರೆ. ಅವರು ನಾಟಕ ಆಡ್ತಿದ್ದಾರೆ ಅಂತ ನಮಗೂ ಗೊತ್ತು. ನಮ್ಮ ಅಚ್ಚಿ ಹೇಳಿದ್ ಕರೆಕ್ಟ್, ಇವಳು ಹುಚ್ಚಿನೆ. ನಡೀರೆ. ಅರೆ, ಕಾರೇ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋದ ಇವನು? ಸೂಪರ್, ಮಾರ್ವೆಲಸ್, ಎಕ್ಸ್ಟ್ರಾರ್ಡಿನರಿ. ಎಲ್ಲಿ ಹೋಗಿದ್ದೆ ನೀನು? ಪೆಟ್ರೋಲ್ ಖಾಲಿ ಆಗಿತ್ತು, ಹಾಕ್ಸ್ಕೊಂಬರ್ಕ್ ಹೋಗಿದ್ದೆ. ಏನಾಯ್ತು ಅವಾಗ? ಏನಾಯ್ತಂತೆ ನಿನ್ಗೇನು ಅರ್ಥನೇ ಆಗಲ್ಲ. ಅಯ್ಯೋ, ಹೋಗು. ಸೊ ಫಸ್ಟ್ ಐಟಮ್ ಚೇಸ್. ಇಷ್ಟಾದ್ರೂ ಬಾಗಿಲು ತೆಗಿಲೇ ಇಲ್ವಲ್ಲ, ಹಿಂದೆ ಮುಂದೆ ಬಾಗಿಲು ತಟ್ತಾನೆ ಇದ್ದೀನಿ. ಅದಾ, ಅದೊಂದು ದೊಡ್ಡ ಕಥೆ, ನೀವು ಒಳಗೆ ಬನ್ನಿ, ಹೇಳ್ತೀನಿ. ಹೌದು, ನೀವೇನ್ ಇಷ್ಟೊತ್ತಿನಲ್ಲಿ? ಅದು ನಮ್ಮ ಡೈರೆಕ್ಟರ್ ಬಂದಿದ್ದಾರೆ. ಆಕ್ಸಿಡೆಂಟ್? ಅಲ್ಲ, ಒಳಗೆ ನಡೀರಿ, ಹೇಳ್ತೀನಿ. ನಿಮ್ಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ದೊಡ್ಡ ಕಥೆ ಹೇಳ್ತೀನಿ. ಆಕ್ಸಿಡೆಂಟ್ ಅಂತ ಹೇಳಿದ್ದು ನಾವು ಆಡ್ತಿರೋ ನಾಟಕ. ಯಾಕಂದ್ರೆ ಯಮ ಚಿತ್ರಗುಪ್ತರಿಗೆ ಭೂಲೋಕದಲ್ಲಿ ಇರಕ್ಕೆ ಬೇಜಾರಾಗ್ಬಿಟ್ಟು ಮೇಲೆ ಹೋಗ್ಬಿಡ್ಲಿ ಅಂತ. ಅದು ನೀವೆಲ್ಲ ಸೇರಿ ಹೆಲ್ಪ್ ಮಾಡಿದ್ರೆ. ನೋಡಿ, ನಾವು ಒಟ್ಟಿನಲ್ಲಿ ಭೂಲೋಕ ಬಿಟ್ಟು ಹೋಗ್ಬಾರ್ದಷ್ಟೇ, ಅದಕ್ಕೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಅದು ಹೌದು, ಅದೇನೋ ನೀವು ಆಯ್ತು ಅಂತ ಹೇಳಿದ್ರಲ್ಲ, ಏನದು? ಅದೆಲ್ಲ ಇದ್ದಿದ್ದೆ. ಯು ಡೋಂಟ್ ವರಿ, ಮನೇನ್ ಕಾಯ್ಲಿಕ್ಕೆ ಒಬ್ಬ ಸೆಕ್ಯೂರಿಟಿನ ಅರೇಂಜ್ ಮಾಡ್ತೀನಿ.
ನಾನಿನ್ ಬರ್ಲ ಆಗಾಗ ಬರ್ತಾ ಇರಿ. ನಾನ್ ಬರ್ತೀನಿ, ಇನ್ಮುಂದ್ ಬರ್ತಾನೆ ಇರ್ತೀನಿ. ಯಮರಾಜ, ಇಷ್ಟು ದೊಡ್ಡ ವಾಹನಕ್ಕೆ ಬಣ್ಣ ಹೇಗೆ ಬಳಿಯುತ್ತಾರೆ? ಈಗ ನೋಡು ಚಿತ್ರಗುಪ್ತ, ಚಿಕ್ಕದಾಯ್ತು, ಆಗ ಬಣ್ಣ ಬಳಿಯುತ್ತಾರೆ. ಧರ್ಮ ಯಮ ಧರ್ಮ. ಯಮರಾಜ, ನಾನು ಸ್ವಲ್ಪ ಆ ಕಡೆ ಹೋಗಿ ಬರುತ್ತೇನೆ. ಎಲ್ಲಿಗೆ? ನೀವು ಯಾರಿಗೂ ಹೇಳುವುದಿಲ್ಲವೆಂದರೆ ಹೇಳುತ್ತೇನೆ. ಇಲ್ಲಿ ಹೇಳಲು ಯಾರಿದ್ದಾರೆ ಹೇಳಿ ಸಾಯಿ. ಹೇಳಲೆ? ಅವಿಷ್ಟು ಅವಿಷ್ಟು, ತೊರೆ ಮಾಡು ತೊರೆ ಮಾಡು. ಚಿತ್ರಗುಪ್ತ ಬೇಗ ಬಾ, ಬೇಗ ಬಾ. ನಾನು ಆನಂದದಲ್ಲಿದ್ದೇನೆ, ಈಗ ಬರಲು ಆಗುವುದಿಲ್ಲ. ಧರ್ಮ ಯಮ ಧರ್ಮ. ಧರ್ಮ ನನ್ನ ಕರ್ಮ. ನಿರ್ದೇಶಕ, ಯಮರಾಜ ನಿರ್ದೇಶಕ. ಯಮರಾಜ ನಿರ್ದೇಶಕ. ಸ್ವಾಮಿ ಭಗವಂತ, ಆಸ್ಪತ್ರೆಗೂ ಹೋಗ್ದೆ ಆಪರೇಷನ್ ಆಗದೆ ಅದಾಗದೇ ಹೆರಿಗೆ ಆಗಂಗ್ ಮಾಡದಲ್ಲ ಪುಣ್ಯಾತ್ಮ. ಆ ಭಗವಂತ ನೀನ್ ಚೆನ್ನಾಗಿಟ್ಟಿರ್ಲಿ ಅಪ್ಪ, ದೇವ್ರ ಬಂದಂಗ್ ಬಂದೆ. ಯಮರಾಜ ಯಮರಾಜ ಯಮರಾಜ. ಯಾಕೆ ಹೊರಟಿದ್ದೀರಾ? ಏನಿಲ್ಲ ಮಾನವ, ಸುಮ್ ಸುಮ್ನೆ ಓಡಕ್ ಹುಚ್ಚ ಹಿಡ್ದಿದೆ. ಹುಚ್ಚ? ನನಗೆ ಹುಚ್ಚಿಲ್ಲ, ನಮ್ಮ ಯಮರಾಜ ಓಡುತ್ತಿದ್ದಾನೆ, ಅವನನ್ನು ಹಿಡಿಯಲೇಬೇಕು. ಅವ್ರು ಹಾಗೆ ಓಡೋಗ್ತಿದ್ರೆ ಅವನ್ನ ನೀವು ಹಿಡಿಯೋಕ್ಕಾಗಲ್ಲ, ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬಿಗಿಯಾಗಿ ಹಿಡ್ಕೊಳ್ಳಿ, ಇಲ್ಲಾಂದ್ರೆ ಬಿದ್ದೋಗ್ತೀರಾ. ಆಯ್ತು ಆಯ್ತು ಆಯ್ತು. ಮನೇಲಿ ಯಾರು ಇಲ್ಲ, ಮನೆಗೆ ಹೋಗೋಣ. ಯಮರಾಜ ಸಿಕ್ಕಿದ ಮೇಲೆ ಹೋಗೋಣ. ಬಿಗಿಯಾಗಿ ವಾಚ್ ಹಿಡ್ಕೋ. ಅಯ್ಯ ತಪ್ಪು, ಇದು ಯಾವುದೋ ಕಣ್ಣು ಇದ್ದಂತಿದೆಯಲ್ಲ. ನಿನಗೇಕೆ ನನ್ನ ಮೇಲೆ ಇಷ್ಟು ಕರುಣೆ ಮಾನವ? ಅದನ್ನೇ ಪ್ರೀತಿ. ಯಾಕೆ ಏನಾಯ್ತು ಅದಿರಲಿ, ನೀವ್ಯಾಕೆ ಓಡಿದಿರಿ ಪ್ರಭು? ಚಿತ್ರಗುಪ್ತರೆ, ಆ ರಂಭೆ ಮತ್ತು ನಿರ್ದೇಶಕ ಐಸ್ ಕ್ರೀಮ್ ತಿನ್ನುತ್ತಿದ್ದನ್ನು ನೋಡಿ ಆ ನಿರ್ದೇಶಕನನ್ನು ಹಿಡಿಯಲು ನಾನು ಓಡಿದೆ. ಆಸ್ಪತ್ರೆಯಲ್ಲಿ ಸೀರಿಯಸ್ ಆಗಿ ಬಿದ್ದಿರುವ ನಿರ್ದೇಶಕ ಇಲ್ಲಿ ರಂಭೆ ಜೊತೆ ಐಸ್ ಕ್ರೀಮ್ ತಿನ್ನುತ್ತಿದ್ದೇನೆ, ಎಲ್ಲ ನಿಮ್ಮ ಭ್ರಮೆ. ಇಷ್ಟು ಅಗಲು ಗಣಿಸು ಒಳ್ಳೇದಲ್ಲ ಪ್ರಭು. ನಾನು ನನ್ನ ಕಣ್ಣಾರ ನೋಡಿದ್ದೇನೆ ಚಿತ್ರಗುಪ್ತರೆ. ಅದೇ ನಿಮ್ಮ ಭ್ರಮೆ. ಭ್ರಮೆಯೇ? ಧರ್ಮ ಯಮ ಧರ್ಮ. ಆಸ್ಪತ್ರೆಗೆ ಬನ್ನಿ, ಸತ್ಯಾಂಶವೇನೆಂಬುದು ನಿಮಗೆ ತಿಳಿಯುತ್ತದೆ. ಓಹೋ, ಭೂಲೋಕದಲ್ಲಿ ಯಮಧರ್ಮನಿಗೂ ಎಡವಟ್ಟಾದಂತಾಯ್ತು. ಏನದು ಗುಸುಗುಸು? ಏನಿಲ್ಲ ಬನ್ನಿ. ಧರ್ಮ ಯಮ ಧರ್ಮ. ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ನಿಮ್ಗೊಂದ್ ಚಾನ್ಸ್ ಬೇಕು ತಾನೆ? ಯು ಡೋಂಟ್ ವರಿ, ನನ್ ಮಾತು ಅಂದ್ರೆ ರಾಮಬಾಣ ಇದ್ದಂಗೆ. ನನ್ ಕಣ್ಣಿ ಬೀಳಬಾರ್ದಿತ್ತು, ಬಿದ್ಬಿಟ್ಟಿದ್ಯಾ, ಇನ್ ನಿಂಗೊಂದ್ ಗತಿ ಕಾಣಿಸ್ತೀನಿ ಬಿಡು. ಅಂದ್ರೆ? ಅಂದ್ರೆ ಎಂತೆಂತ ಡೌನ್ ಅನ್ ಮಕ್ಕಳಿಗೆ ನಾನ್ ಚಾನ್ಸ್ ಕೊಟ್ಟಿದೀನಿ, ನನಗ್ ಸಹಾಯ ಮಾಡೋರು ಇನ್ನಂತ ನೀ ಕೊಡಲ್ಲ ಅಂತೀನ? ತುಂಬಾ ಥ್ಯಾಂಕ್ಸ್ ಸರ್. ಇನ್ನೊಂದ್ ವಿಷಯ ನಿನ್ ಗೊತ್ತಿಲ್ಲ. ಏನ್ ಸರ್? ಮಾತ್ರ ದೀಕ್ಷಿತ್ ಗೊತ್ತಾ? ಗೊತ್ತ ಸರ್. ಅವಳು ಮುಂತಂದವ್ರು ಯಾರು? ಯಾರು ಸರ್? ಹೌದಾ? ಆ ಶ್ರೀದೇವಿ ಇದಳಲ್ಲ ಹಳ್ಳಿಯಲ್ಲೊಳ್ಳೆ ಮೂದೇವಿ ತರ ಇದ್ಲು, ಅವಳನ್ನ ಮುಂದೆ ತಂದವ್ರು ಯಾರು? ಯಾರು ಸರ್? ಸರ್ ಗೊತ್ತಿಲ್ಲದೆ ಕೇಳ್ತಿದ್ದೀನಿ, ಅದನ್ನ ತಪ್ಪು ತಿಳ್ಕೊಬೇಡಿ. ನೀವು ಕನ್ನಡದಲ್ಲಿ ಯಾರನ್ನು ಮುಂದಕ್ಕೆ ತರ್ಲಿಲ್ವಾ ಸರ್? ತರ್ತೀನಿ, ಖಂಡಿತ ತರ್ತೀನಿ. ಆ ಟೈಟಾನಿಕ್ ಡೈರೆಕ್ಟರ್ ಇದಾರಲ್ಲ, ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಯಾರು ಸರ್? ನಮ್ ಚಿಕ್ಕಮ್ಮ ಇಲ್ವಾ, ಅವರ ಮಗಳ ಗಂಡನ ಅಣ್ಣನ ಹೆಂಡತಿಯ ತಂಗಿಯ ಸೋದರತೆಯ ಮಗ ಕಣೆಯ ಅವನು. ಸರ್ ಏನಂದ್ರಿ ಸರ್? ಗೋಲ್ಡನ್ ವರ್ಡ್ಸ್ ಕನಾಟಿ ರಿಪೀಟೆಡ್. ಯಮ ಬಂದಾಗ ಸ್ವಲ್ಪ ಚೆನ್ನಾಗಿ ಹ್ಯಾಂಡಲ್ ಮಾಡಿ. ಆಯ್ತು ಸರ್.
ಭಾವನ ಮಗಳ ತಂಗಿಯ ಚಿಕ್ಕಪ್ಪನ ದೊಡ್ಡಪ್ಪನ ಭಾವನ ತಂಗಿಯ ಟೈಟಾನಿಕ್. ಅಯ್ಯೋ ಅರ್ಥವಾಗ್ತಿಲ್ವೇ? ವೈದ್ಯರೇ, ನಿರ್ದೇಶಕನಲ್ಲಿ ಈಗ ತಾನೆ ಹೋದ್ರಲ್ಲ. ಏನಂದ್ರೆ? ಈಗ ತಾನೆ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋದ್ರಲ್ಲ. ನಾನು ಅವನನ್ನು ನೋಡಲೇಬೇಕು. ಆಪರೇಷನ್ ಥಿಯೇಟರ್ಗೆ ಯಾರನ್ನು ಬಿಡಲ್ಲ ಅಂತ ಗೊತ್ತಿಲ್ವೇನ್ರೆ? ಹಾಗಾದ್ರೆ ನಿರ್ದೇಶಕನ ಪರಿಸ್ಥಿತಿ ಹೇಗಿದೆ? ಚಿಂತಾಜನಕವಾಗಿದೆ. ಒಟ್ಟು 4 ಆಪರೇಷನ್ ಆಗ್ಬೇಕು. ಅದರಲ್ಲಿ ಮೊದಲನೇ ನಡೀತಾ ಇದೆ. ಇನ್ನು 3-4 ದಿವಸ ಏನು ಹೇಳಕ್ಕಾಗಲ್ಲ. ಏನು ವೈದ್ಯರೇ, ನಮಗೆ ವಂಚನೆಯನ್ನು ಮಾಡುತ್ತಿರುವರಲ್ಲ. ನಾನು ಆ ನಿರ್ದೇಶಕನನ್ನು ನೋಡಿದೆ. ಎಲ್ಲಿ? ಮಹಾತ್ಮ ಗಾಂಧಿ ರಸ್ತೆಯಲ್ಲಿ. ಅದು ನಿಮಗೆಲ್ಲೋ ಭ್ರಮೆ. ಅಯ್ಯೋ, ಎದ್ದು ಬರೋ ಸ್ಥಿತಿಯಲ್ಲೇ ಇಲ್ಲ ಅವರು. ಹಾಗಾದರೆ ನಾನು ನೋಡಿದ ಆ ವ್ಯಕ್ತಿ ಯಾರು? ಜಗತ್ತಿನಲ್ಲಿ ಒಬ್ಬರ ತರ 7 ಜನ ಇರ್ತಾರೆ. ಹೌದೇ ಚಿತ್ರಗುಪ್ತರೆ? ಆ ಶಿವನಿಗೆ ಗೊತ್ತು. ನಿಮಗೆ ಅದೇ ವಿಷಯ ತಲೆಯಲ್ಲಿ ಕೊರೆಯುತ್ತಿರುವುದರಿಂದ ಎಲ್ಲೋ ಭ್ರಾಂತು. ಧರ್ಮ, ಯಮ ಧರ್ಮ. ನಡೆಯಿರಿ, ನಡೆಯಿರಿ. ಪರಮಾತ್ಮ, ಅರಿಯದೇ ಮಾಡಿದ ತಪ್ಪಿಗೆ ತಡೆಯಲಾಗದಂತ ಶಿಕ್ಷೆಯೇ. ಧ್ಯಾನದಲ್ಲಿರುವಾಗ ಅಡಚಣೆ ಮಾಡಬಾರದು. ಯಮಧರ್ಮ, ಯಮರಾಜ, ಯಮಧರ್ಮ, ಯಮಧರ್ಮ. ನಾನು ಅವತ್ತಿಂದ ನೋಡ್ತಾನೆ ಇದ್ದೀನಿ, ಯಮಧರ್ಮ ಯಮಧರ್ಮ ಅಂತ ಹುಡುಕೋತಾನೆ ಇರ್ತಾನೆ. ನಮ್ ಹುಚ್ಚ ಆಸ್ಪತ್ರೆಗೆ ಸರಿಯಾದ ಪೇಷಂಟ್ ಇವನು. ಮತ್ತೆ ಲೇಟು ಎತ್ತಾಕೊಳ್ಳು. ಯಮಧರ್ಮ, ಯಮರಾಜ, ಯಮಧರ್ಮ, ಯಮಧರ್ಮ. ನಿರ್ದೇಶಕ! ಅದೇನ್ ಮಾಮ ನಿಕ ನಿಕ ಅಂತಿದ್ಯಲ್ಲ, ಜುಮ ಚಕ್ಕ ಜುಮ ಚಕ್ಕ ಅನ್ನೋ ಈ ವಯಸ್ಸಲ್ಲಿ? ಧರ್ಮ ಯಮ ಧರ್ಮ. ಅದಕ್ಕೆ ಹೊತ್ತು ಬಿಡು ಮಾಮ, ಮೊದ್ಲೇ ಹತ್ತು. ಓರಿ ಬಾಳ ಜೋರಿ ನಂಗೈತೆ. ಧರ್ಮ ಯಮ ಧರ್ಮ. ಸೂಪರ್ ಸ್ಟ್ರಕ್ಚರ್ ಏರ್ತಿದ್ದೆ ಟೆಂಪರೇಚರ್. ಈ ಬಾಡಿ ಮುಟ್ಟಿದ್ರೆ ಸಿಗುತ್ತೆ ಸೂಪರ್ ಟಾರ್ಚರ್. ಮಾಮ ಆಡನ ಪಂಚರ. ಅವನ್ನೆಲ್ಲ ಬೀಳಿಸೋ ದೊಕ್ಕನ ನೀನು ಹೋಗ್ತಿದ್ರೆ ಆಗ್ತಿರ್ಲಿಲ್ವಾ? ಡಾಕ್ಟ್ರೆ, ಡಾಕ್ಟರ್ ಉಚ್ಚೇಶ್ವರ, MBBS, MD, RMP, LMP. ಇವನು ಅಂತಿಂತ ಪೇಷಂಟ್ ಅಲ್ಲ ಸಾರ್, ನಿಮ್ ಕೆಲ್ಸಕ್ಕೆ ಒಂದು ಸವಾಲ್ ಸಾರ್. ಶಬಾಶ್! ಆಸ್ಪತ್ರೆ ಓಪನ್ ಆಗಿ 6 ತಿಂಗಳು ಆದ್ಮೇಲೆ ಆದ್ರೂ ಒಂದು ಪೇಷಂಟ್ ಕರ್ಕೊಂಬಂದ್ರಲ್ಲ, ಶಬಾಶ್. ಸಿಲೋನ್ ನಲ್ಲಿ ಸೈಕಾಲಜಿ ಕಲ್ತು ಯುನೈಟೆಡ್ ನಲ್ಲಿ ಯೂನಿವರ್ಸಲ್ ಆಗಿ ಟ್ರೀಟ್ ಮಾಡಿ ಇಂಡಿಯಾಕ್ಕೆ ರಿಹರ್ಸಲ್ ಗೆ ಬಂದಾಗ ಫಸ್ಟ್ ಪೇಷಂಟ್ ನೀನೆ. ಡಾಕ್ಟರ್ ಉಚ್ಚೇಶ್ವರ. ಸಾರ್, ಇಷ್ಟೊತ್ತು ಧರ್ಮ ಧರ್ಮ ಅಂತಿದ್ದ ಸಾರ್, ಈಗ ಯಮ ಯಮ ಅಂತಿದ್ದಾನೆ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ರೆ ನೀ ಯಮ ಅಂತಾನೆ. ಅಟ್ಕಾಯಿಸ್ಕೊಳ್ಳಿ ಸಾರ್. ನೀವ್ ಅಲ್ಲಿ ಮಾಸ ಜಾಸ್ತಿ ಯೂನಿವರ್ಸಿಟಿ ಪ್ರಪೋಸಲ್ ಟು ದ ಪ್ರೆಸೆಂಟ್ ಇಫ್ ದ ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್. ಅವನ ಕರೆ ತಗೊಳ್ಳು. ನೀವು ಅಲ್ಲಿ ಮಾಬೆ ಮಾಸಕ್ಕೆ ಜಾಸ್ತಿ ಯೂನಿವರ್ಸಿಟಿ ಪ್ರಪಂಚದ ದಿವಾಲಿ ಮಾಪೆ ಮಾಸ ಗ್ಯಾಸ್ ಇಸ್ ಈಕ್ವಲ್ ಟು ಕನ್ಫ್ಯೂಸ್. ಗಂಡಕ ತಾನೆ ಹಿಡಿದು ಕೊಟ್ಟವರಿಗೆ 50,000 ರೂಪಾಯಿ ಬಹುಮಾನ. ಕನ್ಫ್ಯೂಸ್. ಅಡಿ ಕಮಾನ್. ಏನೋ ಮಕ್ಕಳಾಗಿಲ್ಲ ಅಂತ ಒಂದ್ ಮಾತಂದೆ. ಅದಕ್ಕೆ MBBS, MD, LMP, RMP, DMP. ಆಂಟಿ, ನೋ ಸೆಂಟಿಮೆಂಟ್ಸ್. ಎತ್ತಂಗಡಿ ಕಮೋಟ.
ಡಬಲ್ ಡಿಮಿಲ್ ಡಿಚ್ಚಿ ಯಾರಮ್ಮ ನೀ ಹುಚ್ಚಿ ಕಮಾನ್ ಕಮಾನ್ ಮಾಮ ಇನ್ಯಾಕೋ ಈ ಡ್ರಾಮಾ ಅಯ್ಯ ಅಮ್ಮಯ್ಯ ಬೇಡದಮ್ಮಯ್ಯ ಬಿಟ್ರೆ ಸಿಗುತ್ತವನೆ ಸಿಕ್ಕರೆ ಸಿಡ್ಕೋನೆ ಹೇ ಪಗರಿ ನಫಿಗರಯ್ಯ ತಗರಂಗೆ ಎಗರಯ್ಯ ಒಟ್ಟಿಸು ಮಾಡಯ್ಯ ಬಾರು ಬಾರು ಬಂಬಾಟ್ ಮಾಡೋಣ ಏಟಿಗೆಟ್ಟು ಎದುರೇಟು ಹಾಕೋಣ ಡಬಲ್ ಡಿಮಿಲ್ ಡಿಚ್ಚಿ ಯಾರಮ್ಮ ನೀ ಹುಚ್ಚಿ ಕಮಾನ್ ಕಮಾನ್ ಮಾಮ ಇನ್ಯಾಕೋ ಈ ಡ್ರಾಮಾ ಸಾಕು ಮಾಡು ಈ ಕಷ್ಟ ನಾವು ಡಬಲ್ ಡಿಮಿಲ್ ಡಿಚ್ಚಿ ಯಾರಮ್ಮ ನೀ ಹುಚ್ಚಿ ಕಮಾನ್ ಕಮಾನ್ ಮಾನ ಇನ್ಯಾಕೋ ಡ್ರಾಮಾ ಬೇಡ ಬೇಡ ಬಿಟ್ಟ ಕುಯ್ಯೋಟ ಬಾಲೆ ಹೆಚ್ಚು ಕಮ್ಮಿ ಆಗೋದ್ರೆ ಪರದಾಟ ಯಾರಮ್ಮ ನೀ ಹುಚ್ಚಿ ಬಿಟ್ರೆ ಸಿಗದವನೆ ಸಿಕ್ಕರೆ ಸಿಡ್ಕೋನೆ ಅಯ್ಯೋ ಅಮ್ಮಯ್ಯ ಬಿಡುದಮ್ಮಯ್ಯ ಯಮರಾಜನ ಸತ್ಯವಾಗ್ಲೂ ಏನು ಆಗಲಿಲ್ಲ ಮಾನವ ನನ್ನನ್ನು ನಂಬು ನಿನ್ನೊಳ ನಿಮ್ಮ ಸೂಪರ್ ಮಾರ್ವೆಲ್ ಎಕ್ಸ್ಟ್ರಾಆರ್ಡಿನರಿ ಸೊ ಸೆಕೆಂಡ್ ಐಟಮ್ ಟಾರ್ಚರ್ ಹಲೋ ಹಲೋ ನಾನ್ಸೆನ್ಸ್ ಹಲೋ ಸ್ಟೂಪಿಡ್ ಹಲೋ ಇಡಿಯಟ್ ಹ
ಚಿತ್ರಗುಪ್ತರೇ, ಈ ರಂಭೆಯ ವಿಷಯ ಬಿಡಿ, ಅವಳು ಆ ನಿರ್ದೇಶಕನ ಕಡೆ. ಹೌದು, ಈ ಮೇನಕಿ ಊರ್ವಶಿಯರ ಬಳಿಗೆ ನಾವು ಹೋಗಿ ನಮಗೆ. ಓಹೋ, ನಮಸ್ಕಾರ. ನಮಸ್ಕಾರ. ಎಂತಹ ವಿನಯ! ಅವರ ಬಳಿಗೆ ಹೋಗಿ ನಮಗೂ ಯಮಲೋಕಕ್ಕೆ ಹೋಗಲು ಬೇಜಾರಾಗಿದೆ, ನಾವು ನಿಮ್ಮ ಜೊತೆ ಈ ಭೂಲೋಕದಲ್ಲಿಯೇ ಇದ್ದು ಬಿಡುತ್ತೇವೆ ಎಂದು ಸುಳ್ಳು ಹೇಳಿದರೆ ಅವರಿಬ್ಬರು ಮರುಳಾಗಿ ಆ ನಿರ್ದೇಶಕ ಇರುವ ಜಾಗವನ್ನು ತೋರಿಸಿದ್ರೂ ತೋರಿಸಬಹುದು. ಯಮರಾಜ ಎಲ್ಲಿಗೋ ಹೋದ್ರಿ? ನಾನು ಎಲ್ಲಿಯೂ ಹೋಗಿಲ್ಲ, ಈ ಭೂಲೋಕದಲ್ಲಿಯೇ ಹುಚ್ಚು ನಾಯಿಯಂತೆ ಅಲೆಯುತ್ತಿದ್ದೇನೆ. ಯಾವಾಗ ನೋಡಿದ್ರು ಸಿಗರೇಟ್ ಸಿಗರೇಟ್. ಟೆನ್ಷನ್ ಮಾಡ, ಸುಮ್ಮನೆ ತಗೊಂಬರೋಗ. ಮಾತುಕ್ ಮುಂಚೆ ಇದೊಂದು ಹೇಳ್ತೀರಾ, ಟೆನ್ಷನ್ ಟೆನ್ಷನ್ ಅಂತ. ನನಗೆ ವಿಪರೀತ ದಣಿವಾಗುತ್ತಿದೆ, ಒಂದು ಮಿರಿಂಡಾವನ್ನು ಕುಡಿಯೋಣವೇ? ಸರಿ ಯಮುಂಡ. ಏ ನಿರ್ದೇಶಕ, ಚಿತ್ರಗುಪ್ತರೇ ಬೇಗ ಹೋಗಿ ಆಸ್ಪತ್ರೆಯಲ್ಲಿ ನಿರ್ದೇಶಕನಿದ್ದಾನೆಯೇ ನೋಡಿಕೊಂಡು ಬನ್ನಿ, ಬೇಗ ಬೇಗ. ನಿರ್ದೇಶಕ, ನನಗೆ ಆಟ ಆಡಿಸುತ್ತೀಯಾ? ನಿರ್ದೇಶಕ ಹಂಗಂದ್ರೆ ಏನ್ ಲೇ ಮಂಗ್ಯ, ಹುಚ್ಚು ಹಿಡಿದ್ರೆ ತೇನಿಂಗ. ಏಯ್ ಧರ್ಮ, ಯಮ ಧರ್ಮ. ಏ ಯಾರ್ಲೆ ನೀನು? ಎಲ್ಲ ನಾಟಕಧಾರಿ, ಮಾತಿನ ಶೈಲಿಯನ್ನೇ ಬದಲಾಯಿಸುತ್ತಿರುವೆಯಲ್ಲ. ಚಿತ್ರಗುಪ್ತ ಬರಲಿ, ಆಮೇಲೆ ನಿನಗೆ ಕಾದಿದೆ ಮಾರಿ ಹಬ್ಬ. ಯಾವೊಂದ ನನಗೆ ಕೈ ತೆಗಿಲೇಪ್ಪ. ಹಲೋ ಡಾಕ್ಟ್ರೇ. ಅರ್ಜೆಂಟ್ ಆಗಿ ನಿರ್ದೇಶಕನನ್ನು ನೋಡಬೇಕು. ಆಯ್ತಾಯ್ತು, ನೋಡಿ ಇವರಂತೆ. ನಾನು ಅವ್ರು ನೋಡಕ್ ಬಿಡದೆ ಇರ್ತೇನೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಆಯ್ತಾಯ್ತು, ಕೊಡಲಿ ಜ್ಯೂಸು? ಸುಸ್ತಾ ಬಿಟ್ಟಿದ್ದಾರೆ. ನನಗೆ ಬೇಡ, ನೀವು ಕುಡೀರಿ. ನೀವು ದೊಡ್ಡವರು, ಜ್ಯೂಸ್ ಕುಡಿಯಬೇಕು. ಬೇಡ ಬೇಡ ಬೇಡ. ಹಾಗಾದ್ರೆ ಡೈರೆಕ್ಟರ್ ನೋಡಕ್ ನಾನು ಬಿಡೋಲ್ಲ. ಅದು 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 ಯಾಕೆ ಚೆನ್ನಾಗಿಲ್ವೇ? ಏನ್ರಾಯ ಅದು ಗಲಾಟೆ? ಏಯ್ ಇನ್ಯಾರು ಅಂತ ನಂಗೆ ಗೊತ್ತಿಲ್ರಿ ಅಪ್ಪ. ಆವಾಗಿಂದ ನಿರ್ದೇಶಕ ನಿರ್ದೇಶಕ ಅಂತ ಹೋಯ್ ಕಳಕತ್ತಾನ. ರಕ್ತ ಮೇಲ್ ಹೋಗಂಗಿಲ್ಲ, ಹಂಗ ಇಟ್ಕೊಂಡ ನೋಡ್ರಿ ನೀವ. ಸರಿ ಬೀಡ್ಸ್ರಿ ಅಪ್ಪ ಈ ಆನೆಯಿಂದ. ಧರ್ಮ ಯಮ ಧರ್ಮ. ಸುಮ್ಕಿರಲ್ಲ ಕಂಡಿದ್ದೀನಿ. ಏನ್ ಲೇ ಮಂಗ್ಯ, ಅಲ್ಲಿ ಕ್ಲಿನಿಕ್ ಕಾಣ್ತೈತಲ್ಲ, ಅದ್ರ ಡಾಕ್ಟ್ರು ನನ್ನ ಅಣ್ಣ ಅದನ ಅವ್ನ್ ಕೂಡ್ಬತ್ತಿ ಹೇಳ್ತಿ ನೋಡು, ನಾನ್ ನಿರ್ದೇಶಕ ಅಲ್ಲ ಅಂತ. ಯಾಕ್ ದೇವ್ರದಂಗ್ ನಿಂತಿಲ್ಲ ಮಾತಾಡಲಿ ಅಪ್ಪ? ಅಯ್ಯ ನೀವರ ಹೇಳ್ರಿ ಅಪ್ಪ. ವೈದ್ಯರ ಬಳಿಗೆ ಹೋಗೋಣ. ಇವನು ನಿರ್ದೇಶಕನಲ್ಲ ಎಂದರೆ ಇವನನ್ನು ನಾನು ಬಿಟ್ಟು ಬಿಡುತ್ತೇನೆ. ನಡೆಯೋ. ನೋಡ್ರಿ ಡಾಕ್ಟರ್ ಸಾಹೇಬ್ರ, ನಮ್ಮ ಮನೆ ಓನರು ಒಂಥರ ಆಡಕತ್ತನ್ರಿ. ಯಾವಾಗ ನೋಡಿದ್ರು ನಾನ್ ಧರ್ಮ ಯಮ ಧರ್ಮ ಅಂತನ್ರಿ. ದಾರಿಯಲ್ಲಿ ಹೋಗೋ ಯಾವ ಮಂದಿ ನೋಡಿದ್ರು ನೀ ನನ್ ನಿರ್ದೇಶಕ ನಾನ್ ಯಮ ಧರ್ಮ, ನೀ ನನ್ ಮೋಸ ಮಾಡಕತ್ತಿ ಅಂತನ್ರಿ. ಅದಕ್ಕೆ ನಿಮ್ಮ ಹತ್ರನೇ ಕರ್ಕೊಂಡ್ ಬಂದಿನ್ರಿ. ಅವನ್ ಇಲ್ಲಿ ಒಳಗ್ ಬಂದ್ಮ್ಯಾಗೆ ನಿಮ್ಮನ್ನೇ ಕ್ವಶನ್ ಮಾಡ್ತಾನ್ರಿ, ನನ್ನ ನಿಮ್ ತಮ್ಮನ ಅಂತ ಕೇಳ್ತಾನ್ರಿ. ಅದಕ್ ನೀವ್ ಹ್ಞೂ ಅಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಲ್ಲಿರೋ ಸಾಮಾನೆಲ್ಲ ಪೀಸ್ ಪೀಸ್ ರೀ. ಡಾಕ್ಟರ್ ಉಚ್ಚೇಶ್ವರ, MBBS, MD, RMP, LMP, DMP, ಪೇಷಂಟ್ ಅಲ್ಲಿ ಇದೇನಾ ದನ ಹೇಳಂಗ್ ಹೇಳಕತ್ತಿ ವೈದ್ಯರೇ? ಡಾಕ್ಟರ್ ಉಚ್ಚೇಶ್ವರ, MBBS, MD, RMP, LMP, DMP. ಈ ವ್ಯಕ್ತಿ ನಿಮ್ಮ ಸಹೋದರನೇ? ಏನಿ ಡೌಟ್? ಇವನು ನಿರ್ದೇಶಕನಲ್ಲವೇ? ಅವನು ಜಾಸ್ತಿ ಆಗಕತ್ತೈತೋ ಅಪ್ಪ, ಅವನ್ ಮುಖ ನೋಡಿ ಅವನ್ ಕೇಳಿದಕ್ಕೆಲ್ಲ ಹೂವನ್ನು. ಇಲ್ಲ ಅಂದ್ರೆ ನಿನ್ ಸಾಮಾನೆಲ್ಲ ಚಿಂದಿ. ಏನದು ಗುಸ್ಗುಸು? ಅವನು ನಿರ್ದೇಶಕನಲ್ಲ, ಈಸ್ BME ಇಂಜಿನಿಯರ್, ಈಸ್ ಮೈ ಬ್ರಾದರ್. ಏ ವೈದ್ಯ, ನಿಜವನ್ನು ಹೇಳು, ಸುಳ್ಳು ಹೇಳಿದೆಯೋ? ನೀವು ವಾಲ್ಯೂಮ್ ಆಫ್ ಎ ಮಾಸ್ ಆಫ್ ಎ ಗ್ಯಾಸ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಪ್ರೆಸರ್ ಇಫ್ ದ ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್. ದಟ್ ಈಸ್ ಕಾಲ್ಡ್ ಡಾಕ್ಟರ್ ಉಚ್ಚೇಶ್ವರ.
dharma, yama dharma. The volume of a mass of a gas. Cheat, pot, pet, 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 pet. Yenika teriyad poya. That's called dharma, yama dharma. Yeah! Ayaya, yatakarao na, yatakarao. ಸಿಜಿ ಗುಪ್ತಾ ಅವ್ರೆ, ಡೈರೆಕ್ಟರ್ ನೋಡಲ್ವೇ? ಯಾಕೆ ಹೋಗಿ ಹೋಗಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಎಂತಕ್ಕಾಗಿ ಓಡುತ್ತಿರುವೆ ಪ್ರಭು? ನಮಗೆ ಈ ಭೂಲೋಕದ ಸಹವಾಸ ಬೇಡ ಪ್ರಭು. ಧರ್ಮ ಯಮ ಧರ್ಮ. ಚಿತ್ರಗುಪ್ತ, ಆ ನಿರ್ದೇಶಕನಿಗೆ ನಮ್ಮ ಲೋಕಕ್ಕೆ ಬರಲು ಇಷ್ಟವಿಲ್ಲ, ಅದಕ್ಕೆ ಏನೇನೋ ನಾಟಕವಾಡುತ್ತಿದ್ದಾನೆ. ಅವನ ತಾಯಿಯನ್ನು ಕಂಡರೆ ಅವನಿಗೆ ಬಹಳ ಪ್ರೀತಿ. ಅವನ ತಾಯಿಯ ಹತ್ತಿರ ಮಾತ್ರ ಅವನು ಎಂದಿಗೂ ಸುಳ್ಳಾಡುವುದಿಲ್ಲ. ಆದರೆ ಅವನ ಮನೆಯಲ್ಲಿದೆ ಎಂದು ಗೊತ್ತಿಲ್ಲವೇ ಪ್ರಭು? ಅದಿರಲಿ ಚಿತ್ರಗುಪ್ತ, ನನಗೆ ವಿಪರೀತ ಬಾಯಾರಿಕೆ ಆಗುತ್ತಿದೆ, ಕುಡಿಯಲು ನೀರು ಬೇಕು. ಬಾಯಾರಿಕೆ? ಏನು ಮಾಡುವುದು ಪ್ರಭು? ಅಲ್ಲಿ ನೋಡಿ, ಅಲ್ಲಿ ಕಾಣುತ್ತಿರುವ ಮನೆಗೆ ಹೋಗಿ ನಮ್ಮ ಬಾಯಾರಿಕೆಯನ್ನು ಹಿಂದಿಸಿಕೊಳ್ಳೋಣವೇ? ಸರಿಯಾದ ಆಲೋಚನೆ. ಬನ್ನಿ, ನಡೆಯಿರಿ. ಕುಡಿಯಲು ನೀರನ್ನು ಕೊಡುವಿರಾ? ದಯವಿಟ್ಟು ಒಳಗೆ ಬನ್ನಿ. ಚಿತ್ರಗುಪ್ತ, ಮನೆ ಚಿಕ್ಕದಾಗಿದ್ದರೂ ಚೊಕ್ಕಟವಾಗಿ ಅಂದವಾಗಿಟ್ಟುಕೊಂಡಿದ್ದಾರೆ. ಚಿತ್ರಗುಪ್ತರೇ, ಅಲ್ಲಿ ನೋಡಿ. ತಗೊಳ್ಳಿ ತಾಯಿ. ಆ ಭಾವಚಿತ್ರದಲ್ಲಿರುವ ವ್ಯಕ್ತಿ ನಿಮಗೇನಾಗಬೇಕು? ಅವನು ನನ್ನ ಒಬ್ಬನೇ ಮಗ. ಅವನು ಚಿತ್ರ ನಿರ್ದೇಶಕ ತಾನೇ? ಹೌದು. ಅದು ನಿಮ್ಗೆ ಹೇಗೆ ಗೊತ್ತು? ಅವನು ನಮಗೆ ಚೆನ್ನಾಗಿಯೇ ಗೊತ್ತು. ತಾಯಿ, ನಮಗೆ ಈ ದುಸ್ಥಿತಿ ಬರಲು ನಿಮ್ಮ ಮಗನೇ ಕಾರಣ. ಅಂದ್ರೆ? ಅಂದರೆ ಇದು ನಡೆದ ಕಥೆ. ಯಮರಾಜ, ಯಾರಾದ್ರೂ ನನ್ನ ಮಗನ ನನ್ನ ಪ್ರಾಣ ಎಲ್ಲಿದೆ ಅಂತ ಕೇಳಿದ್ರೆ ನನ್ನ ತಾಯಿನೇ ನನ್ನ ಪ್ರಾಣ ಅಂತಾನೆ. ಅವನು ಬದುಕಿರೋ ತನಕನಾದ್ರೂ ತನ್ನ ತಾಯಿಗೆ ಯಾವ ವಿಷಯನೂ ತಿಳಿದು ಅಂತ ತಿಳ್ಕೊಂಡು ಸಂತೋಷವಾಗಿರಲಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಇಲ್ಲಿ ನಡೆದ ವಿಷಯನ ಅವನಿಗೇನು ಹೇಳ್ಬೇಡಿ, ಅವನಿಗೇನು ಹೇಳ್ಬೇಡಿ. ಇಂತಹ ಒಳ್ಳೆಯ ತಾಯಿಗೆ ಎಂತಹ ಕೆಟ್ಟ ಮಗ. ಛೇ ಛೇ. ನಾನೆಲ್ಲ ಹೇಳ್ತಾ ಇದ್ದೀನಿ ಅಮ್ಮಚ್ಚಿ, ಅದ ಮನಸ್ಸಿನ ನೋವುಗಳು ಜಾಸ್ತಿ ಆದಾಗ ಅದು ಕಣ್ಣೀರಿನ ರೂಪದಲ್ಲಿ ಹೊರಬರೋ ಸಹಜ ಅಲ್ವೇನೋ. ಅಂತ ನೋವು ಏನಾಗಿದೆ ಗುರುಬ ನಿಮ್ಗೆ? ಜೀವನ ಅನ್ನೋ ನಾಟಕದಲ್ಲಿ ಕಾಣದ ಕೈಗಳು ಹಿಡಿದಿರೋ ಸೂತ್ರದ ಬರೀ ಪಾತ್ರಧಾರಿಗಳು ಕಣ. ನಾವು ಅವನು ಹೇಗೆ ಆಡಿಸ್ತಾನೋ ಹಾಗೆ ಆಡಬೇಕು. ಗುರುವೆ, ನಾನೇನೋ ಕೇಳಿದ್ರೆ ನೀವೇನೋ ಹೇಳ್ತಾ ಇದ್ದೀರಲ್ಲ. ಜೀವನನೂ ಅಷ್ಟೇ ಕಣೋ, ನಾವೇನೋ ಅನ್ಕೊಂತೀವಿ ಅದಿನ್ನೇನೋ ಆಗುತ್ತೆ. ಅಂಥದ್ದು ಏನಾಗಿದೆ ನಿಮಗೆ? ಏನು ಅಂತ ಹೇಳೋ ಮಚ್ಚಿ, ನನ್ನ ಸ್ವಾರ್ಥ ಸುಖಕ್ಕೋಸ್ಕರ ಒಂದು ಸುಳ್ಳು ಹೇಳಿದೆ, ಒಂದು ಸುಳ್ಳು ಮುಚ್ಚಿಡೋಕೆ ಇನ್ನೊಂದು ಸುಳ್ಳು, ಇನ್ನೊಂದು ಸುಳ್ಳು ಮುಚ್ಚಿಡೋಕೆ ಮತ್ತೊಂದು ಸುಳ್ಳು. ಹೀಗೆ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಹೇಳ್ತಾ ಮನಸ್ಸಿನ ನೆಮ್ಮದಿನಿದ್ದೆ ಎರಡನ್ನೂ ಕಳ್ಕೊಂಬಿಟ್ಟಿದ್ದೀನೋ. ನಮ್ಮಿಂದ ನೋವು ತಿಂದರು ಆ ಯಮ ಚಿತ್ರಗುಪ್ತರಿಗೆ ಎಲ್ಲಿದ್ದಾರೋ ಏನೋ. ಹೆಂಬಕ ಅಂಬಕ ಗುಮ್ಮಕ ಗುಮ್ ಭಂ ಚಿಕಿ ಭಂ ಚಿಕಿ ಭಂ ಯಮ ಧರ್ಮ. ನೂರಾರು
ಕೈ ಈ ಭೂಮಿ ಗೋಳದಲ್ಲಿ ಸರಿಗ ಪದ ಸಾದ ಬಗರಿಗ ಸೂಜಿ ಮಲ್ಲಿಗೆ ಮೇಲೆ ಗಾಳಿ ತಿರುತ್ತ ಬಂದು ಸುವಾಲೆ ಹಾಡೈತೆ ಈ ನನ್ನ ಕನ್ನಡ ಮೈಯಲ್ಲಿ ಈ ಲೋಕದಲ್ಲಿ ಬೆಳಕಿಯಾಗೈತೆ ಗಗನ ಚುಂಬಿತ ಭವನಗಳು ತೈಲವಿಲ್ಲದ ದೀಪಗಳು ರಂಗು ರಂಗಿನ ಉಡುಪುಗಳು ಅರೆಬೆತ್ತಲೆ ಕನ್ಯೆಯರು ವಾರೆ ವಾ ಕಣ್ಣ ಕಣಿಸೋ ನೋಟಗಳು ಕಾಣದ ಚೈತ್ರನ ಚಿತ್ರಗಳು ಇಲ್ಲಿ ಮಾಡೋಣ ಬುಜ್ಜಾಲಿ ಮತ್ತಲ್ಲಿ ತೇಲಿ ತೇಲಿ ಕುಡಿಯೋಣ ಮೂಡಿನಲ್ಲಿ ಸರಗ ಪದ ಸಾದ ಪಗ ಸೂಜಿ ಮಲ್ಲಿಗೆ ಮೇಲೆ ಗಾಳಿ ತಿರುತ್ತ ಬಂದು ಸುವಾಲೆ ಹಾಡೈತೆ ಈ ನನ್ನ ಅನ್ನದ ಮೈಯಲ್ಲಿ ಈ ಲೋಕದಲ್ಲಿ ಇಷ್ಟು ಕಾಲ ವೇಸ್ಟ್ ಬಾಡಿಗಳಾಗಿ ಇಂಥ ಸುಖವನ್ನು ಅನುಭವಿಸದೆ ಮೂರ್ಖರಾಗಿದ್ದೇವಲ್ಲ ಓ ಕರ್ಮಕಾಂಡ ಇಲ್ಲಿದೆ ವಿಧ ವಿಧ ಕೈಸ್ತಾನ ಸತಿಗಳು ಕುಡಿಯಲು ಥರ ಥರ ಪಾನಗಳು ಸಾಗುವ ನಾಟ್ಯಗಳು ಬದುಕಲಿ ರಸಮಯ ನಿಮಿಷಗಳು ಇಂಥ ಶೋಕಿಯಲ್ಲಿ ಆ ನಮ್ಮ ಲೋಕದಲ್ಲಿ ಓ ಎಲ್ಲ ಇದೆ ಇಲ್ಲಿ ಈ ಮಾಯಾ ಬಜಾರಲ್ಲಿ ಸರಿಗ ಪದ ದಾನೇ ದಗ ಸೂಜಿ ಮಲ್ಲಿಗೆ ಮೇಲೆ ಗಾಳಿ ತಿರುತ್ತ ಬಂದು ಸುವಾಲೆ ಹಾಡೈತೆ ಈ ನನ್ನ ಅಂದದ ಮೈಯಲ್ಲಿ ಈ ಲೋಕದಲ್ಲಿ ಕದೊಳಗೇನಿದೆ ಹೋಗ ಸಿರಿ ಇಲ್ಲಿದೆ ನೂರು ಸುಖ ಇಲ್ಲಿ ಈ ಭೂಮಿಗೋಳದಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಈ ದಿವಸ ನಮ್ಗೆ ತುಂಬ ಕೋಆಪರೇಟ್ ಮಾಡಿದ್ದೀರಾ, ನಿಮ್ಗೆ ತೊಂದರೆ ಕೊಟ್ಟಿದ್ದು ಕ್ಷಮಿಸಿ. ಅದೇನು ಅಂತ ತೊಂದರೆ ಇಲ್ಲ ಬಿಡಿ ಸರ್, ಆದರೆ ಒಂದೇ ಒಂದು ರಿಕ್ವೆಸ್ಟ್ ಸರ್, ನೀವು ಫಿಲ್ಮ್ ಮಾಡಿದಾಗ ನಂಗೊಂದು ಚಾನ್ಸ್ ಕೊಡಿ ಸರ್. ಯು ಡೋಂಟ್ ವರಿ ಡಾಕ್ಟರ್, ನಾನು ಈಗ ಮಾಡ್ತಿರೋ ಚಿತ್ರದಲ್ಲಿ ನಿಮ್ಗೊಂದು ಪಾತ್ರ ಖಂಡಿತ ಕೊಟ್ಟೆ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಬಟ್ ನಾನು ಒಂದು ಕಂಡೀಷನ್. ಏನು ಸರ್? ನಾನು ಬದುಕಿದ್ರೆ ಮಾತ್ರ. ತುತ್ತು ತುತ್ತು ಬಿಡ್ತೋನಿ ಸರ್, ಏನು ಸರ್ ಮಾತಾಡ್ತೀರ ನೀವು? ನೋಡಿ ಸರ್, ನಿಮ್ಮಂಥ ಆಶಾವಾದಿಗಳು ಜೀವನದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದನ್ನ ಸಾಧಿಸದೆ ಸಾಯಲ್ಲ ಸರ್. ಡಾಕ್ಟ್ರೇ, ಗಾದೆನೇ ಕೇಳಿಲ್ವ ನೀವು? ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆಯುತ್ತೆ ದೈವ ಅನ್ನೋ ಹಾಗೆ ನಾವು ಬದುಕಿರೋರು ಖಂಡಿತ ಸಾಯಲ್ಲ ಅಂತ ಅನ್ಕೋಬೇಕು ಸರ್. ನಿಮ್ಮ ಹತ್ರ ಮಾತ್ರ ಯಾರು ಮಾತಾಡಕ್ಕಾಗಲ್ಲ ಸರ್. ಯಾಕೆ? ಅದು ದೊಡ್ಡ ಹುಚ್ಚನ ನಾನು? ಆಗಲ್ಲ ಸರ್, ತಮಾಷೆ ಮಾಡಿದೆ ಅಷ್ಟೇ. ಲೋ ಮಚ್ಚಿ, ನಾವು ಆ ಯಮ ಚಿತ್ರಗುಪ್ತರ ಹತ್ರ ಹೋಗ್ಬಿಟ್ಟು ಇನ್ನಾವ ಹೊಸ ನಾಟಕವನ್ನು ಆಡಬೇಕೆಂದಿರುವಿರು. ಯಮಧರ್ಮ ಅದು ಇನ್ನು ನಾನು ನಿಮ್ಮ ಯಾವ ಹೊಸ ನಾಟಕಕ್ಕೂ ಜಗ್ಗುವುದಿಲ್ಲ. ಇನ್ಮುಂದ್ ನಾಟಕ ಆಡೋ ಅವಶ್ಯಕತೆ ಇಲ್ಲ ಯಮ್ಮ. ನಾನು ಅದೇನ್ ಅನ್ಕೊಂಡಿದ್ದೋ ನನ್ನ ಕೈ ಬಂದಾಯ್ತು. ಧರ್ಮ, ಯಮ ಧರ್ಮ. ಹೌದು ಯಮ, ನಿನ್ ಧರ್ಮನೆ, ಯಾವತ್ತಿದ್ರು ಯಮ ಧರ್ಮನೆ. ಮತ್ತೇನು ಅಟ್ಟೆ ಕೇರಿಸುವಂತಿದೆ ಯಮರಾಜ? ಇಲ್ಲ ಚಿತ್ರಗುಪ್ತ, ಖಂಡಿತ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸು ಯಮರಾಜ, ನಾನು ನಿನಗೂ ತುಂಬಾ ತೊಂದರೆ ಕೊಟ್ಟೆ, ದಯಮಾಡಿ ನನ್ನ ಕ್ಷಮಿಸು. ಈ ಯಮಧರ್ಮನ ಹತ್ತಿರ ನಿನಗೆ ಕ್ಷಮೆಯೇ? ಅದು ಕನಸಿನಲ್ಲೂ ಸಾಧ್ಯವಾಗದ ಮಾತು. ಯಮರಾಜಾ,
ಈ ನರ ಮಾನವರು ಕರಗಿದರೆ ಕಾಲಿನಲ್ಲಿ ಒದೆಯುತ್ತಾರೆ, ಕಲ್ಲಿನಂತಿದ್ದರೆ ಕಾಲಿಗೆ ಬೀಳುತ್ತಾರೆ. ಇಷ್ಟು ದಿನ ನಿನ್ನ ಒಂದೇ ರೂಪವನ್ನು ನೋಡುತ್ತಿದ್ದರು, ತೋರಿಸು ನಿನ್ನ ರುದ್ರ ರೂಪವನ್ನು. ಯಾರ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಜನರಿಗೆ ಉಸಿರು ಕಟ್ಟಿದಂತಾಗುತ್ತದೆಯೋ, ಯಾರ ಬರುವಿಕೆಯನ್ನು ಕೇಳಿದ ಮಾತ್ರದಿಂದಲೇ ಕಾಲನು ಬರುತ್ತಿದ್ದಾನೆ ಎಂದು ಠಾರ ಠಾರನೆ ನಡುಗಿ ಬುದುರಿ ಮೂಲೆಯನ್ನು ಸೇರಿಕೊಳ್ಳುವರೋ, ಅಂತಹ ಯಮಪುರಿಯ ಸಾರ್ವಭೌಮ ಈ ಯಮಧರ್ಮನ ಮನಸ್ಸನ್ನು ಕೆಡಿಸಿ ಕನಸಿನಲ್ಲಿಯೂ ಕಲ್ಪನೆಗೆ ಬಾರದಂತಹ ಕಷ್ಟ ಕೋಟಲೆಗಳನ್ನು ನೀಡಿದ ನಿನಗೆ ಕ್ಷಮೆಯೇ? ಅಸಂಭವ. ಯಮಲೋಕದ ಯಮಶಿಕ್ಷೆಗೆ ಬದ್ಧನಾಗಲು ಸಿದ್ಧನಾಗು ನಿರ್ದೇಶಕ. ಮಿಸ್ಟರ್ ಯಮ, ನಾನು ಇನ್ ಯಾವ ಶಿಕ್ಷೆಗೂ ಹೆದರೋದಿಲ್ಲ. ನಾನು ಇಷ್ಟೆಲ್ಲ ಮಾಡೋದ ಕಾರಣ ಏನಂತ ತಿಳಿದ ನನ್ನ ತಪ್ಪು ತಿಳ್ಕೊಂಡಿದ್ಯಲ್ಲ, ಅದಕ್ಕೆ ನಾನು ನಿನಗೆ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೆಲ್ಲ ಗೊತ್ತಿದೆ. ಏನ್ ನಿಂಗೆ ಗೊತ್ತಿರೋದು? ಸಿನಿಮಾ ಸಿನಿಮಾ ಅಂತ ನಂಬ್ಕೊಂಡು ತಪ್ಪಿಗೆ ನನ್ನ ಹೆಂಡತಿ ಮಕ್ಕಳು ತಿನ್ನೋಕೆ ಗತಿಯಿಲ್ಲದೆ ತಿರುಬೋಗಿಗಳಾಗಿ ಸತ್ತಿದ್ದೇನು ಗೊತ್ತಾ? ಬುದ್ಧಿವಂತ ಬುದ್ಧಿವಂತ ಅಂತ ನನ್ನನ್ನು ಎದುರುಗಡೆ ಹೊಗಳ್ತಾ ನಾನು ಅನ್ನ ತಿಂದು ನನ್ನ ಮಕ್ಕಳೇ ನನ್ನ ಬೆನ್ನಿ ಚೂರಿ ಹಾಕಿದ್ ನಿನ್ ಗೊತ್ತಾ? 9 ತಿಂಗಳು ಹೆಚ್ಚು ಹೊತ್ತು ಸಾಕಿ ನನ್ನ ತಾಯಿನ ಒಂದು ಕ್ಷಣವನ್ನು ನನಗೆ ಸುಖವಾಗಿ ಇರ್ಲಿಕ್ಕಾಗಲಿಲ್ಲ. ನಿನಗೆ ಇಲ್ಲಸಲ್ಲದ ಆಸೆಗಳನ್ನು ತೋರಿಸಿ ನಾನು ಭೂಮಿ ಬರ್ದೇ ಇದ್ದರೆ ಇವತ್ತು ನನ್ನ ತಾಯಿ ಬೀದಿ ಬೀದಿಯಲ್ಲೂ ಭಿಕ್ಷೆ ಎತ್ತಬೇಕಾಗಿತ್ತು, ಅದು ನಿನಗೆ ಗೊತ್ತಾ? ನಿನಗೇನು ಗೊತ್ತಾಗುತ್ತೆ ಯಮ, ನಿಮ್ಮ ಯಮಲೋಕ ಬರೋ ಪಾಪಿಗಳು ಯಾಕೆ ಪಾಪ ಮಾಡ್ತಾರಂತ ಗೊತ್ತಿಲ್ಲದೆ ಈ ಚಿತ್ರಗುಪ್ತ ಹಾಕೋ ಲೆಕ್ಕಕ್ಕೆ ಲೆಕ್ಕಾಚಾರವಿಲ್ಲದೆ ಶಿಕ್ಷೆ ಕೊಡೋದನ್ನು ಮಾತ್ರ ಗೊತ್ತು. ಈ ಕೆಟ್ಟು ಕೊಳ್ತು ನಾಚಿರೋ ಸಮಾಜದಲ್ಲಿ ಕ್ಷಣ ಕ್ಷಣಕ್ಕೂ ನೊಂದು ಬೆಂದು ಬೈತಿರೋ ನನಗೆ ಗೊತ್ತು ಏನು ಅಂತ. ನನ್ನ ತಾಯಿ ನನಗೆ ಬಲವಂತವಾಗಿ ಮದುವೆ ಮಾಡಿದ್ರು. ಮದುವೆಗೆ ಮುಂಚೆ ಎಲ್ಲದಕ್ಕೂ ಅಮ್ಮ ಅಮ್ಮ ಅಂತ ಕೇಳ್ತಿದ್ದವನು ಮದುವೆ ಆದ್ಮೇಲೆ ಹೆಂಡತಿನ ಕೇಳೋಕೆ ಶುರು ಮಾಡಿದೆ. ಇದನ್ನ ನೋಡಿ ತನ್ನ ಮೇಲೆ ತನ್ನ ಮಗನ ಪ್ರೀತಿ ಇವಳಲ್ಲಿ ಕಿತ್ಕೊಂಡ್ಬಿಡ್ತಾಳಂತ ನನ್ನ ಹೆಂಡತಿ ಮೇಲೆ ಕುಂತರು ನಿಂತರು ಜಗಳ ಮಾಡೋಕೆ ಶುರು ಮಾಡಿದ್ಲು. ಅತ್ತೆ ಸೊಸೆಯರ ಜಗಳದ ಮಧ್ಯೆ ನನ್ನ ಮಾತಿದ್ರು ಮೂಕನಾಗಿದ್ದೆ. ಯಾಕೆ ಗೊತ್ತಾ? ನನ್ನ ಜೀವ ಕಟ್ಕೊಂಡಿರೋ ಗಂಡನಿಂದ ಸುಖ ಇಲ್ಲ, ಹುಟ್ಟಿರೋ ಮಕ್ಕಳಿಂದ ಸುಖ ಇಲ್ಲ. ಹುಚ್ಚಿ ಹುಚ್ಚಿ ಹಿಡಿದಿದ್ಯಾ ನಿನಗೆ? ನಿನ್ನಂಥವನ್ನ ಕಟ್ಕೊಂಡ ಮೇಲೆ ಹುಚ್ಚಿಡಿದ ಇರುತ್ತಾ? ಏ ನಾಲ್ಗೆ ಸ್ವಲ್ಪ ಬಿಗಿಡ್ ಮಾತಾಡೆ, ಈಗ ಸುಮ್ಮನಿದ್ರೆ ಸರಿ, ಇಲ್ಲಾಂದ್ರೆ ಇಲ್ಲಾಂದ್ರೆ ಏನೇ ಏನೇ ಮಾಡ್ತೀಯಾ ನೀನು? ನೋಡ್ದೇನು ನಿನ್ನಿದೆಯಾನ ಭಯ ಇಲ್ಲದೆ ಹೇಗ್ ಮಾತಾಡ್ತಿದ್ದಾಳಂತ? ಭಯ ಇಲ್ಲದೆ ಮಾತಾಡ್ತಿರೋದು ನಾನಲ್ಲ, ನೀನು ಹೇಳ್ರಿ ಅವಳಿಗೆ. ಅವನೇನೆ ಕೇಳೋದು, ನಾನ್ ಹೇಳ್ತೀನಿ ಕೇಳು. ಒಳ್ಳೆ ಕಾಗೆ 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 ನುಗ್ದಂಗೆ ನುಗ್ಬಿಟ್ಟಲ್ಲಿ ಮನೆಗೆ. ನೀನ್ ಬಂದ ಮೇಲೆ ಕಡೆ ನನ್ ಗಂಡ ಸತ್ತಿದ್ದು, ನನ್ ಮಗ ಕೆಲ್ಸ ಇಲ್ದೆ ಪೈಸೆ ಪೈಸೆಗೂ ಅಲೆಯಂಗಾಗಿದ್ದು ಹಾಳಾದವಳೆ. ನೀನ್ ಸತ್ ಸುಣ್ಣಾದ್ಮೇಲೆ ಕಡೆ ನನ್ ಮಗ ಉದ್ಧಾರ ಆಗುದು. ಸಾಕೋಕ್ ಯೋಗ್ಯತೆ ಇಲ್ದಿದ್ಮೇಲೆ ನಿಮ್ಗೆ ಆಗ್ಲಿಬೇಕು ಹೆಂಡತಿ ಮಕ್ಳು? ನೋಡೋ ಕಣ್ಣಿಗೆ ಬಡಾ ಸಾಬಿ, ಮನೇಲಿ ಫಕೀರ್ ಸಾಬಿ. ಸಿನಿಮಾ ಸಿನಿಮಾ ಅಂತ ನೀವು ಸಾಯೋದಲ್ದೆ ನಮ್ಮನ್ನು ಯಾಕ್ರಿ ಸಾಯಿಸ್ತೀರಾ? ಈ ಹಾಳು ಬಾಳಿಗಿಂತ ಆ ನಾಯಿ ಬಾಳಿ ಎಷ್ಟೋ ಮೇಲು. ಮುಚ್ಚೆ ಬಾಯಿ. ನನ್ನ ಮಗ ಆನೆ ಇದ್ದಾಗೆ ಸತ್ರು ಕೋಟಿ ಬದುಕಿದ್ರು ಕೋಟಿ, ಅವನ್ ಯಾವತ್ತಿದ್ರು ರಾಜ ರಾಜ ಕಣೆ. ಹೌದಾ? ಈಗ ಸಡನ್ ಆಗಿ ನಿನ್ ಸತ್ರೆ ನಿನ್ನ ಸಂಸ್ಕಾರ ಮಾಡೋದಕ್ಕೆ ನಿನ್ನ ಮಗನ ಕೈಲಿ 5 ಪೈಸನಾದ್ರೂ ಇದೆಯಾ ಕೇಳು? ಇಷ್ಟು ವರ್ಷ ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳಿ ನನ್ನ ಮೈ ಮೇಲಿದ್ದ ಒಡವೆನೆಲ್ಲ ತಗೊಂಡು ಹೋಗಿ ಅಡವಿಟ್ಟ. ಈಗ ಉಳ್ದಿರೋದು ನಾನೊಬ್ಳೆ. ನನ್ನನ್ನು ಕರ್ಕೊಂಡು ಹೋಗಿ ಯಾರಿಗಾದ್ರು ತಲೆ ಓಡಿಸಿ ಬದ್ಕೊಂಡ್ ಕಣೆ. ನಾನು ತಲೆ ಹಿಡಿದು ಬದ್ಕೊಂಡ ಅಲ್ಲ. ಅಲ್ಲ, ನಾನು ಮಾತಾಡಿದ್ರೆ ಈಗ ಉರಿದು ಬೀಳ್ತೀಯಲ್ಲ. ನಿನ್ನನ್ನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಒಂದು ದಿನನಾದ್ರೂ ಈ ಮಕ್ಳಿಗೆ ಒಳ್ಳೆ ಬಟ್ಟೆ ಕೊಡ್ಸಿದ್ಯಾ? ಬಟ್ಟೆ ಬಿಡು, ಒಂದು ಹೊತ್ತಾದ್ರೂ ಒಳ್ಳೆ ಊಟ ಹಾಕ್ಸಿದ್ಯಾ? ಇಲ್ಲ. ಇವತ್ತಲ್ಲ ನಾಳೆ ಸೂಪರ್ ಹಿಟ್ ಆಗಿ ಹಾಕ್ತೀನಿ ಅಂತ ನಮ್ಮ ಹೊಟ್ಟೆಗೆ ಹಿಟ್ಕೋ ಗತಿ ಇಲ್ಲದೆ ಮಾಡಿದ ಪುಣ್ಯಾತ್ಮ ನೀನು. ಸಹ ನಿರ್ದೇಶಕನಿಗೆ ಸರ್ಕಾರ ಕೊಟ್ಟಿರೋ ಅವಾರ್ಡ್ ಇಂದ ಬೀದಿ ಬೀದಿಲಿ ನಿನಗೆ ಸನ್ಮಾನ, ಇಲ್ಲಿ ಮನೇಲಿ ಸಾಲಗಾರಿಂದ ದಿನ ಅವಮಾನ. ನಾನು ಕೇಳೋ ಒಂದೊಂದು ಪ್ರಶ್ನೆಗೂ ನಿನಗೆ ಉತ್ತರ ಕೊಡಕ್ ಆಗಲ್ಲ, ಯಾಕೆಂದ್ರೆ ನಿನ್ನ ಜೀವನನೇ ಒಂದು ಪ್ರಶ್ನೆ. ಕೆಲಸಕ್ಕೆ 5 ನಿಮಿಷ ರೆಸ್ಟ್ ಇಲ್ಲದೆ ಹೋದ್ರು 5 ಪೈಸೆ ಕಮಾಯಿ ಕೂಡ ಇಲ್ಲ. ಇಂಥ ಕೆಲಸ ಮಾಡೋದಕ್ಕಿಂತ ಹೋಗ್ ಭಿಕ್ಷೆ ಬೇಡು. ಏ, ನನ್ನ ರಕ್ಷೆ ಇರೋವರೆಗೂ ನನ್ನ ಮಗ ಯಾಕೆ ಭಿಕ್ಷೆ ಬೇಡ್ತಾನೆ? ಅವನಿಗೆ ಮೀಸೆ ಬಂದು ಆಸೆ ಹುಟ್ಟಿದ್ಮೇಲೆ ಮುತ್ ಕೊಡಕ್ ಬಂದವಳು ನೀನು ಕಣಿ. ಅಲ್ಲಿವರೆಗೂ ತುತ್ತು ತುತ್ತು ಕೊಟ್ಟು ಬೆಳೆಸ್ತಾಳು ನಾನು ಕಡೆಲೆ ಬೇವರ್ಸಿ. ಬೇವರ್ಸಿ ನಾನಲ್ಲ, ನೀನು. ನನ್ನ ಲೈಫ್ಗೆ ಸ್ಫೂರ್ತಿ ಕಣೆ ನನ್ನ ತಾಯಿ, ನನ್ನ ಬಾಳಿನ ಕಣ್ಣವಳು. ನಿನ್ನಂತವಳು ನಾ ನನ್ನ ಮೈ ಮೇಲಿರೋ ಕೂದು ಕೂದಿನಷ್ಟು ತರಬಹುದು, ಹೆತ್ತ ತಾಯಿನ ತರಕಾಗುದಿಲ್ಲ, ತಿಳ್ಕೊ. ಇದೇ ಮಾತಾ? ಬಂದ್ರೋ ಯಾವಾಗ ನೋಡಿದ್ರು ತಾಯಿ ಮಾತೆ ಹೆಚ್ಚು. ನಾನು ಏನಂದ್ರೆ ತಲೆಗೆ ಹೋಗೋದಿಲ್ಲ. We'll be right back.
ಹೇಳಿ. ಇದು ನನ್ನ ತಪ್ಪ ಇಲ್ಲ ನನ್ನ ಹಣೆ ಬರ ಬರ್ದಾರ ಬ್ರಹ್ಮನ್ ತಪ್ಪ. ನನ್ನ ಹೆಂಡತಿ ಮಕ್ಕಳನ್ನ ಸುಖವಾಗಿ ಇರ್ಲಿಕ್ಕಾಗ್ಲಿಲ್ಲ. ನನ್ನ ತಾಯಿ ಅವಳ ಕನಸಲ್ಲೂ ನನ್ನಿಂದ ಸುಖ ಕಾಣಲಿಲ್ಲ. ಇಷ್ಟೆಲ್ಲ ನೋವಿದ್ರು ನಾನು ನಗ್ನಗ್ತಾ ಇದ್ದೆ. ಯಾಕೆ ಗೊತ್ತ? ಎಂದಾದರೂ ಒಂದು ದಿವಸ ನನ್ನ ತಾಯಿನ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಸಿ ಮೆರೆಸ್ತೀನಿ ಅಂತ. ಆದ್ರೆ ಎರಡು ಸಾರಿ ನನಗೆ ಹಾರ್ಟ್ ಅಟ್ಯಾಕ್ ಮೈನರ್ ಹಾರ್ಟ್ ಅಟ್ಯಾಕ್ ಆದಾಗ ಆ ಭರವಸೆನ ಕಳ್ಕೊಂಡ್ಬಿಟ್ಟೆ. ಯಾವ ನಾನು ಸತ್ತೋಗ್ಬಿಡ್ತೀನೋ ಅನ್ನೋ ಭಯ ನನ್ನನ್ನು ಕಾಡ್ತಾ ಇತ್ತು. ನಾನು ಸಡನ್ ಆಗಿ ಸತ್ತೋದ್ರೆ ನನ್ನ ತಾಯಿ ಆದರೂ ಸುಖವಾಗಿರಲಿ ಅಂತ ಎಲ್ ಐ ಸಿ ಬಾಂಡ್ ಮಾಡಿಸ್ದೆ. ನನ್ನ ತಾಯಿ ಹೆಸರಲ್ಲಿ ನಾನು ಸತ್ತ ಮೇಲೆ ಅವಳಿಗೆ ಹಣ ಸಿಗೋ ಹಾಗೆ ನಾಮಿನೇಷನ್ ಕೂಡ ಮಾಡಿಸ್ದೆ. ಎಲ್ ಐ ಸಿ ಬಾಂಡ್ ನನ್ನ ಕೈ ತಲುಪೋ ಮುಂಚೆನೆ ಶೂಟಿಂಗ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟೆ. ಆ ಸಮಯದಲ್ಲಿ ನನ್ನ ತಾಯಿ ಏನಾದರೂ ಇಲ್ಲಿದ್ದರೆ ಆ ವಿಷಯ ಕೇಳಿ ಅವಳು ಸತ್ತೋಗ್ಬಿಡ್ತಿದ್ರು. ದೇವ್ರ ದಯ ಅವಳು ತೀರ್ಥಾರ್ಥ ಹೋಗಿದ್ರು. ಏನಾದರೂ ಮಾಡಿ ಎಲ್ ಐ ಸಿ ಬಾಂಡ್ ನನ್ನ ಕೈ ತಲುಪೋವರೆಗೆ ಈ ಭೂಲೋಕದಲ್ಲೇ ಇರಬೇಕು ಅಂತೇಳಿ ನಿನಗೆ ಇಲ್ಲ ಸಲದ ಆಸೆ ತೋರಿಸಿ ಭೂಲೋಕಕ್ಕೆ ಬಂದೆ. ಇಷ್ಟೇ ನಡೆದಿದ್ದು. ಇಲ್ಲಿ ನೋಡು, ಈಗ ಎಲ್ ಐ ಸಿ ಬಾಂಡ್ ನನ್ನ ಕೈ ಬಂದಿದೆ. ಬೇಕಾದ್ರೆ ನೀವು ನನ್ನ ಜೊತೆ ಬನ್ನಿ, ಇದು ನನ್ನ ತಾಯಿ ತಲುಪಿಸಿ, ಈ ಜನ್ಮ ತಾಯಿ ಋಣ ತೀರಿಸಿ, ಅವಳು ಕೊನೆಯದಾದ ಕೈ ತುತ್ತು ತಿಂದು ಬಂದ್ಬಿಡ್ತೀನಿ ಯಮರಾಜ. ನಾವಿನ್ನು ಬರುವುದಿಲ್ಲ, ನೀನೇ ಹೋಗಿ ಬಾ. ಥ್ಯಾಂಕ್ಸ್ ಯಮರಾಜ. ಚಿತ್ರಗುಪ್ತರೇ, ಬ್ರಹ್ಮನ ಹಣೆಯ ಬರಹವನ್ನು ಮೆಚ್ಚಬೇಕಾದ್ದೇ. ಈ ಕರುಳಿನ ಕುಡಿಗಳ ಸಂಬಂಧ ಈ ಭೂಮಿಯ ಋಣ ತೀರಿದರೂ ಮರೆಯಲಾರದ ಮಮಕಾರದ ಅನುಬಂಧ ಯಮರಾಜ. ಹಣೆಯ ಬರಹಕ್ಕೆ ಯಾರು ಹಣೆ? ಅವನವನು ಮಾಡಿದ ಪ್ರಾರಬ್ಧ ಕರ್ಮವನ್ನು ಅವನವನೇ ಅನುಭವಿಸಬೇಕು. ವೃಥಾ ನಾವು ನೀವೇಕೆ ತಲೆಯನ್ನು ಕೆಡಿಸಿಕೊಳ್ಳಬೇಕು? ರಂಭ ಊರ್ವಶಿ ಮೇನಕೆಯರನ್ನು ಕರೆದೊಯ್ಯೋಣ, ನಡೆಯಿರಿ. ರಂಭೆ ಊರ್ವಶಿ ಮೇನಕೆ ಮೂರು ದಿವಸದಿಂದ ಕಾಣಿಸ್ತಾ ಇಲ್ಲ, ಅವ್ರು ಎಲ್ಲೋಗಿದ್ದಾರಂತೆ ಗೊತ್ತಾ ನಿನಗೆ? ಅವ್ರಿಗೆ ನೀನು ಪರ್ಸನಲ್ ಸೆಕ್ರೆಟರಿ ಹೇಳು. ಸುಳ್ಳು ಹೇಳಿದ್ರೆ ಲಾಟಿ ಲಿಕ್ಕಿ ಬೋಟಿ ತೆಗೆದು ಬಿಡ್ತೀನಿ. ಈಗ ಹೇಳು, ತಾಯವರೆಗೂ ನಿನ್ನ ಸೇಫ್ಟಿ ಆಗಿ ನೋಡ್ಕೋತೀನಿ. ಒಂದೇ ರಾತ್ರಿ ಒಂಬತ್ತುವರೆಗೆ ಯಾರು ಬಂದಿತ್ತು? ನಮ್ಮ ತಾಯಿಯನ್ನು ಯಾರು ಬಂದಿದ್ರು ಅಂತ ಗೊತ್ತಿಲ್ಲ ಸರ್. ಚೌ, ನಿನ್ ಮನೆ ಕೆಲಸ ಮುಗಿಸಿ ರಾತ್ರಿ ಎಷ್ಟು ಗಂಟೆಗೆ ಹೋದೆ? ಅವರೆಲ್ಲ ಬೇಗ ಮಲ್ಕೋತೀನಿ ಅಂತ ಹೇಳಿದ್ರು, ಒಂಬತ್ತು ಗಂಟೆಗೆ ಹೊರಟೋಗ್ಬಿಟ್ಟೆ. ಓಕೆ, ಮೊನ್ನೆ ದಿನ ಯಾರಾದ್ರೂ ಬಂದಿದ್ರಾ? ಮೊನ್ನೆ ದಿವಸ ಒಂದಿಬ್ರು ಬಂದಿದ್ರು ಸರ್. ಮಾತಾಡಿದ್ರೆ ಧರ್ಮ ಯಮ ಧರ್ಮ ಅಂತಿದ್ರು ಸರ್. ಹಂಗ ತಗದೆ ಮೀತು, ನೀನ್ ಅವ್ರನ್ನ ನೋಡಿದ್ರೆ ಕಂಡಿಡಿಕ್ಯಾ? ರಂಭೆ ಊರ್ವಶಿ ಮೇನಕೆ ಅವರೇ, ತಳಾಂಗ ತಗದಿ ಮಿತಮ್. ಯಮರಾಜ, ತಳಾಂಗ ತಗದಿ ಮಿತಮ್. ಸಹ ನಿರ್ದೇಶಕರೇ, ರಂಭಾ ಊರ್ವಶಿ ಮೇನಕೆಯರನ್ನು ನಾವು ಅಪಹರಣ ಮಾಡಿದ್ದೇವೆಂದು ಆರಕ್ಷಕರು ನಮ್ಮ ಬೆನ್ನು ಹತ್ತಿದ್ದಾರೆ. ಎತ್ತಕೊಂಡೋಗಿದ್ ನೋಡ್ದೆ ನಾನು. ಅವ್ರಿರೋ ಜಾಗನ ತೋರಿಸ್ತೀನಿ, ಆ ಹುಡುಗರನ್ನೆಲ್ಲ ಆಟ ಆಡಿಸ್ತಾ ಇದೆ. ನಾನು ಹೋಗಿ ಡೈರೆಕ್ಟರ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬೇಡ. Take it easy, overseas. Dekho re, dekho re, rambe friend. Yava kade nodi daru tundu tundu. Yen hudgaro, idyakin gartaro. Navu andre, idyakin gartaro.
ಆಕ್ಟಿಂಗ್ ಮಾಡ್ತಾರೋ? ರಂಭೆ ಈ ವೈಯಾರದ ರಂಭೆ, ಗೊಂಬೆ ನ ಕರ್ಪೂರದ ಗೊಂಬೆ, ನನ್ನ ತವರೂರು ಆ ಗುಂಬೆ, ಅಲ್ಲಿಂದಲೇ ಬಂದ ದಾಳಿಂಬೆ, ಒಂದಿದೆ ನನ್ನ ಬಳಿಯಲ್ಲಿ ಅಪರೂಪದ ಒಡವೆ, ಯಾರಿಗೆ ಬೇಕಾದರೂ ನಾನೀಗಲೇ ಕೊಡುವೆ. ಡುಮ್ ಡುಮ್ ಡೋಯ್ ರಾಕ್ ಅಂಡ್ ರೋಲ್, ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್, ಡುಮ್ ಡಿ ಡುಮ್ 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 ಡಿ ಡುಮ್ ಡುಮ್ ಡಿ ಡುಮ್ ಡಿ ಡುಮ್ ಡಿ ಡುಮ್ 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 ಡಿ ಡುಮ್ ಡುಮ್. ತ್ರಿಪುರ ಸುಂದರಿ ಬಾರಿನಿ ಹಸೆಮಣೆಗೆ, ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ, ನಡೆ ನಡೆ ಮೆಲ್ಲಗೆ ದುಂಡು ದುಂಡು ಮಲ್ಲಿಗೆ, ಅಂಜದ ಗಂಡಿಗೆ ಜೋಡಿಯಾಗೆ ಮೆಲ್ಲಗೆ, ಡುಮ್ ಡುಮ್ ಡಲ್ ರಾಕ್ ಅಂಡ್ ರಲ್, ಡುಮ್ ಡುಮ್ ಡಲ್ ರಾಕ್ ಅಂಡ್ ರಲ್ ರಲ್. ಧರ್ಮ ಯಮ ಧರ್ಮ, ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆಯ ಊರು, ಬದುಕಿದ್ದ ಜನರು ಇಲ್ಯಾರು ಪರರು, ಬದುಕಿದ್ದ ಜನರು ಇಲ್ಯಾರು ಪರರು, ಬಂದವರು ಉಳಿಯಲಾರು. ನಾನು ಯಾರು ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ. ನೀವು ಯಾರು, ನಿಮ್ಮಪ್ಪ ಯಾರು, ನನ್ನ ಯಾರಂತ ಕೇಳ್ತೀರಲ್ಲ. ಧರ್ಮ ಯಮ ಧರ್ಮ. ಅಯ್ಯೋ ಶಿವ, ಅವನು ಉಲ್ರೆ ಕೊರಡು ಕುದುರೆ ಬಂಗಾರ ಬಾಳವ್ವ, ಹೌದು ಅಕ್ರೆ ಮಾತಾಯಿ ಭಿಕ್ಷೆ ಹಾಕವ್ವ ಅಂದವನೇ ಮಹಾದೇವ. ಯಮರಾಜ ಸ್ಕೆಚ್ಚ ತಪ್ಪಿಗೆ ಕ್ಷಮೆ ಇಲ್ಲವೇ? ತಿಳಿಯದೆ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಡಲು ಯಾರಿಂದಲೂ ಸಾಧ್ಯವಿಲ್ಲ ತಾಯಿ. ಹಾಗಾದ್ರೆ ನನ್ನ ಮಗನ? ನಿನ್ನ ಮಗ ಮಹಾಧೂರ್ತ, ತಿಳಿದೆ ಎಲ್ಲಾ ತಪ್ಪುಗಳನ್ನು ಮಾಡಿದ್ದಾನೆ. ಅವನಿಗೆ ಕ್ಷಮೆ ಎಂಬುದು ಕನಸಿನಲ್ಲೂ ಯೋಚಿಸಲಾಗದ ಮಾತು. ಹಲೋ ಯಮ್ಮ, ಯಾಕೆ ಸುಮ್ಮನೆ ಕಿರ್ಚಾಡ್ಕೊಂತಿದ್ಯ? ನಾನು ನಿನ್ ಜೊತೆ ಬರ್ತೀನಡಿ. ಅಮ್ಮ, ನನ್ನ ಮುಂದಿನ ಜನ್ಮ ಅಂತಿದ್ರೆ ನಾನು ಮತ್ತೆ ಪುನಃ ನಿನ್ ಮಗನಾಗ ಹುಡ್ತೀನಿ. ಅಮ್ಮ, ಯಮ್ಮ ನನ್ನ ತಾಯಿಯಾದ್ರೂ ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡಪ್ಪ. ದೀರ್ಘಾಯುಷ್ಮಾನ್ ಭವ. ಪ್ರಭು, ಎಂತ ಕೆಲಸ ಮಾಡಿದ್ರಿ? ಏಕೆ ಚಿತ್ರಗುಪ್ತರೆ, ಏನಾಯ್ತು? ದೀರ್ಘಾಯುಷ್ಮಾನ್ ಭವ ಅಂದ್ರೆ ಏನಮ್ಮ? ಇರುವ ಆಯಸ್ಸು ವೃದ್ಧಿಯಾಗಲಿ ಎಂದು. ನಿನ್ ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿದ್ ನನಗೆ. ಈಗ ನನ್ನನ್ನು ನಿನ್ ಲೋಕಕ್ಕೆ ಯಾಕೆ ಕರ್ಕೊಂಡು ಹೋಗ್ತೀಯ? ಅಂದು ಸತಿ ಸಾವಿತ್ರಿಯ ಕೈಯಲ್ಲಿ ಸಿಲುಕಿಕೊಂಡೆ, ಇಂದು ಈ ಸಿನಿಮಾ ನಿರ್ದೇಶಕನ ಮಾತಿನ ಮೋಡಿಗೆ ಮರುಳಾದೆ.
ಚಿತ್ರಗುಪ್ತರೇ, ಈಗ ಏನು ಮಾಡುವುದು? ಈ ಭೂಲೋಕದ ಸಹವಾಸವೇ ಬೇಡ. ತೊರೆ ಮಾಡಿ. ರಂಬೆ ಊರ್ವಶಿಯರನ್ನ ಕರ್ಕೊಂಡು ಹಾಗೇ ಮೇಲೋಗ್ತಾ ಇದ್ದೇನೆ ಸರ್. ಆ ರಂಬೆಗೆ ಡೈರೆಕ್ಟರ್ ಕಂಡ್ರೆ ಇಷ್ಟ, ಡೈರೆಕ್ಟರ್ಗು ರಂಬೆನ ಕಂಡ್ರೆ ಇಷ್ಟ, ಆದ್ರೆ ಅವನ್ ತಾಯಿನ ಬಿಟ್ಟು ಹೋಗಕ್ಕೆ ಅವನಿಗೆ ಇಷ್ಟ ಇಲ್ಲ ಸರ್. ಹಾಗೇ ಸನ್ಸೆಟ್ಗೆ ಜೂಮ್ ಹೋಗ್ತಾ ಹಾಗೇ ಫ್ರೀಸ್ ಮಾಡ್ತೀವಿ ಸರ್. ನೀವು ಮಾಡಿ ಸರ್. ಅದಿರ್ಲಿ, ನನ್ನ ಕ್ಯಾರೆಕ್ಟರ್ ಏನ್ ಮಾಡಿದ್ರಿ ಸರ್? ನಾನು ಹೇಳಲ್ಲ, ಮಾಡ್ ತೋರಿಸ್ತೀನಿ ಸರ್. ನೀವು ಮಾಡಿ ಸರ್, ನಮ್ ಜನ ನೋಡ್ತಾರೆ. ಕರೆಕ್ಟ್ ಸರ್, ಕತೆ ಏನೋ ಓಕೆ, ಆದ್ರೆ ಜನ ತಗೋತಾರ ಅಂತ ಏನ್ ಸರ್? ನನಗೇನೋ ಓಕೆ ಸರ್. ಒಂದು ಹೊಸದಾಗಿ ಡಿಫ್ರೆಂಟ್ ಆಗಿರೋ ಕತೆ ಇದ್ರೆ ಜನ ನೋಡೇ ನೋಡ್ತಾರೆ ಸರ್. ಏನ್ರಪ್ಪ ನೋಡಲ್ವಾ? ನೋಡ್ತಾರೆ ಸರ್. ನೀವು ಮಾಡಿ ಸರ್. ಓಕೆ ಓಕೆ. ಅಣ್ಣ ನಮಸ್ಕಾರ. ಅಣ್ಣ ಅಕ್ಕ ನಮಸ್ಕಾರ. ಅಕ್ಕ ತಂದೆ ನಮಸ್ಕಾರ. ಕಣ್ಣ ಬೇಡ ಬಂದ್ರೆ ಒಳಗೆ.